ನಮಸ್ಕಾರ, ವಾರ್ತಾ ಭಾರತೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ಈಗ ಒಂದು ರೀತಿಯಲ್ಲಿ ಉದ್ಯೋಗದ ಸಮಸ್ಯೆಯನ್ನ ಎದುರಿಸ್ತಾ ಇದೆ, ಯುವ ಜನಾಂಗ ಉದ್ಯೋಗದ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ವಿಚಾರ ಚರ್ಚೆಗೆ ಬಂದಿದೆ, ಅದು ಮಂಗಳೂರು ಭಾಗದಲ್ಲಿರುವಂತ MRPLಗೆ ಸ್ಥಳೀಯರಿಗೆ ಕೆಲಸದಲ್ಲಿ ಆದ್ಯತೆ ನೀಡಿಲ್ಲ ಎನ್ನುವ ಕೂಗು ಕೇಳಿ ಬಂದಿದೆ. ಇದರ ವಿರುದ್ಧವಾಗಿ ಹೋರಾಟವೂ ಕೂಡ ಆರಂಭ ಆಗಿದೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಓಎನ್ಜಿಸಿಯ MRPLನಲ್ಲಿ ಇತ್ತೀಚೆಗಷ್ಟೇ 184 ಮಂದಿಯನ್ನ ಉದ್ಯೋಗಕ್ಕೆ ತೆಗೆದುಕೊಳ್ಳಲಾಗಿದೆ. 233 ಹುದ್ದೆಯನ್ನ ನೇಮಕಾತಿಗಾಗಿ ತೆಗೆದುಕೊಳ್ಳಲಾಗಿದ್ರು ಕೂಡ ಮೊದಲ ಹಂತದಲ್ಲಿ 184 ಮಂದಿಯನ್ನ ಉದ್ಯೋಗಕ್ಕೆ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ವೆರಿಫಿಕೇಶನ್ ಕೂಡ ಮುಗಿದಿದೆ, ಎಲ್ರಿಗೂ ಕೆಲಸಕ್ಕೆ ಕರೆ ಹೋಗಿದೆ, ಅವ್ರು ಬಂದು ಕೆಲಸಕ್ಕೆ ಸೇರ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಕೇವಲ 12 ಮಂದಿಗೆ ಮಾತ್ರ, ಅಂದ್ರೆ ಸ್ಥಳೀಯರಿಗೆ, ಕರ್ನಾಟಕದ ಮಂದಿಗೆ 12 ಮಂದಿಗೆ ಮಾತ್ರ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 1800 ಎಕರೆ ಭೂಮಿಯನ್ನ ಈ ಭಾಗದಲ್ಲಿ MRPLಗೆ ಸ್ಥಳೀಯರು ನೀಡಿದ್ರು ಮತ್ತು 10 ಲಕ್ಷದ ಉದ್ಯೋಗದ ಭರವಸೆಯನ್ನ ಆ ಸಂದರ್ಭದಲ್ಲಿ ಸ್ಥಳೀಯರಿಗೆ ನೀಡಲಾಗಿತ್ತು. ಆದ್ರೆ ಬರ್ತಾ ಬರ್ತಾ ಮಂಗಳೂರಿನಲ್ಲಿ, ಅಂದ್ರೆ MRPLನಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಸ್ಥಳೀಯರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಮತ್ತು ಈ ಬಗ್ಗೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಮಾತುಗಳನ್ನ ಆಡ್ತಾ ಇಲ್ಲ. ಯಾರಿಗೆ ಕೆಲಸವನ್ನ ಕೊಡಿಸ್ಬೇಕಾಗಿತ್ತು ಅಂಥವರಿಗೆ ಕೆಲಸವನ್ನ ಕೊಡಿಸೋದ್ರಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಈ ನೋಟಿಫಿಕೇಶನ್ ಏನಿದೆ ಅಂದ್ರೆ 184 ಮಂದಿಯನ್ನ ಕೆಲಸಕ್ಕೆ ತೆಗೆದುಕೊಂಡಿರೋದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಇದನ್ನ ತಡೆಹಿಡಿಯಲಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ MRPL ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಮತ್ತು ಇದನ್ನ ನಾವು ತಡೆಹಿಡಿಯಲಾಗಿಲ್ಲ ಅನ್ನುವ ಉತ್ತರವೂ ಕೂಡ MRPL ಇಂದ ಕೇಳಿ ಬರ್ತಾ ಇದೆ. ಎರಡು ವಿಚಾರಗಳು ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದು, ಒಂದು ಮಂಗಳೂರು ಕರಾವಳಿ ಭಾಗ ಅಂತಂದ್ರೆ ಧರ್ಮದ ವಿಚಾರಕ್ಕೆ ಬಂದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಹೋರಾಟ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋರಾಟಕ್ಕೆ ಬರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯಾರು ಕೆಲಸ ಇಲ್ಲ, ಯುವ ಜನಾಂಗ ನಿರುದ್ಯೋಗಿಗಳಾಗಿದ್ದಾರೆ, ಅವರು ಹೋರಾಟಕ್ಕೆ ಬಂದು ಇವರ ಜೊತೆಗೆ ಭಾಗವಹಿಸ್ತಾರೆ. ಅಂಥವರಿಗೆ ಬದುಕನ್ನ ಕಲ್ಪಿಸಬೇಕಾದ ಜವಾಬ್ದಾರಿ ನಿಜವಾಗಿಯೂ ಏನ. ಇನ್ನೊಂದು, ಅಲ್ಲಿನ ಹೆಚ್ಚಿನ ಮಂದಿ ಉದ್ಯೋಗಕ್ಕಾಗಿ ನಿರ್ಗೋದು ಗಲ್ಫ್ ಕಂಟ್ರಿಗಳ ಕಡೆಗೆ, ಅಂದ್ರೆ ಸಾಗರದಾಚೆ ಉದ್ಯೋಗಕ್ಕಾಗಿ ಅವರು ಅರಸಿ ಹೋಗ್ತಾರೆ. ಕೊರೋನಾ ಆದ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಬಹಳಷ್ಟು ಮಂದಿ, ಅನ್ಸ್ಕಿಲ್ಡ್ ಇದ್ದಾರೆ, ಅವ್ರಿಗೆ ಕೌಶಲ್ಯವೂ ಕೂಡ ಗೊತ್ತು ಎಲ್ಲ ವಿಭಾಗದಲ್ಲಿ. ಅಂಥವರಿಗೆ ಉದ್ಯೋಗವನ್ನ ನೀಡಬೇಕಾಗಿದೆ, ಆದ್ರೆ ಆ ಉದ್ಯೋಗ ಬೇರೆ ರಾಜ್ಯಗಳ ಪ್ರತಿನಿಧಿಗಳ ಪಾಲಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ಸರೋಜಿನಿ ಮಹಿಷಿ ವರದಿಯನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿಯವರೆಗೆ MRPLಗೆ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅಂತ ಹೋರಾಟವನ್ನ ಮಾಡ್ಕೊಂಡು ಬರ್ತಿರುವಂತ DYFIನ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಪಳ್ಳ ಅವರು ನಮ್ಮ ಚರ್ಚೆಯಲ್ಲಿದ್ದಾರೆ. ನಮಸ್ಕಾರ ಮುನೀರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ದಕ್ಷಿಣ ಕನ್ನಡದ ಜಿಲ್ಲಾ ಬಿಜೆಪಿ ವಕ್ತಾರರಾಗಿರುವ ರಾಧಾಕೃಷ್ಣ ಅವರು ನಮ್ಮ ಜೊತೆಗೆ ಚರ್ಚೆಯಲ್ಲಿದ್ದಾರೆ. ನಮಸ್ಕಾರ ರಾಧಾಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಧಾಕೃಷ್ಣ ಅವರೇ, ಯಾಕೆ ಹೀಗಾಗ್ತಾ ಇದೆ, ಏನ್ ಮಾಡ್ತಾ ಇದೆ ಬಿಜೆಪಿ ಮತ್ತು ನಿಮ್ಮ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಬಿಜೆಪಿ ಏನ್ ಮಾಡ್ತಾ ಇದೆ, ನಾಯಕರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ನಾಯಕರು ಏನು ತಪ್ಪು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ತಪ್ಪು ಮಾಡಲಿಲ್ಲ ಅನ್ನೋದು ನನ್ನ ವಾದ. ಯಾಕೆಂತ ಹೇಳಿದ್ರೆ, 2013 ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ನೀಡಿತ್ತು ಸೆಂಟ್ರಲ್ ಗವರ್ಮೆಂಟ್ಗೆ, ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ. ಆಮೇಲೆ 2015 ಸೆಂಟ್ರಲ್ ಗವರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು, ತಾನು ಕೊಟ್ಟಂತ ಜಜ್ಮೆಂಟ್ ಅನ್ನ ಪಾಲನೆ ಮಾಡಲಿಲ್ಲ ಅಂತೇಳಿ. ಒಂದು ವೇಳೆ ಈಗ ಎಲ್ಲ ಮಾತಾಡುವವರು 2012-13 ಆ ಆರ್ಡರ್ ಬಂದಾಗ ಅಲ್ಲಿಯೇ ಒಂದು ವಿಧೇಯಕವನ್ನು ಪಾಸ್ ಮಾಡಬಹುದಿತ್ತು ಅಲ್ವಾ? ಆಗ ಗೌರ್ಮೆಂಟ್ ಯಾರ್ದಿತ್ತು? ಫಸ್ಟ್ UPA ಗೌರ್ಮೆಂಟ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸಹ ಒಂದು ಆ ಘಟಬಂಧನ್ನಲ್ಲಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತು CPIM ಎರಡು ಏನೋ ಅದೆಲ್ಲ ಇತ್ತು ಅದರಲ್ಲಿ. ಆಗ ಅವರು ಯಾವುದೇ ಒಂದು ಚಕಾರವನ್ನು ಎತ್ತದೆ ಈಗ ಜನಪ್ರತಿನಿಧಿಗಳ ಮೇಲೆ ಒಂದು ಗೂಬೆ ಕೂರಿಸುವಂತ ಪ್ರಯತ್ನ, ಇದು ಸರಿಯಲ್ಲ. ಜನಪ್ರತಿನಿಧಿಗಳು ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ. ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಅದಕ್ಕೆ ನೀತಿ ನಿರೂಪಣೆಗಳನ್ನು ಮಾಡಿದ್ದಾರೆ. ಆ ನೀತಿಯ ಪ್ರಕಾರ ಇವತ್ತು ಸೆಲೆಕ್ಷನ್ಗಳು ಆಗ್ತಾ ಇದೆ. ಏನು IAS ಯಾವ ರೀತಿ, ಅಥವಾ ಡಾಕ್ಟರ್, ಒಂದ್ ನಿಮಿಷ, ಈಗ ಡಾಕ್ಟರ್ ಕಲಿಬೇಕಾದ್ರೆ ಅವರಿಗೆ ಯಾವ ರೀತಿಯಲ್ಲಿ ಸೀಟು ಕೊಡ್ತಾರೆ, ಅದೇ ರೀತಿಯಲ್ಲಿ ಇವತ್ತು ಈ ಸಿಸ್ಟಮ್ ಅಲ್ಲಿ ಅವರು ಏನು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಅವರು ಮಾಡಿರುವಂತ ಕೆಲಸ, ಈಗ MRPL ಅವರು
ಈ ಸೆಲೆಕ್ಷನ್ ಮಾಡುವಂತ ಕೆಲಸವನ್ನ ಜವಾಬ್ದಾರಿಯನ್ನ ಇನ್ನೊಂದು ಕಂಪನಿಗೆ ಔಟ್ಸೋರ್ಸ್ ಆಗಿ ಕೊಟ್ಟಿದ್ದಾರೆ. ಅವರು ಮಾಡಲಿಲ್ಲ, ಅವರು ಮಾಡಿದ್ದಾದ್ರೆ ಹೇಳ್ಬಹುದು ಅದರಲ್ಲಿ ತಾರತಮ್ಯ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಅದರಲ್ಲಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತೇಳಿ. ಆದ್ರೆ ಯಾವ ರೀತಿಯಲ್ಲಿ ಮಾಡಲಿಲ್ಲ, ಅದಕ್ಕೆ ಎಕ್ಸಾಮ್ಗೆ ಬೇಕಾದಂತ ಆ ಒಂದು ಏನು ಸಿಲೆಬಸ್ ಇದೆ, ಏನು ಪ್ರಶ್ನೆ ಪತ್ರಿಕೆ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು KPT ಅವರಿಗೆ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ. ಇಲ್ಲಿ ಲೋಕಲ್ಗೆ ಕೊಟ್ಟಿದ್ದಾರೆ, ಯಾಕೆ ಲೋಕಲ್ ಅವರಿಗೆ ಅವಕಾಶ ಸಿಗಲಿ ಅನ್ನೋ ಮನೋಭಾವದಿಂದ ಕೊಟ್ಟಿದ್ದಾರೆ. ಈಗ ನಮ್ಮದು ಎಂತದ್ದು ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಂದು ಇಂಟರ್ವ್ಯೂ ಇಲ್ಲ, ಈ ಉದ್ಯೋಗ ನೇಮಕಾತಿಗೆ ಇಂಟರ್ವ್ಯೂ ಇಲ್ಲ, ಯಾರು ಟಾಪರ್ ಇದ್ದಾರೆ. ಈಗ ಡಾಕ್ಟರ್ ಸೀಟ್ ಸಿಗಬೇಕಾದ್ರೆ, MBBS ಸೀಟ್ ಸಿಗ್ಬೇಕಾದ್ರೆ ಫಸ್ಟ್ ಟಾಪರ್ ಯಾರಿದ್ದಾರೆ 10,000 ಅವರದು ಪಾಸ್ ಆಗ್ತದೆ, ಅವರಿಗೆ ಸೀಟ್ ಸಿಗ್ತದೆ. ಅದೇ ರೀತಿ ಇಲ್ಲಿ ಯಾರು ಅತ್ಯಧಿಕವಾಗಿ ಆ ಮಾರ್ಕ್ಸ್ ಅನ್ನ ಪಡೀತಾರೆ, ಅದರಲ್ಲಿ ಉತ್ತೀರ್ಣರಾಗ್ತಾರೆ, ಅವರಿಗೆ ನೇರವಾಗಿ ಉದ್ಯೋಗದ ನೇಮಕಾತಿ ಆಗ್ತದೆ. ಇಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಅವರಿಗೆ ಟೆಕ್ನಿಕಲ್ ಏನೋ ಇದರಲ್ಲಿ ಏನಾದ್ರೂ ಅವರನ್ನು ಕೆಳಗೆ ಮಾಡಬಹುದು, ತಾರತಮ್ಯ ಆಗಬಹುದು ಅನ್ನೋ ಭಾವನೆಯಿಂದ, ಆ ದೃಷ್ಟಿಕೋನದಿಂದ ಈ ರೀತಿ ಮಾಡಿರುವುದು. ಸರಿ, ಸರಳವಾಗಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ MRPL ಈಗ ನೇಮಕಾತಿ ಮಾಡಿಕೊಂಡಿದೆ ಅದು ಸರಿ ಇದೆ ಅನ್ನೋದು ಸರಿ ಇದೆ ಅಂದ್ರೆ, ಸುಪ್ರೀಂ ಕೋರ್ಟ್ ನ ಯಾವ ನಿರ್ದೇಶನ ಇದೆ ಅದನ್ನು ಪಾಲನೆ ಮಾಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಬೇಕು, ಗೈಡ್ಲೈನ್ಸ್ ಚೇಂಜ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಬೇಕು. ರಾಧಾಕೃಷ್ಣ ಅವರೇ, ನಿಮ್ಗೆ ನೆನಪಿರುವಂತೆ ಅಥವಾ ನಿಮಗೆ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳ ಆಚೆಗೂ ಕೂಡ ನಿಮ್ಮ ಪಕ್ಷದ ಅಭಿಪ್ರಾಯವನ್ನ ನಿಮ್ಮ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಿದ್ದೀರಿ, ಮಂಡಿಸಿದ್ದೀರಿ. ಆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಕೇರಳದ ಅಯ್ಯಪ್ಪ ಸ್ವಾಮಿ ಟೆಂಪಲ್ ವಿಚಾರಕ್ಕೆ. ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ಮಾಡಬಾರದು ಅಂತ ಎಲ್ಲೂ ಇಲ್ಲ, ಅದು ಜನರ ಭಾವನೆಗಳಿಗೆ ಸಂಬಂಧಪಟ್ಟದ್ದು, ಅದು ಒಂದು ಕಂಪನಿಗೆ ಸಂಬಂಧಪಟ್ಟದ್ದಲ್ಲ. ಜನರ ಭಾವನೆಗಳನ್ನ ಯಾವುದೇ ಕೋರ್ಟ್ ಹಿಡಿದಿಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಜನರ ಭಾವನೆಗಿಂತ ಕೋರ್ಟಿನ ತೀರ್ಪು ಅಲ್ಲಿ ಅವರಿಗೆ ಜನರಿಗೆ ಮುಖ್ಯ ಅಲ್ಲ, ಅವರ ಭಾವನೆಗಳು ಮುಖ್ಯ ಅಂತ ಆಗ್ತದೆ. ಅಂದ್ರೆ ಜನರ ಜೀವನಕ್ಕಿಂತ ಭಾವನೆ ಮುಖ್ಯ ಅನ್ನೋ ತಮ್ಮ ಅಭಿಪ್ರಾಯನ? ಭಾವನೆ ಬೇರೆ, ಈಗ MRPL ಕಂಪನಿ ಬೇರೆ. MRPL ಕಂಪನಿ ಮಾಡಿರುವಂತದ್ದು, ಸುಪ್ರೀಂ ಕೋರ್ಟ್ ನ ಆದೇಶ ಏನುಂಟು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿದ್ದಾರೆ. ನಾವು ಪಾಲನೆ ಮಾಡಬಾರದು ಅನ್ನುವಂತದ್ದು ಅದು ಕೋರ್ಟ್ ನಿಂದನೆ ಆಗಬಹುದು. ಅಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಜೀವನದ ಪ್ರಶ್ನೆ ಇದು. ನೀವು ಖಂಡಿತವಾಗಿಯೂ ಜೀವನದ ಬಗ್ಗೆ ಮಾತಾಡ್ತಾ ಇಲ್ಲ ನೋಡಿ, ನಾನು ಹೇಳ್ತಾ ಇರುವಂತದ್ದು ಜೀವನದ ಬಗ್ಗೆ. ಜನರು ಇನ್ನಾದ್ರೂ ನಮ್ಮ ಸ್ಥಳೀಯರು ಇದಕ್ಕೆ ಕಾಂಪೀಟ್ ಮಾಡಬೇಕು. ಇವತ್ತು ಇಲ್ಲಿ ಬಿಹಾರದವರು, ಉತ್ತರ ಪ್ರದೇಶದವರು ಅವರು ಕಾಂಪೀಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವರು 2-3 ಸಾರಿ ಎಕ್ಸಾಮ್ ಅನ್ನು ಬರೆದು ಅವರು ಅದರಲ್ಲಿ ಪ್ರಯತ್ನವನ್ನು ಮಾಡಿ ಇವತ್ತು ಡೆಲ್ಲಿಯಲ್ಲಿ ಅದಕ್ಕೆ ಬೇಕಾದಂತಹ ಕೋಚಿಂಗ್ ಸೆಂಟರ್ ಗಳಿದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾಡಬೇಕಾದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕೋಚಿಂಗ್ ಸೆಂಟರ್ಗಳನ್ನು ಮಾಡಬೇಕು. ಇಲ್ಲಿ ಎಷ್ಟೋ ಪ್ರತಿಭೆಗಳಿದೆ, ಆ ಪ್ರತಿಭೆಗಳಿಗೆ ಅವಕಾಶ ಬರಬೇಕು. ಹಾಗಂತೇಳಿ ನಾವು ಅದಕ್ಕೆ ಸೂಕ್ತವಾದಂತಹ ವೇದಿಕೆಯನ್ನು ನಾವು ಕಲ್ಪಿಸಿಕೊಟ್ಟು ಆಮೇಲೆ ಅವರನ್ನ MRPL ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಕಂಪನಿಗೆ ನಾವು ಸೇರಿಸುವಂತ ಪ್ರಯತ್ನವನ್ನು ಮಾಡಬೇಕು. ಅವರಿವತ್ತು ಉದ್ಯೋಗವನ್ನು ಅರಸಿ ಎಲ್ಲೋ ಹೋಗ್ತಾ ಇದ್ದಾರೆ. ಈ ನಿಯಮಗಳಿಂದಾಗಿ ಅವರಿಗೆ ಉದ್ಯೋಗದಲ್ಲಿ ಪಾಲುಗಾರಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ತಮ್ಮ ಮಾತಿನ ಅರ್ಥ ನಾನು ಹೀಗೆ ಅರ್ಥೈಸಿಕೊಳ್ಬಹುದ, ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತಹ ಉದ್ಯೋಗ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ಒಂದು ಸ್ಪರ್ಧೆಯನ್ನ ಮಾಡ್ತಿಲ್ಲ. ನಿಮ್ ಮಾತಿನ ಅನುಗುಣವಾಗಿ ಹೇಳೋದಾದ್ರೆ ಸ್ಪರ್ಧೆಯನ್ನು ಇನ್ನು ಮುಂದಿನ ದಿವಸದಲ್ಲಿ ಖಂಡಿತವಾಗಿಯೂ ಅದು ಅವರ ಪ್ರಯತ್ನವನ್ನು ಹೆಚ್ಚು ಮಾಡಬೇಕು. ಪ್ರಯತ್ನ ಮಾಡ್ಲಿಲ್ಲ ಅಂತೇಳಿ ಅಲ್ಲ, ಆ ಪ್ರಯತ್ನ ಸಾಕಾಗುದಿಲ್ಲ. ನಮ್ಗೆ ಬೇಕಾದಂತ ಉದ್ಯೋಗ ಇನ್ನೊಬ್ಬರ ಪಾಲಾಗ್ತಾ ಇದೆ, ಅದಕ್ಕೆ ನಾವು ರೆಡಿ ಆಗ್ಬೇಕು. ಈಗ ನಾವೇನು ಮಾಡಬೇಕು, ರೆಡಿ ಆಗಿದ್ರೆ ಈಗ IAS ಇರ್ಬೋದು, ನೀವು ಒಂದು ನಿಮಿಷ, ಈಗ IAS IPS ಇರ್ಬೋದು, ನಮ್ಮ ದಕ್ಷಿಣ ಕನ್ನಡದವರು ಎಷ್ಟಿದ್ದಾರೆ ನೀವು ಲೆಕ್ಕ ಹಾಕಿ ನೋಡಿ. ಯಾಕೆ ಸಿಗ್ತಾ ಇಲ್ಲ? ನಮ್ಮ ಏನು ಬುದ್ಧಿವಂತರ ಜಿಲ್ಲೆ ಅಲ್ವಾ? ಇಲ್ಲಿ ಎಜುಕೇಶನ್ ಸೆಂಟರ್ ಗಳಿಲ್ವಾ? ಇಲ್ಲಿ ಕೋಚಿಂಗ್ ಸೆಂಟರ್ ಗಳಿಲ್ವಾ? ನಾವು ಯಾಕೆ ಅದಕ್ಕೋಸ್ಕರ ರೆಡಿ ಆಗ್ತಾ ಇಲ್ಲ? ಯಾರೋ ಹೇಳ್ತಾರೆ ಅಲ್ಲಿ ನೇಮಕಾತಿ ಆಗ್ಲಿಲ್ಲ, ಯಾವುದು ಸ್ಥಳೀಯರ ಶಾಸಕರು MPಗಳು ಏನು ಮಾಡ್ಲಿಲ್ಲ ಅಂತೇಳಿ. ಈಗ ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಇರುವಾಗ MP ಆಗ್ಲಿ MLA ಆಗ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಆ ಸುಪ್ರೀಂ ಕೋರ್ಟ್ ನ ವಾರ್ಡ್ ನ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಈಗ ಮೊದಲನ ಈಗ MRPL ಆದ ಸಂದರ್ಭದಲ್ಲಿ ಹೇಳಬೇಕಾದ್ರೆ 422 ದಿವಸ ಅಲ್ಲಿ ಸ್ಟ್ರೈಕ್ ಆಗಿದೆ. ಸುಮ್ಮನೆ ಹೋರಾಟ ಮಾಡಿ ಇಲ್ಲಿವರೆಗೆ ಕೆಲಸ ಸಿಕ್ಕಿದೆ. ಲ್ಯಾಂಡ್ ಲೂಸರ್ಸ್ ಏನಿದ್ದಾರೆ ಅವರಿಗೆ 100% ಅಲ್ಲಿ ಕೆಲಸ ಕೊಟ್ಟಿದ್ದಾರೆ MRPL ಅವರು.
ಭಿಕ್ಷೆ ಅಲ್ಲ, ಅವರ ಹಕ್ಕು ಅವರಿಗೆ ಕೊಟ್ಟಿದ್ದಾರೆ, ಕೊಡ್ಲೇಬೇಕು. ನಾನು ಸಹ ವಾದ ಮಾಡಿದವರಿಗೆ ಕೊಡ್ಲೇಬೇಕು ಅಂತೇಳಿ. ಆದ್ರೆ ನಾವು ಎಲ್ಲಿ ಎಡವಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಹಕ್ಕನ್ನು ನಾವು ಪಡೆಯುವಲ್ಲಿ ಎಡವಿದ್ದೇವೆ. ಆ ಎಡವು ನಮ್ಮನ್ನು ಇನ್ನು ಎಚ್ಚರಿಸ್ತಾ ಇದೆ. ನಾವು ಜಾಗೃತರಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗುವಂತ ಏನು ಆ ಬುದ್ಧಿವಂತ ಜನರಿದ್ದಾರೆ ಅವರಿಗೆ ಸಿಗಲೇಬೇಕು ಅನ್ನುವಂಥದ್ದು ನನ್ನ ವಾದ. ಒಂದ್ ನಿಮಿಷ ಮಾತನಾಡ್ತೀನಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆ ಕಾರಣಕ್ಕಾಗಿ ಅದನ್ನ ಮೀರಿ ನಾವು ಜನಪ್ರತಿನಿಧಿಗಳು ಏನು ಮಾಡೋಕ್ ಆಗೋದಿಲ್ಲ ಅನ್ನೋ, ನಮ್ ಕೈಲಿ ಏನು ಇಲ್ಲ ಸದ್ಯಕ್ಕೆ ಅನ್ನೋದು ಬಿಜೆಪಿ ವಕ್ತಾರರ ಮಾತು. ತಮ್ಮ ಪ್ರತಿಕ್ರಿಯೆ ನೋಡಿ, ನನಗೆ ಅವರ ರಾಧಾಕೃಷ್ಣ ಅವರ ವಾದ ನನಗೆ ಬಹಳ ಆಸ್ತಿ ಉಂಟು ಮಾಡ್ತಾ ಇದೆ ಮತ್ತು ನೋವು ಬರ್ತಾ ಇದೆ. ಒಂದು ಇವರ ಮಾತಿನ ಪ್ರಕಾರವೇ ಸಂಸದರಿಗೋ ಅಥವಾ ಜನಪ್ರತಿನಿಧಿಗಳಿಗೆ ಏನು ಮಾಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಇದೆಲ್ಲ ನಡೆದಿದೆ ಅಂತಾದ್ರೆ, ಇಷ್ಟೆಲ್ಲ ಜನಾಭಿಪ್ರಾಯ ಮೊನ್ನೆ ಭುಗಿಲೆದ್ದಾಗ ಎಂ ಪಿ ನಳಿನ್ ಕುಮಾರ್ ಕಟೀಲು ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಶಾಸಕರು ಮತ್ತು ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು MRPL ಅಧಿಕಾರಿಗಳನ್ನ ತಮ್ಮ ಕಚೇರಿಗೆ ಎರಡು ಬಾರಿ ಕರೆಸಿಕೊಂಡು ಮಾತುಕತೆ ಯಾಕೆ ನಡೆಸಿದ್ರು? ಯಾಕೆ ಆಮೇಲೆ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದು ಟ್ವಿಟರ್ ಗಳಲ್ಲಿ ನಮ್ಮ ಇದನ್ನ ಒಪ್ಕೊಂಡಿದ್ದಾರೆ, ನಮ್ಗೆ ಗೊತ್ತಿರ್ಲಿಲ್ಲ, ಈಗ ನಾವು ಇದನ್ನ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ, ನೇಮಕಾತಿ ಪ್ರಕ್ರಿಯೆ ಇಲ್ಲಿಗೆ ತಡೆ ಬಿದ್ದಿದೆ. ಇನ್ನು ಹೊಸದಾಗಿ ನೇಮಕಾತಿ ಸ್ಥಳೀಯ ಸಂಸದರು ಶಾಸಕರು ಮತ್ತು ಉಸ್ತುವಾರಿ ಸಚಿವರ ನೇರ ಅವರ ಎದುರಿನಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅವರ ಉಪಸ್ಥಿತಿಯಲ್ಲಿ ನಡೀತದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅವ್ರು ಮಾತಾಡುವಾಗಲಿಲ್ಲ, ರಾಧಾಕೃಷ್ಣ ಅವ್ರಿಗೆ ಮಾತ್ರ ಗೊತ್ತಿರೋದ ಒಂದು ಪ್ರಶ್ನೆ. ಮುನಿರವರೇ ಇನ್ನೊಂದು ಪ್ರಶ್ನೆ ಮಾಡಬಹುದು, ಈ ಪ್ರಶ್ನೆಗೆ ಅವರಿಂದ ಉತ್ತರ ಪಡ್ಕೊಂಡ್ಬಿಡಲಿ, ಯಾಕೆಂದ್ರೆ ಮಧ್ಯದಲ್ಲಿ ಸ್ಪೀಟ್ ಆಗೋದು ಬೇಡ. ರಾಧಾಕೃಷ್ಣ ಅವರೇ, ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ ಸರ್. ಈಗ ಅವರು ಮಾಡಿರುವಂತ ತಡೆ ಅದು ಎಷ್ಟು ಪರಿಣಾಮಕಾರಿ ಆಗ್ತದೆ ಅಂತ ಹೇಳಬೇಕಾದ್ರೆ ಅದನ್ನು ಕೋರ್ಟೇ ಹೇಳಬೇಕು. ಈಗ MRPL ಸಂಸ್ಥೆಯವರು 2019 ಕಾಲ್ ಫಾರ್ ಮಾಡಿದಂತ ವಿಚಾರ ಇದು, ಇವತ್ತು ನಿನ್ನೆ ಮಾಡಿರುವಂತದ್ದಲ್ಲ. ಆಮೇಲೆ ಕೋವಿಡ್ ನಿಂದಾಗಿ ಅದು ಮುಂದುವರಿತು ಹೇಳ್ತಾರೆ, ಅದು ಕೋವಿಡ್ ನಿಂದಾಗಿ ಮುಂದುವರಿದು. ರಾಧಾಕೃಷ್ಣ ಅವರೇ, ಒಂದ್ ನಿಮಿಷ ಕೇಳಿ, ನಾವು ಸುತ್ತಿ ಬಳಸಿ ಮಾಡೋದು ಬೇಡ. ಈಗ 2019 ನೋಟಿಫಿಕೇಶನ್ ಈಗಾಗಿದೆ, 184 ಮಂದಿ ಮೊದಲ ಹಂತದಲ್ಲಿ ಆಗಿದ್ದಾರೆ. ನಿಮಗೂ ಗೊತ್ತು, ಮುನಿರ್ಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ಈಗ ಅದ್ರ ಬಗ್ಗೆ ಈಗ ಚರ್ಚೆ ಅಂತಂದ್ರೆ, ಈಗ ಅವ್ರು ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಶಾಸಕರು ಸಂಸದರು MRPL ಅಧಿಕಾರಿಗಳನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಮತ್ತು ಅದನ್ನ ತಡೆಯಲಾಗಿದೆ ಅಂತ ವಿರಳವಾಗಿ ಮಾಧ್ಯಮಗಳಿಗೂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಹೇಗೆ ಹಂಗತ್ತ ಸುಪ್ರೀಂ ಕೋರ್ಟ್ ನ ಆದೇಶದ ಬಗ್ಗೆ ತಾವು ಮಾತಾಡ್ತಿದ್ದೀರಾ? ನಡುವೆ ನೀವ್ ಯಾಕೆ ಹೇಳಿಕೆ ಹೇಗೆ ಕೊಟ್ಟರು? ಈಗ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಅದರ ನಡುವಲ್ಲಿ ಮೀಟಿಂಗ್ ಮಾಡಿ ಜನರ ಒಂದು ಏನು ಸ್ಪಂದನೆಗೆ ಬೆಲೆ ಕೊಡ್ಬೇಕು. ಆದ್ರೆ ಇದು ಎಷ್ಟು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಅದು ಪರಿಣಾಮ ಬೀರ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ಬೇಕು. ಇವತ್ತು MRPL ಕಂಪನಿ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲನೆ ಮಾಡ್ತಾ ಇರುವಾಗ ಸುಪ್ರೀಂ ಕೋರ್ಟ್ ನ ಎಲ್ಲಾ ಆದೇಶವನ್ನು ಚಾಚು ತಪ್ಪದೆ ಮಾಡಬೇಕಾಗ್ತದೆ. ಆದ್ರಿಂದ ಇವರು ಇವರ ಪ್ರಯತ್ನವನ್ನು ಮಾಡಿದ್ದಾರೆ. ಜನಪ್ರತಿನಿಧಿಗಳು MP ನಳಿನ್ ಕುಮಾರ್ ಕಟೀಲ್ ಆಗ್ಲಿ, ಶಾಸಕರಾಗ್ಲಿ, ಎಲ್ಲರೂ ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ರಾಧಾಕೃಷ್ಣ ಅವರೇ, ಪ್ರಯತ್ನ ಬೇಡೆ, ನೀವು ಬಹಿರಂಗವಾಗಿ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ನಿಮ್ಗೊಂದು ಸ್ಪಷ್ಟತೆ ಇರಬೇಕು ಸರ್. ಇಲ್ಲ, ನಾವು ಈ ತರ ಒಂದ್ ನಿಮಿಷ ಕೇಳಿ, ಈ ರೀತಿ ಒಂದು ಬೇಡಿಕೆಯನ್ನ ಇಡ್ತಾ ಇದ್ವಿ, ಇದನ್ನ ಕೋರ್ಟ್ ಮುಂದೆ ತಗೊಂಡು ಹೋಗ್ತೀವಿ ಅಂತಾನು, ಅಥವಾ ಮರುಪರಿಶೀಲನೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಕೊಟ್ಬಿಟ್ಟು ತಡೆ ಹಿಡಿಯಲಾಗಿದೆ ಅನ್ನೋ ನೇರವಾದ ಅಧಿಕಾರಶಾಹಿಯ ಹೇಳಿಕೆಯನ್ನ ಯಾಕೆ ಕೊಟ್ರಿ, ಹೇಗ್ ಕೊಟ್ರಿ? ಅಂದ್ರೆ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅದಕ್ಕೆ ತಡೆ ಹಿಡಿದಿದ್ದಾರೆ. ಅದು ಇನ್ನು ಕಾನೂನಾತ್ಮಕವಾಗಿ ಜಾರಿ ಆಗ್ಬೇಕಾದ್ರೆ, ಅದು ಪರಿಣಾಮಕಾರಿಯಾಗಿ ಆಗ್ಬೇಕಾದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಹತ್ರ ಕೇಳಬೇಕಾಗ್ತದೆ. ತಡೆ ಹಿಡಿಯಲಾಗಿದೆ ಅಂತ MRPL ತಡೆ ಹಿಡಿಯಲಾಗಿದೆ, ಅದು ತಾತ್ಕಾಲಿಕ ತಡೆ ಹಿಡಿಯಲಾಗಿದೆ. ಇದ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರೆ ಅದು ಪರ್ಮನೆಂಟ್, MRPL ಗೆ ಹೇಳಬಾರದು ಅಂತ ಎಲ್ಲಿಯಾದ್ರೂ ಹೇಳಿದ್ಯಾರಾ? ಜನಪ್ರತಿನಿಧಿಗಳು ಹೇಳಬಾರದು ಅಂತ ಹೇಳಿ ಎಲ್ಲಿಯಾದ್ರೂ ಉಂಟಾ? ಇಲ್ಲಲ್ಲ, ಎಲ್ಲಿಯಾದ್ರೂ ಇಲ್ಲಲ್ಲ. ಜನಪ್ರತಿನಿಧಿಗಳಿಗೆ ಏನು ಅವರಿಗೆ ಹೇಳಬೇಕಾದಂತ ಕರ್ತವ್ಯ ಇದೆ, ಕರ್ತವ್ಯವನ್ನು ಮಾಡಿದ್ದಾರೆ. ಇದರಲ್ಲಿ MLAಗಳ MPಗಳ ಯಾವ ತಪ್ಪು ಕಾಣ್ತಾ ಇಲ್ಲ. ಏನು ಸುಪ್ರೀಂ ಕೋರ್ಟ್ ನ, ನಾನು ಪುನರಪಿ ಹೇಳ್ತಾ ಇದ್ದೇನೆ, ಸುಪ್ರೀಂ ಕೋರ್ಟ್ ನ ಏನು ಆದೇಶ ಇದೆ ಅದರ ಪ್ರಕಾರ ನಡೆದಿದೆ. ಹೇಳಿ, ವಿವಾದ ಅಥವಾ ಹೇಳಿಕೆಯನ್ನ ಕೊಡೋದು ಬೇಡ. ಅಲ್ಲ, ನಾನು ವಿವಾದಾತ್ಮಕ ಹೇಳಿಕೆ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ ನ ಏನು ಆದೇಶವನ್ನು MRPL ಅವರು ಪಾಲನೆ ಮಾಡಿದ್ದಾರೆ, ಅದನ್ನು ತಾತ್ಕಾಲಿಕವಾಗಿ ಇಲ್ಲಿ ಮರುಪರಿಶೀಲನೆ ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲ ಸರ್, ಒಂದ್ ನಿಮಿಷ ಸರ್. ಇಲ್ಲ, ನಿಮ್ಮ ವಾದವನ್ನು ಸುಪ್ರೀಂ ಕೋರ್ಟ್ ಅನ್ನು ಓವರ್ ಲುಕ್ ಮಾಡ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ನೀವೀಗ ಹೇಳ್ತೀರಾ ಅಂತೇಳಿ ಓವರ್ ಲುಕ್ ಮಾಡ್ತೀರಾ ನೀವು? ಅಲ್ಲಲ್ಲ, MLA MPಗಳ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನು
ಮಾಡಬಾರದು ಅಂತ ಹೇಳಿ ಹೇಳುವಂತ ಅವರು ಯಾವುದೇ ತಪ್ಪು ಮಾಡಿಲ್ಲ. ಯಾವುದೇ ತಪ್ಪು ಮಾಡದವರಿಗೆ ಎಂ ಎಲ್ ಎಂ ಪಿಗಳನ್ನು ಗೂಬೆ ಗೌರಿಸುವಂತ ಯಾವ ಉದ್ದೇಶ ನಿಮ್ಮದು? ರಾಜಕೀಯ ಉದ್ದೇಶ ಬರಬಾರದು ಇಲ್ಲಿ. ಇಲ್ಲಿ ನೀತಿ ನಿರೂಪಣೆಯ ವಿಚಾರ ಮಾತ್ರ. ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಪಾಲನೆ ಮಾಡಿದ್ದಾರೆ, ಎಂ ಆರ್ ಪಿ ಎಲ್ ಅವರು ಅವರ ಪ್ರಕಾರ ಹೋಗಿದ್ದಾರೆ. ರಾಧಾಕೃಷ್ಣ ಅವರೇ ಒಂದು ನಿಮಿಷ ಸರ್, ಹಾಗಾದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲಂಘನೆ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು? ಉಲ್ಲಂಘನೆ ಅಂತೇಳಿ ಎಲ್ಲೂ ಬರಲಿಲ್ಲ ಅಲ್ಲಿ. ಉಲ್ಲಂಘನೆ ಹೇಗೆ? ಅದನ್ನು ರದ್ದು ಮಾಡಿ ಅಂತ ಹೇಳಿದ್ರೆ ಉಲ್ಲಂಘನೆ ಆಗುವಂತದ್ದು. ಅದನ್ನು ರದ್ದು ಮಾಡಿ ಅಂತ ಹೇಳಿದ್ರೆ ಉಲ್ಲಂಘನೆ. ಎಲ್ಲಿ ರದ್ದು ಮಾಡಿದ್ದಾರೆ? ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ಆರ್ಡರ್ ಪ್ರಕಾರ ಅದು ಆಗಿದೆ ಇಲ್ಲ ಅಂತೇಳಿ ನೋಡುವುದು ಅವರ ಹಕ್ಕಿದೆ, ಅವರ ಕರ್ತವ್ಯ ಇದೆ. ತಡೆ ಹಿಡಿಯಲಾಗಿದೆ ಅಂತ ಅನ್ನೋದನ್ನ ನಾನು ಹೇಳುದು, ನಿಮ್ಗೆ ಅರ್ಥ ಆಗುದಿಲ್ವಾ? ಜನಪ್ರತಿನಿಧಿ ಆದಿಯವರಿಗೆ ಕರ್ತವ್ಯ ಇದೆ, ಅವರವರ ಹಕ್ಕನ್ನು ಚಲಾಯಿಸಿದ್ದಾರೆ, ಅವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ. ಒಂದೇ ನಿಮಿಷ, ಬೇಕಿದ್ರೆ ಟ್ವಿಟರ್ ನಲ್ಲಿ ಬನಶೆಟ್ಟಿ ಅವರ ಪೋಸ್ಟ್, ಫೇಸ್ಬುಕ್ ನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಪೋಸ್ಟ್ ಅನ್ನು ಇನ್ನೊಮ್ಮೆ ಓದಿ. ಅದರಲ್ಲಿ ತಡೆ ಹಿಡಿಯಲಾಗಿದೆ ಅಂತ ಮಾತ್ರ ಅಲ್ಲ, ಇನ್ನು ಮುಂದಿನ ಹೊಸ ನೇಮಕಾತಿ ಪ್ರಕ್ರಿಯೆ ಸ್ಥಳೀಯ ಶಾಸಕರು, ಸಂಸದರು ಮತ್ತು ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅದು ಯಾವ ಬೇಸ್ ನಲ್ಲಿ ಹೇಳಿದ್ದಾರೆ? ಅದು ಯಾವ ಬೇಸ್ ನಲ್ಲಿ ಹೇಳಿದ್ದಾರೆ? ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಒಂದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿದ್ದಾರೆ. ಅಲ್ಲಲ್ಲ, ಅವರು ಹೇಳಿರುವಂತದ್ದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ನೋಡಿ, ಯಡಿಯೂರಪ್ಪ ಗವರ್ಮೆಂಟ್ ಒಂದು ಡಿಸಿಷನ್ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದಾರೆ, ಸ್ಥಳೀಯರಿಗೆ 80% ಕೊಡಬೇಕು ಅಂತೇಳಿ. ಆ ಆಧಾರದಲ್ಲಿ ಅವರು ಹೇಳಿದ್ದಾರೆ. ಕೇಳಿ ಸರ್, ಸರ್ ಕೇಳಿಸ್ಕೊಳ್ಳೋ ತಾಳ್ಮೆನು ಇರ್ಬೇಕು, ಹಾಗಿದ್ರೆ ಚರ್ಚೆ ಚೆನ್ನಾಗಿ ಹೋಗುತ್ತೆ. ಒಂದ್ ನಿಮಿಷ ಸರ್, ನೀವು ಕೇಳೋದು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಅಷ್ಟೇ. ಇಷ್ಟೊತ್ತು ನೀವೇ ಮಾತಾಡಿದ್ರಿ, ಇನ್ನೊಬ್ರು ಇದಾರೆ ಮುನೀರ್, ನಿಮ್ಮ ಹೇಳಿ, ನಿಮ್ಮ ಹೇಳಿಗಳನ್ನ ಹೇಳಿ, ಆಮೇಲೆ ಮಾತಾಡ್ತೇನೆ. ನಾನು ಅದೇ ಒಂದು ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ ಇಂದ ಆ ರೀತಿ ಇರೋದಾದ್ರೆ ಮೊನ್ನೆ ಇವರು ಹೋಗಿ ಮಾಡಿ ಈ ನೇಮಕಾತಿ ಪ್ರಕ್ರಿಯೆಗೆ ತಡೆ ಬಿದ್ದಿದೆ, ಹೊಸ ನೇಮಕಾತಿ ಪ್ರಕ್ರಿಯೆ ನಮ್ಮ ಉಪಸ್ಥಿತಿಯಲ್ಲಿ ನಡೆಯಲಿದೆ ಅನ್ನುವಂತದ್ದನ್ನ ಎಂ ಪಿ ಮತ್ತು ಶಾಸಕರು ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ. ಒಂದು, ಅವರಿಗೆ ಯಾಕೆ ಕಾನೂನಿನ ಜ್ಞಾನ ಇರ್ಲಿಲ್ವಾ? ರಾಧಾಕೃಷ್ಣ ಅವರು ಅವರಿಗೆ ಮೊದಲೇ ಏನಾದ್ರೂ ಈ ಕುರಿತು ಮಾಹಿತಿ ಕೊಟ್ಟಿರ್ಲಿಲ್ವಾ, ಅಥವಾ ಬಿಜೆಪಿ ಆ ಕುರಿತು ಅವರಿಗೆ ಮಾರ್ಗದರ್ಶನ ಮಾಡಿರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಒಂದು. ಮತ್ತೆ ಇನ್ನೊಂದು, ಇಲ್ಲಿ ಬಹಳ ಪ್ರಧಾನವಾಗಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇವರು ಇದೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ 2013-12 ಬಂದಿದೆ ಅನ್ನುವಂತ ವಾದ ಮಂಡಿಸುವಾಗ ಆ ನಂತರ ನಡೆದಿರುವಂತಹ ಬೇರೆ ಬೇಕಾದಷ್ಟು ONGC ಪ್ಲಾಂಟ್ಗಳಲ್ಲಿ, ಅದು ತ್ರಿಪುರದ ಪ್ಲಾಂಟ್ ಇರ್ಬೋದು, ಚೆನ್ನೈ ಇರ್ಬೋದು, ಮಹಾರಾಷ್ಟ್ರ, ಗುಜರಾತ್, ಇಲ್ಲಿ ಬೇರೆ ಬೇರೆ ಪ್ಲಾಂಟ್ಗಳಲ್ಲಿ ನೋಡಿ, ಅಲ್ಲಿ ನೇಮಕಾತಿ ನಡೆಯುವಾಗ ಸ್ಥಳೀಯರಿಗೆ ಆದ್ಯತೆಗಳನ್ನು ಒದಗಿಸಿದ್ದಾರೆ. ದೊಡ್ಡ ಪ್ರಮಾಣ ಇದೆ, ಪರ್ಸೆಂಟೇಜ್ ಇಷ್ಟೇ ಅಂತ ನನ್ನ ಹತ್ರ ಅಂಕಿ ಸಂಖ್ಯೆ ಇಲ್ಲ, ಆದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಸ್ಥಳೀಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಬರುವಾಗ ಮಾತ್ರ ಯಾಕೆ ಸುಪ್ರೀಂ ಕೋರ್ಟ್ ನ ಇದು ಬಂತು ಅನ್ನೋದೊಂದು ಪ್ರಶ್ನೆ. ಇನ್ನು ಅದಕ್ಕೂ ರಾಧಾಕೃಷ್ಣ ಅವರು ಹೇಳ್ಬೋದು, ಅಲ್ಲಿಯ ಸ್ಟೇಟ್ ಗವರ್ಮೆಂಟಿನ ಕಾನೂನು ಇದೆ, ನಿಯಮ ಇದೆ ಅಂತ. ಇಲ್ಲಿಯೂ ಕೂಡ ನಿಯಮಗಳಿದೆ. ಸರೋಜಿನಿ ಮಹಿಷಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಶಿಫಾರಸನ್ನ ಕಾನೂನಾಗಿ, ಕಾಯ್ದೆಯಾಗಿ ನಾವು ಪರಿವರ್ತನೆ ಮಾಡಲಿಲ್ಲ, ಆದ್ರೂ ಕೂಡ ಆ ಶಿಫಾರಸನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ಅದರ ಆಧಾರದಲ್ಲಿ ನಾಗಾಭರಣ ಅವರು, ಕರ್ನಾಟಕ ಅಭಿವೃದ್ಧಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗಾಭರಣ ಅವರು 2019 ಇದರ ನೋಟಿಫಿಕೇಶನ್ ಹೊರಟು 2 ಒಂದು ನೋಟಿಸ್ ಅನ್ನ ಎಂ ಆರ್ ಪಿ ಎಲ್ ಗೆ ಕೊಟ್ಟು ತಕ್ಷಣ ಇದನ್ನ ನೀವು ತಡೆ ಹಿಡಿಯಿರಿ ಮತ್ತು ಇದನ್ನ ರದ್ದುಗೊಳಿಸಿ ಕರ್ನಾಟಕದವರಿಗೆ ಸರೋಜಿನಿ ಮಹಿಷಿ ವರದಿಯ ಶಿಫಾರಸಿನ ಆಧಾರದಲ್ಲಿ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸಿನ ಆಧಾರದಲ್ಲಿ ಮೊನ್ನೆ ಓಡಿ ಹೋದ್ರಲ್ಲ ಎಂ ಆರ್ ಪಿ ಎಲ್ ಗೆ ಮಾತುಕತೆಗೆ, ಆವಾಗ್ಲೇ ಕೂತ್ಕೊಂಡು ಉಸ್ತುವಾರಿ ಸಚಿವರಿಗೆ ಕೊಟ್ಟಿದೆ, ಸ್ಥಳೀಯ ಶಾಸಕರಿಗೆ ಮನವಿ ಕೊಟ್ಟಿದೀವಲ್ಲ, ಆವಾಗ್ಲೇ ಅದು ಸಿಟ್ಟಿಂಗ್ ಮಾಡ್ಬೋದಿತ್ತು. ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಆವಾಗ್ಲೇ ನೀವು ನಿಮ್ಮ ಹುಡುಗರಿಗೆ, ಜಿಲ್ಲೆಯ ಹುಡುಗರಿಗೆ ಹೇಳ್ಬೋದಿತ್ತು, ನೀವು ಕಾಂಪ್ಲೀಟ್ ಮಾಡಿ ನೀವು ರೆಡಿ ಆಗಿ ಅಂತ. ಮತ್ತೆ ಅದನ್ನು ಮಾಡ್ಲಿಲ್ಲ. ಮತ್ತೆ ಇನ್ನೊಂದು ಅವರು ಹೇಳುವಂತ, ನಮ್ಮ ಜಿಲ್ಲೆಯವರಿಗೆ, ತುಳುನಾಡಿನವರಿಗೆ ಅವಮಾನ ಮಾಡಿದ್ದಾರೆ. ಅಥವಾ ಕನ್ನಡಿಗರ ಒಂದು ಏನು ಶೈಕ್ಷಣಿಕ ಅರ್ಹತೆ ಬುದ್ಧಿವಂತಿಕೆಯನ್ನು ಕ್ವಶನ್ ಮಾಡಿದ್ದಾರೆ. ಯಾಕಂದ್ರೆ ಇವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಸ್ಪರ್ಧೆ ಮಾಡುವಷ್ಟು ಸ್ಕಿಲ್ ನಮ್ಮ ಜನರ ಹತ್ರ ಇಲ್ಲ, ಯುವ ಜನರ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಇದು ತಪ್ಪು, ಇದನ್ನು ಖಂಡಿಸ್ತೀನಿ ಮಾತ್ರ ಅಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಜಿಲ್ಲೆಯ ಅವಳಿ ಜಿಲ್ಲೆಯ ಸೇರಿದಂತೆ ಕರ್ನಾಟಕದ 10 or 100 ಜನ ಕ್ಯಾಂಡಿಡೇಟ್ ಗಳು ಉತ್ತಮವಾಗಿ ಎಕ್ಸಾಮ್ ಅನ್ನ ಇದ್ ಮಾಡಿದ್ದಾರೆ, ಸ್ಪರ್ಧಿಸಿದ್ದಾರೆ, ಮತ್ತು ಚೆನ್ನಾಗಿ ಅವರು ಒಳ್ಳೆ ಬುದ್ಧಿವಂತರು, ಬ್ರೈಟ್ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಗಳು ಸ್ಪರ್ಧೆ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತಹದ್ದು ಒಂದ್ ಮಿನಿಟ್ ನಮ್ಗೆ ಅನುಮಾನಗಳಿದೆ. ಇದರಲ್ಲಿ ಉತ್ತರ ಭಾರತದ ಬಹಳ ಪ್ರಧಾನವಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶದ ಒಂದೊಂದು ಟ್ಯುಟೋರಿಯಲ್ ಏನಿದೆ ಅಲ್ಲಿಂದ ದೊಡ್ಡ ಸಂಖ್ಯೆಯಿಂದ ಬಂದಿದ್ದಾರೆ ಅಂತ ಇದೆ, ಈ ಎಲ್ಲ ಅನುಮಾನಗಳಿದೆ. ಆದ್ರೆ ಇದ್ರ ಆಚೆಗೂ ಮಾತಾಡೋದೇನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಎಂ ಆರ್ ಪಿ ಎಲ್ ಕಂಪನಿಗೆ ಮತ್ತು
ಈ ಓಐಸಿಗೆ ನಮ್ಮ ಸಂಸದರು ಮನಸ್ಸು ಮಾಡಿ ಶಾಸಕರು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಎಲ್ಲಾ ಕೊರತೆಗಳ ಆಚೆಗೂ ಕೂಡ ನಮ್ಮ ಸ್ಥಳೀಯರಿಗೆ ಕನ್ನಡಿಗರಿಗೆ ಉದ್ಯೋಗ ಒದಗಿಸಿಕೊಡುವ ಎಲ್ಲಾ ಅವಕಾಶಗಳು ಮುಕ್ತವಾಗಿತ್ತು, ಅದರ ಬಗ್ಗೆ ಇವರು ಮೌನವಾಗಿದ್ದು ಇವತ್ತು ಈ ಮಾತನಾಡ್ತಾ ಇದ್ದಾರೆ. ಮಾತನಾಡ್ತೀನಿ ರಾಧಾಕೃಷ್ಣ ಅವರೀಗ ಸರೋಜಿನಿ ಮಹಿಷಿ ವರದಿ ಏನ್ ಹೇಳುತ್ತೆ ಅಂದ್ರೆ, ಸಿ ಮತ್ತು ಡಿ ಗ್ರೂಪ್ ನೌಕರರು ಅಂದ್ರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ 100% ಅವರಿಗೆ ಕೊಡಬೇಕು. ಬಿ ಮತ್ತು ಎಲ್ಲಿ 65%, ಬಿಯಲ್ಲಿ 80% ಉದ್ಯೋಗವನ್ನ ಕನ್ನಡಿಗರಿಗೆ ನೀಡಬೇಕು ಅಂತ. ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಅನ್ನೋದ್ರ ಕುರಿತಂತೆ ಅನೇಕ ಕಾನೂನುಗಳಿದೆ. ಮತ್ತು ನಾವು ಕೇರಳ ಅಥವಾ ತಮಿಳುನಾಡನ್ನ ನೋಡಿದ್ರೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ತರದ ಒಂದು ಕಂಪನಿಗಳಲ್ಲಿ ಏನಾದ್ರೂ ಈ ತರದ ಸಮಸ್ಯೆ ಆದ್ರೆ ಜನಪ್ರತಿನಿಧಿಗಳು ಧ್ವನಿ ಎತ್ತುವ ರೀತಿ ನೋಡಿ ಕನ್ನಡಿಗರಿಗೆ ಅಲ್ಲಿ ಪ್ರಾಶಸ್ತ್ಯ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಎಂ ಡಿ ಇರುವವರು ವೆಂಕಟೇಶ್, ಅವರು ಕನ್ನಡಿಗರೇ. ಡೈರೆಕ್ಟರ್ ಆಗಿರತಕ್ಕಂತ ಪ್ರಸಾದ್ ಇದ್ದಾರೆ, ಅವರು ಕನ್ನಡಿಗರೇ. ಗ್ರೂಪ್ ಮ್ಯಾನೇಜರ್ ಆಗಿರತಕ್ಕಂತ ಹೆಗಡೆ ಇದ್ದಾರೆ, ಅವರು ಕನ್ನಡಿಗರೇ. ಇನ್ನು ಸಿ ಎಸ್ ಆರ್ ಅಲ್ಲಿ ವೀಣಾ ಶೆಟ್ಟಿ ಅಂತ ಇದ್ದಾರೆ, ಅವರು ಇಲ್ಲಿ ಲೋಕಲೇ. ಕೊಡ್ಲಿಲ್ಲ ಅಂತ ಹೇಳುದನ್ನು ಎಲ್ಲೂ ಒಪ್ಪುವುದಿಲ್ಲ. ಆದ್ರೆ ಯೋಗ್ಯತೆಗೆ ತಕ್ಕ ಅವರವರ ಕ್ವಾಲಿಫಿಕೇಶನ್ ಏನಿದೆ ಅದಕ್ಕೆ ತಕ್ಕ ಕೊಟ್ಟಿದ್ದಾರೆ. ಎಷ್ಟು ನಮ್ಮ ಔಟ್ಸೋರ್ಸ್ ಏನಿದೆ 100% ಆಗಿ ಲೋಕಲ್ಗೆ ಕೊಟ್ಟಿದ್ದಾರೆ. ಮತ್ತೆ ಯಾವ ರೀತಿಯಲ್ಲಿ ಯಾವ ಟೆಕ್ನಿಕಲ್ ಜನರು ಅವರಿಗೆ ಬೇಕು ಅದನ್ನ ಅವರು ಆದ್ಯತೆಯ ಮೇರೆಗೆ ಅವರವರ ಕ್ವಾಲಿಫಿಕೇಶನ್ ಮೇರೆಗೆ ಕೊಟ್ಟಿದ್ದಾರೆ. ಒಂದು ಇವತ್ತು ನಿನ್ನೆ ಏನೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಯಾವುದು ವರದಿ ಅಲ್ಲಲ್ಲ ಹೇಳ್ತಾರೆ ಮುಗಿಸ್ಬೇಕಲ್ಲ ಸರೋಜಿನಿ ಮಹಿಷಿ ವರದಿಯನ್ನು ಮಾಡಬೇಕು ಅಂತೇಳಿ. ಎಸ್ ಎಂ ಕೃಷ್ಣ ಸರ್ಕಾರ ಇರುವಾಗ, ಎಸ್ ಎಂ ಕೃಷ್ಣನ ಸರ್ಕಾರ ಇರುವಾಗ ಲೆಫ್ಟ್ ರೈಟ್ ಡಿ ಕೆ ಶಿವಕುಮಾರ್ ಇದ್ರಲ್ಲ, ಸಿದ್ದರಾಮಯ್ಯ ಇರುವಾಗ ಇದ್ರಲ್ಲ, ಯಾಕೆ ಮಾಡ್ಲಿಲ್ಲ? ಈ ಕ್ಯಾಬಿನೆಟ್ ಡಿಸಿಷನ್ ಯಡಿಯೂರಪ್ಪರು ಬರುವಾಗ ಮಾತ್ರ ಯಾಕೆ ಮಾಡಿದ್ರು? ಜನರಿಗೆ ಉಪಕಾರ ಆಗಬೇಕು, ಸ್ಥಳೀಯರಿಗೆ ಅಲ್ಲಿ ಅವಕಾಶ ಸಿಗ್ಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣರ್ ಇರುವಾಗ ಯಾಕೆ ಮಾಡಿದ್ರು? ಡಿ ಕೆ ಶಿವಕುಮಾರ್ ಒಂದ್ ಮಾತು ಹೇಳಿದ್ರೆ ಎಸ್ ಎಂ ಕೃಷ್ಣರು ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾಕೆ ಮಾಡಲಿಲ್ಲ? 2012-13 ಸುಪ್ರೀಂ ಕೋರ್ಟ್ ನೋಡ್ ಬರುವಾಗ ಯು ಪಿ ಎ ಗವರ್ಮೆಂಟ್ ಇದೆ, ಅದಕ್ಕೆ ಬೇಕಾದಂತ ವಿಧೇಯಕವನ್ನು ಯಾಕೆ ಅಲ್ಲಿ ಜಾರಿ ಮಾಡ್ಲಿಲ್ಲ? ಈ ಇಲ್ಲಿಯ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನು ಇವತ್ತು ಕೇಳಬೇಕಾಗ್ತದೆ ನಾವು. ರಾಧಾಕೃಷ್ಣ ಅವರೇ, ಒಂದ್ ಬಂದ್ ನಾನು ನಿಮ್ಗೆ ಸ್ಪಷ್ಟಪಡಿಸ್ಬಿಡ್ತೀನಿ. ಕೂಗಾಡೋದ್ರಿಂದ ಅಥವಾ ಇನ್ನೊಬ್ಬರ ಅಲ್ಲ ಕೂಗಾಡುದಲ್ಲ, ನಾನು ಮಾತಾಡೋದಾಗೆ ನಾವು ವಿಚಾರವನ್ನು ಸ್ಪಷ್ಟಪಡಿಸಬೇಕಲ್ಲ. ಕೇಳಿ ಸರ್, ಇಲ್ಲಿ ಕಾಂಗ್ರೆಸ್ ವಕ್ತಾರರಿಲ್ಲ ಮತ್ತು ನಾವು ಕರಾವಳಿ ದಕ್ಷಿಣ ಕನ್ನಡದ ಜನರ ಪರವಾಗಿ ಮತ್ತು ಅಲ್ಲಿನ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವ್ರ ಪರವಾಗಿ ಚರ್ಚೆಯನ್ನ ಮಾಡ್ತಿದ್ವಿ. ನಾನು ಅವರ ಪರವಾಗಿ ಚರ್ಚೆ ಮಾಡುವಂತ ಹಾಗಿದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ನನ್ನ ಪ್ರತಿನಿಧಿಸುವ ಯಾಕೆ ಯಾಕೆ ಅವರ ಕರ್ತವ್ಯವನ್ನು ಯಾಕೆ ಮರೆತು ಬಿಟ್ರು? ಇವತ್ತು ಯಾಕೆ ಅವರಿಗೆ ನೆನಪಾಗಿದೆ? ಇವತ್ತು ನೆನಪಾಗುದಲ್ಲ, ಅವರ ಕರ್ತವ್ಯ ಅವತ್ತು ಸಹ ನೆನಪು ಆಗಬೇಕಿತ್ತು ಅವರಿಗೆ. ಅದನ್ನು ನಾನು ಇವತ್ತು ನೆನಪು ಮಾಡಿದ್ದು ನಿಮ್ಮ ಮೂಲಕ. ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಮಾತಾಡಿ ಸರ್. ಕಾಂಗ್ರೆಸ್ ಪಕ್ಷದವ್ರು ಬಂದಾಗ ಖಂಡಿತವಾಗ್ಲೂ ಅವ್ರ ಅಲ್ಲ ನಾನು ಹೇಳಿರುವಂತದ್ದು ಅದು ನಿಮ್ಗೆ ಗೊತ್ತಿರ್ಲಿ, ಅವರಿಗೆ ವಿಚಾರ ಹೋಗ್ಲಿ ಅಂತೇಳಿ. ಅಧಿಕಾರದಲ್ಲಿ ಇರುವವರು ತಾನೇ ಮಾಡ್ಬೇಕು, ನಾವು ನೀವು ಮಾಡ್ಲಿಕ್ಕೆ ಆಗ್ತದೆ? ಈಗ ಅಧಿಕಾರದಲ್ಲಿ ನೀವಿದ್ದೀರಲ್ಲ, ಈಗ ಅಧಿಕಾರದಲ್ಲಿ ನೀವಿದ್ದೀರಿ ರಾಧಾಕೃಷ್ಣ ಅವರೇ. ಹಾಗಾಗಿ ನಿಮ್ಮ ಆದ್ಯತೆ, ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಬಗ್ಗೆ ಮಾತಾಡಿ. ನೀವೇನ್ ಮಾಡ್ಬೇಕಾದ ಅನೇಕ ಕಾರ್ಯಗಳಿತ್ತು, ಮಾಡಬೇಕಾಗಿತ್ತು, ಈಗಲೂ ಅವಕಾಶಗಳಿದೆ. ಆದ್ರೆ ನೀವು ಇನ್ನೊಬ್ಬರ ಮೇಲೆ ಆರೋಪ ಮಾಡೋದ್ರಿಂದನೇ ಅಲ್ಲ, ಆರೋಪ ಅಲ್ಲ ಮಾಡ್ಬೇಕಿತ್ತು ಹೇಳೋದು, ಈಗ ಮಾತನಾಡುವವರು ಮಾಡ್ಬೇಕಿತ್ತು. ನಿಮ್ ಜವಾಬ್ದಾರಿ ಹೇಳಿ ಸರ್. ಈಗ ನಿಮ್ ನಮ್ಮ ಜವಾಬ್ದಾರಿ ಮಾಡಿದಾರಲ್ಲ, ಎಂಎಲ್ಎ ಎಂಪಿಗಳು ಮಾಡಿದಾರಲ್ಲ. ಇನ್ನು ಜವಾಬ್ದಾರಿ ಇರುವಂತದ್ದು ಸದ್ಯದ ಪ್ರಕಾರ ಏನು ಕಾಯಿದೆ ಬರ್ಬೇಕು, ಅದಕ್ಕೆ ಅಮೆಂಡ್ಮೆಂಟ್ ಆಗ್ಬೇಕು, ತೀರ್ಮಾನಗಳಾಗ್ಬೇಕು. ಅಲ್ಲಿವರೆಗೆ ಈಗ ಏನ್ ಮಾಡಿದ್ದಾರೆ? ಅಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ. ನಿಲ್ಲಿಸಬಾರ್ದು ಹೇಳುದಾ? ಅಲ್ಲ, ನೀವು ನಿಲ್ಲಿಸಬಾರ್ದು ಹೇಳುದಾ? ಅಲ್ಲ, ನೇಮಕಾತಿ ಪ್ರಕ್ರಿಯೆ ಆಗಿರುವಂತದಕ್ಕೆ ತಡೆ ನೀಡಿದ್ದಾರೆ. ಈಗ ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ಈ ಪೇಪರ್ ಅಲ್ಲಿ ಬಂದದ್ದು ಸುಳ್ಳ, ನಳಿನ್ ಕುಮಾರ್ ಅಲ್ಲಿ ನಿಲ್ಲಿಸಿದ್ದು ಸುಳ್ಳ. ಹಾಗಾದ್ರೆ ಎಂ ಎಲ್ ಪಿ ಆರ್ ನವರು ಯಾವ್ದೇ ಪ್ರತಿಕ್ರಿಯೆ ಹೇಳ್ತಾ ಕೊಡ್ತಾ ಇಲ್ಲ ಅಂತೇಳಿ ನಿಮ್ಗೆ ಹೇಳ್ತಾ ಇರೋದು ನೀವು ಸುಳ್ಳ. ಅಲ್ಲ, ನಾವು ಯಾವ್ದನ್ನು ಮರೆಮಾಚುದಿಲ್ಲ, ಯಾವ್ದನ್ನು ಮರೆಮಾಚಲಿಕ್ಕೆ ಆಗೋದು ಇಲ್ಲ. ಸ್ಪಷ್ಟವಾಗಿ ನಾನು ಆಗದಿಂದ ಹೇಳ್ತಾ ಇದ್ದೇನೆ, ಸುಪ್ರೀಂ ಕೋರ್ಟ್ ನ ಏನು ವರ್ಡಿಕ್ಟ್ ಇದೆ ಅದರ ಪ್ರಕಾರ ಮಾಡಿದ್ದಾರೆ. ರಾಧಾಕೃಷ್ಣ ಅವರೇ, ಒಂದ್ ನಿಮಿಷ. ಮುನೀರ್ ಅವರೇ, ಎಲ್ಲಾದ್ರೂ ಇಲ್ಲಿ ತನಕ ಎಂ ಆರ್ ಪಿ ಎಲ್ ವೆಬ್ಸೈಟ್ ನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ, ಹಾಗಾಗಿ ನಾವ್ ಇದಕ್ಕೆ ಸದ್ಯಕ್ಕೆ ತಡೆ ನೀಡಿ, ತಾತ್ಕಾಲಿಕವಾಗಿ ಅವರ ಭಾಷೆಯಲ್ಲೇ ಹೇಳೋದಾದ್ರೆ ತಾತ್ಕಾಲಿಕವಾಗಿ ತಡೆ ನೀಡಲಾಗಿದೆ ಅಂತ ಎಲ್ಲಾದ್ರೂ ಎಂ ಆರ್ ವೆಬ್ಸೈಟ್ ಅಲ್ಲಿ ಇದೆಯಾ? ನನಗಂತೂ ಸಿಕ್ಕಿಲ್ಲ ಮಾಹಿತಿ. ನಾನು ನೋಡಿದಾಗ ತಮಗೇನಾದ್ರೂ ಗೊತ್ತಾ ಸ್ಥಳೀಯರಾಗಿ?
ನಮ್ಗೆ ಶನಿವಾರ ದಿವಸ ಏನೇ ಒಂದು ಮೀಟಿಂಗ್ ಆಯ್ತು ನಮ್ಗೆ, ನಾನು ಅವತ್ತೇ ರಾತ್ರಿ ಇವರ ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನು ರಿಯಾಕ್ಟ್ ಮಾಡಿ 7 questions 7 ಪ್ರಶ್ನೆಗಳನ್ನು ಇದ್ರ ಬಗ್ಗೆ ನಾನು ಎತ್ತಿದ್ದೆ. ಇದ್ರ ಬಗ್ಗೆ ಯಾವ ನಂಬಿಕೆ ಇಲ್ಲ, ಇದು ಸ್ವಲ್ಪ ಹೇಳಿದ್ದೆ ನಂಬೇಡಿ ಜನರಿಗೆ ಅಂತ ಹೇಳಿದ್ದೆ. ಆಮೇಲೆ ಅವತ್ತು ಶನಿವಾರ ಏನಿತ್ತು ರಜಾ ದಿನ, ಭಾನುವಾರ ಕೂಡ ಅಲ್ಲಿ ರಜಾ ಇತ್ತು ಕಂಪನಿಗೆ. ನಿನ್ನೆ ಸೋಮವಾರ ಆದ್ರೆ ಅವರ ವೆಬ್ಸೈಟ್ ಅಲ್ಲಿ ಏನಾದ್ರು ಬರ್ಬೋದು ಅಂತ ಕಾಯ್ತಾ ಇದ್ದೆ, ಒಂದು ಶಬ್ದ ಬಂದಿಲ್ಲ. ಅದ್ರ ಬದಲಿಗೆ ದ ಹಿಂದೂ ಪತ್ರಿಕೆ ಮತ್ತೆ ಯಾವುದೋ ಒಂದು ಕನ್ನಡ ಪತ್ರಿಕೆಯಲ್ಲಿ ಅದರ ಕನ್ನಡಿಗೆ ಎಂಬಿ ಅಂತ ಇವರು ಇವರೇನಿಗೆ ಹೇಳ್ತಾ ಇದಾರಲ್ಲ ಸ್ಥಳೀಯರು ಅಂತ ಅವರ ಹೇಳಿಕೆ ಇದೆ. ಅವ್ರು ಹೇಳಿದ್ದಾರೆ ನಮ್ಗೆ ಸ್ಥಳೀಯವಾಗಿ ಸರ್ಕಾರದ ಯಾವುದೇ ಕಾಯ್ದೆ ಇಲ್ಲ, ಅದರಿಂದಾಗಿ ನಾವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಯ್ದೆ ಇದ್ದಿದ್ರೆ ನಾವು ಸ್ಥಳೀಯರಿಗೆ ಕೊಡ್ತಾ ಇದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ. ಹಾಗಿರುತ್ತಾ ನಳಿನ್ ಕುಮಾರ್ ಕಟ್ ಅವರು ಕಟೀಲ್ ಅವರು ಹೇಳಿದ್ದಾರೆ ಅವ್ರು ತಡೆ ಹಿಡಿದಿದ್ದಾರೆ ಅನ್ನೋದಕ್ಕೆ ಎಲ್ಲಿ ಆಧಾರ ಇದೆ? ಇನ್ನೊಂದು, ಈಗಲೂ 233 ಕ್ಯಾಂಡಿಡೇಟ್ ಗಳು MRP ಅಲ್ಲಿ ಹೊರಗಡೆ ಇದ್ದಾರೆ, ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ. ಅವರ ವೆರಿಫಿಕೇಶನ್ ಪ್ರಕ್ರಿಯೆ ಇವತ್ತು ಅಬಾಧಿತವಾಗಿ ಮುಂದುವರೆದಿದೆ, ಯಾವ ತಡೆ ಕೂಡ ಬಿದ್ದಿಲ್ಲ. ಬಿದ್ದಿಲ್ಲದೆ ಅದು ಕೇವಲ ಕಾಗಕ್ಕ ಗುಬ್ಬಕ್ಕ ಕತೆಗಳನ್ನ ಹೇಳ್ತಾ ಹೋದ್ರೆ ಯಾವುದೇ ಅರ್ಥ ಇಲ್ಲ. ಒಂದು ಒಂದು ಅಧಿಕೃತವಾಗಿ MRP ಅಲ್ಲ MD ಕೈಯಲ್ಲಿ ಅವರೊಂದು ಮಾತನಾಡಿದ್ಲಿ, ಮಂಗಳೂರಿನವರೇ ಅಲ್ವಾ, ಒಂದು ಮಾತಲ್ಲಿ ಯಾವ್ದು ನಾವು ತಡೆ ಹಿಡಿದಿದ್ವಿ, ನಾವು ಅಧಿಕೃತವೋ ಅನಧಿಕೃತವೋ ಸದ್ಯಕ್ಕೆ ಹೋಲ್ಡ್ ಮಾಡಿದೀವಿ ಅಂತ ಒಂದು ಮಾತು ಹೇಳಿ. ಇವತ್ತು ನಾನು MRP ಎಲ್ಲ ಒಳಗಡೆ ಚೆಕ್ ಮಾಡಿದೆ, ನಾನು ಚೆಕ್ ಮಾಡುವಾಗ ಅಲ್ಲಿ ಇವತ್ತು ಕೂಡ ವೆರಿಫಿಕೇಶನ್ ಪ್ರಕ್ರಿಯೆ ಮುಂದುವರೆದಿದೆ. ಅವರಿಗೆ ಕೆಲವರಿಗೆ ಜಾಬ್ ನಂಬರ್ ಏನಿದೆ, ಉದ್ಯೋಗ ಕಾರ್ಡ್ ನಂಬರ್ ಕೊಡುವಂತ ಪ್ರಕ್ರಿಯೆ ಕೂಡ ಮುಂದುವರೆದಿದೆ. ಮತ್ತೆ ಅವರಿಗೆ ಎಲ್ರಿಗೂ ಕೂಡ ಅಲ್ಲಿ ವಸತಿ ಏರ್ಪಾಡು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ನಿಮ್ಮ ಈ ಪ್ರಕ್ರಿಯೆ ನಿಂತಿದೆ, ನೀವು ಊರಿಗೆ ಹೋಗಿ ಒಂದು ತಿಂಗಳು ಬಿಟ್ಟು ಇನ್ನೊಂದು ಸಲ ಬನ್ನಿ. ನಾವಾಗಿ ರಾಧಾಕೃಷ್ಣ ಅವರೇ, ಅಂದ್ರೆ ಒಂದ್ ನಿಮಿಷ ಹಾ ಸರ್, ಇದಕ್ಕೆ ಏನ್ ಸ್ಪಷ್ಟನೆ ಕೊಡ್ತೀರಾ ರಾಧಾಕೃಷ್ಣ ಅವರೇ? ಅಂದ್ರೆ ಇಲ್ಲಿ ತನಕ MRPL ಕಡೆಯಿಂದ ತಡೆ ಹಿಡಿಯಲಾಗಿದೆ ತಾತ್ಕಾಲಿಕವಾಗಿ ಅಂತ ಯಾವುದೇ ಸ್ಪಷ್ಟನೆ ಅಲ್ಲಿಂದ ಸಿಕ್ಕಿಲ್ಲ. ಈಗ ನೀವು ಯಾರು ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಅವರಿಂದ ಒಂದು ಸ್ಪಷ್ಟನೆ ಸಿಗದೆ ಇಲ್ಲ, ಇದು ಸದ್ಯಕ್ಕೆ ಹೋಲ್ಡ್ ಆಗಿದೆ ಅಂತ ನಾವು ಅಂದ್ಕೊಳಕ್ ಆಗೋದಿಲ್ಲ ಅಲ್ವಾ? ಅಲ್ಲ, ಅವರು MRPL ಸಂಸ್ಥೆಯವರು ಪುನಃ ಕೋರ್ಟ್ ಅನ್ನೇ ಕೇಳಬೇಕಾಗ್ತದೆ. ಹೀಗೆ ಜನಪ್ರತಿನಿಧಿಗಳು ಜನರ ಭಾವನೆಗಳಿಗೆ ಅನುಗುಣವಾಗಿ ಅವರ ಭಾವನೆಗಳನ್ನ ಗೌರವಿಸಿ ಈ ತರ ಮೀಟಿಂಗ್ ಮಾಡಿ ಹೇಳಿದ್ದಾರೆ, ತಾತ್ಕಾಲಿಕವಾಗಿ ತಡೆ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅವರು ಕೇಳಬೇಕಾಗ್ತದೆ ಈ ಬಗ್ಗೆ ನಾವು ಏನು ಮಾಡಬೇಕು. ಆಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ಒಂದು ವೇಳೆ ಕೋರ್ಟ್ಗೆ ಹೋಗ್ಬಹುದು, ಅವರು ಹೋದ್ರೆ ಆ ಕೋರ್ಟ್ ಏನು ಹೇಳ್ತದೆ ಅದರ ಪ್ರಕಾರವೇ ನಡ್ಕೊಳ್ಬೇಕು. ಮುಂದಿನ ಪ್ರಕ್ರಿಯೆಯಲ್ಲಿ ಅಥವಾ ಈ ಪ್ರಕ್ರಿಯೆಯಲ್ಲಿ ಏನು ಬದಲಾವಣೆ ಮಾಡಬೇಕು ಅನ್ನೋದನ್ನು ಸಹ ಕೋರ್ಟ್ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲಾ ಪ್ರಕ್ರಿಯೆಗಳು ಕೋರ್ಟಿನ ಆದೇಶದ ಆಧಾರದ ಮೇಲೆ ಆಗಿರುವುದರಿಂದ. ಓಕೆ, ಈಗ ನೀವು ಕೋರ್ಟಿಗೆ ಹೋಗೋಕೆ ನಿಮಗೊಂದು ಹೋರಾಟ ರೂಪಿಸೋದಕ್ಕೆ ಈಗ MRP ಹೋಗ್ಬೇಕಾದ್ರೆ ಯಾವ ಅವಶ್ಯಕತೆ ಅನಿವಾರ್ಯತೆ ಅವ್ರಿಗೆ ಇಲ್ಲ ಸರ್? ಏಕೆಂದ್ರೆ ಅವ್ರಿಗೆ ಸ್ಥಳೀಯರಿಗೆ ನೀಡಬೇಕು ಅನ್ನುವಂತ ಯಾವ ಉದ್ದೇಶವೂ ಅವ್ರಿಗಿಲ್ಲ. ಆದ್ರೆ ಸ್ಥಳೀಯರಿಗೆ ನಿಮ್ಮ ಜನರಿಗೆ ನಿಮ್ಮ ಮತದಾರರಿಗೆ ನೀವು ಕೆಲಸ ಕೊಡಿಸ್ಬೇಕು ಅನ್ನೋ ಜವಾಬ್ದಾರಿ ಬದ್ಧತೆ ನಿಮಗಿದೆ. ಹಾಗಾದ್ರೆ ಹೋರಾಟ ನಿಮ್ ಕಡೆಯಿಂದ ಬರ್ಬೇಕು. MRP ಯಾಕೆ ಮಾಡುತ್ತೆ? MRP ಯಾಕೆ ಕೋರ್ಟ್ಗೆ ಹೋಗುತ್ತೆ? MRPL ಅಲ್ಲಿ MRPL ಗೆ ಹೋರಾಟ ಆದಷ್ಟು ಈ ಜಿಲ್ಲೆಯಲ್ಲಿ ಯಾವುದಕ್ಕೆ ಹೋರಾಟ ಆಗ್ಲಿಲ್ಲ ನೋಡಿ. MRPL ನಲ್ಲಿ ಲ್ಯಾಂಡ್ ಲೂಸರ್ಸ್ ಗೆ ಕೆಲಸ ಸಿಕ್ಕಿದೆ. ಅದಕ್ಕಿಂತ ಮುಂಚೆ NMPT ಆಗಿದೆ, ಎಷ್ಟು ಲ್ಯಾಂಡ್ ಲೂಸರ್ಸ್ ಗೆ ಕೆಲಸ ಕೊಟ್ಟಿದ್ದಾರೆ, ಖಾಲಿ ಕಂಪನ್ಸೇಷನ್ ಕೊಟ್ಟಿದ್ದಾರೆ, ಅವರಿಗೆ ಜಾಗ ಕೊಟ್ಟಿರ್ಬಹುದು. ಇನ್ನು ಕೈಗಾ ಆಗಿದೆ, ಅಲ್ಲಿ ಯಾರಿಗೆ ಲ್ಯಾಂಡ್ ಲೂಸರ್ಸ್ ಗೆ ಕೆಲಸ ಕೊಟ್ಟಿದ್ದಾರೆ? MCF ಆಗಿದೆ, ಇನ್ನು ಎಷ್ಟೋ ಆಗಿದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಯಾರಿಗೂ ಕೊಡ್ಲಿಲ್ಲ. ಇಲ್ಲಿ MRPL ನಲ್ಲಿ ಹೋರಾಟದ ಫಲವಾಗಿ ಕೊಟ್ಟಿದ್ದಾರೆ. ಅವತ್ತು 95-96 ನಲ್ಲಿ ಹಿತರಕ್ಷಣಾ ವೇದಿಕೆ ಇತ್ತು, ಏನು ಪ್ರಾಕೃ ಇದು ಪರಿಸರ ಸಂರಕ್ಷಣಾ ವೇದಿಕೆ ಇತ್ತು, ಅಲ್ಲ ನನ್ನನ್ನು ಮಾತಾಡ್ಲಿಕ್ಕೆ ಬಿಡಿ, ಪರಿಸರ ಸಂರಕ್ಷಣಾ ವೇದಿಕೆ ಇತ್ತು. ಅದರ ಹೋರಾಟದ ಫಲವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಬದಿಗಿಟ್ಟು ಹೋರಾಟ ಮಾಡಿದ್ರ ಪರಿಣಾಮವಾಗಿ ಇವತ್ತು ಲ್ಯಾಂಡ್ ಲೂಸರ್ಸ್ ಗೆ ಅಥವಾ ಲೋಕಲ್ಗೆ ಕೆಲಸ ಇಷ್ಟಾದ್ರೂ ಸಿಕ್ಕಿದೆ. ಆಮೇಲೆ ಕೋರ್ಟ್ ಪ್ರವೇಶ ಮಾಡಿತ್ತಷ್ಟೇ. ಒಂದು ನಿಮಿಷ ಕೇಳಿ ಸರ್, ದಕ್ಷಿಣ ಏಷ್ಯಾದಲ್ಲಿ ಮೊದಲ ಬಾರಿಗೆ ಅಂದ್ರೆ ಸುರಂಗದ ಒಳಕ್ಕೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ದು ವರಾಹಿ ಪ್ರಾಜೆಕ್ಟ್ ಅಲ್ಲಿ, ಶರಾವತಿ ಹಿನ್ನೀರು ಅಲ್ಲಿ ಮುಳುಗಡೆ ಆಯ್ತು, ಪರಿಹಾರವನ್ನು ಕೊಟ್ರು, ಕುಟುಂಬಕ್ಕೊಂದು ಕೆಲಸವನ್ನು ಕೊಟ್ರು. ಇದು ನಾನು ಮಾತಾಡ್ತಿರೋದು 80s 90s ಅಲ್ಲ, ಅದಕ್ಕಿಂತ ಮುಂಚಿಂದು. ವಿದ್ಯುತ್ ಯಾವಾಗ ಬಂತು ಆ ಸಂದರ್ಭದಲ್ಲಿ ಲ್ಯಾಂಡ್ ಲೂಸರ್ಸ್ ಯಾರು ಭೂಮಿಯನ್ನ ಕಳ್ಕೊಂಡಿರ್ತಾರೆ ಅಂತಹ ಕುಟುಂಬಕ್ಕೆ ಒಂದು ಉದ್ಯೋಗವನ್ನ ನೀಡಬೇಕು ಅನ್ನೋ ಕಾನೂನು ಇದೆ, ಅದವರ ಹಕ್ಕು, ಕೊಡ್ಲೇಬೇಕಾಗತ್ತೆ. ಅದು ಯಾರ ಹೋರಾಟದ ಫಲವು ಅಲ್ಲ. ಕೊಡ್ಲಿಲ್ಲ NMPT ಅಲ್ಲಿ, ಕೊಡ್ಲಿಲ್ಲ ಕೈಗದಲ್ಲಿ, ಕೊಡ್ಲಿಲ್ಲ MCF ಅಲ್ಲಿ, ಕೊಡ್ಲಿಲ್ಲ.
ನಮ್ ಮುಂದೆ ಪ್ರಶ್ನೆ ಇರೋದೇನು ಅಂತಂದ್ರೆ, ನಾವೇನಾದ್ರೂ ಹೋರಾಟವನ್ನ ಮಾಡಿದ್ರೆ, ಜನಪ್ರತಿನಿಧಿಗಳು ಜನಸಾಮಾನ್ಯರು ಹೋರಾಟವನ್ನ ಮಾಡಿದ್ರೆ, ಕೋರ್ಟ್ ತೀರ್ಮಾನಗಳು ಕೂಡ ಕೋರ್ಟ್ ಅದನ್ನ ಎಷ್ಟೋ ಬಾರಿ ಪರಿಗಣಿಸಿದೆ ಅನೇಕ ವಿಚಾರಗಳಲ್ಲಿ. ನೀವು ಕರ್ನಾಟಕದ ಕಂಬಳ ವಿಚಾರ, ತಮಿಳ್ನಾಡಿನಲ್ಲಿ ಒಂದು ಅದು ಅದರ ಹೆಸರು ಸರಿಯಾಗಿ ಬರ್ತಾ ನನ್ಗೆ, ಈ ತರ ಜನರ ಅಭಿಪ್ರಾಯವನ್ನ ಕೋರ್ಟ್ ಗೌರವಿಸುತ್ತೆ. ಮತ್ತು ಉದ್ಯೋಗ ಜೀವನ ಅನ್ನೋ ಪ್ರಶ್ನೆ ಬಂದಾಗ ಅನೇಕ ಮಾರ್ಪಾಡುಗಳು ಆಗಿದೆ. ನಮ್ ಕಡೆಯಿಂದ ಹೋರಾಟನೇ ಇಲ್ಲದೆ ಕೋರ್ಟ್ ಏನೋ ಹೇಳತ್ತೆ, ಇದನ್ನ ಒಪ್ಕೊಂಡು ಇದನ್ನೇ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದು ನಾವು ಸೋಲನ್ನ ಒಪ್ಕೊಂಡಂತೆ ಅಂತ ಅನ್ಸೋದಿಲ್ವಾ ತಮ್ಗೆ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಜನರಿಂದ ಜನಪ್ರತಿನಿಧಿಗಳು. ಇವತ್ತು ಜನಪ್ರತಿನಿಧಿಗಳ ವಾಯ್ಸ್ ಅಂತ ಹೇಳಿದ್ರೆ ಅದು ಎಲ್ಲಾ ಜನರ ವಾಯ್ಸ್ ಅಂತ ಹೇಳಿ ಕೋರ್ಟ್ಗೆ ಸಾಗುತ್ತಿದೆ. ಈಗ MRP ಎಲ್ಲ ಒಂದು ಕೋರ್ಟಿಗೆ ಹೋದ್ರೆ ಖಂಡಿತವಾಗಿಯೂ ಕೋರ್ಟ್ ಇದಕ್ಕೆ ಏನಾದ್ರೂ ಒಂದು ಏನು ಕೊಟ್ಟೆ ಕೊಡ್ತದೆ. ಯಾಕೆಂದ್ರೆ ಕೊಡ್ಲೇಬೇಕು, ಯಾಕೆಂತ ಹೇಳಿದ್ರೆ ಜನಪ್ರತಿನಿಧಿಗಳು ಹೇಳಿರುವಂತದ್ದು, MLA MPಗಳು ಹೇಳಿರುವಂತದ್ದನ್ನು ಅಷ್ಟು ಸುಲಭವಾಗಿ ಕೋರ್ಟ್ ತೆಗಿಲಿಕ್ಕೆ ಆಗುದಿಲ್ಲ. MRPL ಯಾಕೆ ಹೋಗುತ್ತೆ, ಅದಕ್ಕೇನು ಅನಿವಾರ್ಯತೆ ಇದೆ, ಅದಕ್ಕೇನು ಅವಶ್ಯಕತೆ ಇದೆ? MRPL ಖಂಡಿತವಾಗಿ ಜನಪ್ರತಿನಿಧಿಗಳು ಹೇಳಿದ ಪ್ರಕಾರ ಅವರು ಹೋಗ್ಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅದು ಜನರ ಹೋರಾಟದ ಫಲವಾಗಿ ಶಬ್ದ ಏನು ಧ್ವನಿ ಎತ್ತುವುದು ಬೇರೆ, ಜನಪ್ರತಿನಿಧಿಗಳು ಧ್ವನಿ ಎತ್ತಿದ್ರೆ ಅದು ಎಲ್ಲಾ ಜನರ ಧ್ವನಿ ಎತ್ತಿದ ಹಾಗೆ ಅದು ಅದನ್ನು ಪರಿಗಣನೆ ಮಾಡಬೇಕಾಗ್ತದೆ. ಇವತ್ತು MRPL ಸಹ ಪರಿಗಣನೆ ಮಾಡಬೇಕು, ಕೋರ್ಟ್ ಸಹ ಪರಿಗಣನೆ ಮಾಡ್ತದೆ. ಮಾತಲ್ಲಿ ಹೇಳಿದ್ರೆ ಯಾವುದು ಆಗೋದಿಲ್ಲ. ಮುನೀರ್ ಅವರೇ ಹೇಳಿ ಸರ್. ನಾನು ಇಲ್ಲಿ ಹೇಳಿಕ್ ಬಯಸೋದು, ಮೊನ್ನೆ ಏನು ಶನಿವಾರದ ಹೊತ್ತು ಉಸ್ತುವಾರಿ ಸಚಿವರು ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಏನ್ ನಡೀತು, ಅದು ಅನಧಿಕೃತ ಸಭೆ, ಅಧಿಕೃತ ಸಭೆ ಅಲ್ಲ. ಅದು ಒಂದು ಗೊತ್ತಿರ್ಬೇಕು, ಅದು ಅನಧಿಕೃತ ಸಭಾ, ಅದಕ್ಕೆ ಯಾವುದೇ ರೀತಿಯ ಮಹತ್ವ ಇಲ್ಲ. ಅಲ್ಲ, ಮಹತ್ವ ಇಲ್ಲ ಅನ್ನೋದನ್ನು ಒಪ್ಪೋದಿಲ್ಲ. ಜನಪ್ರತಿನಿಧಿಗಳು ಯಾವಾಗ ಕರೆದ್ರು ಬರ್ಬೇಕವ್ರು, MRPL ಅವ್ರು ಬರ್ಲೇಬೇಕು. ಅದು ನಿಮ್ಗೆ ಬಿಟ್ಟಿರುವಂತದ್ದು, ನನ್ಗೆಲ್ಲ. ರಾಧಾಕೃಷ್ಣ ಅವರೇ, ಒಂದ್ ನಿಮಿಷ ಮುನೀರ್ ಅವರೇ ನನ್ ಜೊತೆ ಮಾತಾಡಿ ಸರ್. ನಿಮ್ ವಾದವನ್ನ ಹೇಳಿ, ಕಂಟಿನ್ಯೂ ಮಾಡಿ. ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವಂತದ್ದು, ಮೊನ್ನೆ ನಡೆದಿರುವುದು ಅನಧಿಕೃತ ಸಭೆ, ಯಾವುದು ಅಧಿಕೃತ ಮೀಟಿಂಗ್, MRPL ಇದ್ದೋ ಸಂಸದರದ್ದು ಅಧಿಕೃತ ಮೀಟಿಂಗ್ ಅಲ್ಲ. ಅಧಿಕೃತ ಮೀಟಿಂಗ್ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯಲ್ಲಿ ಮೀಟಿಂಗ್ ನಡಿಬೇಕಿತ್ತು, ಅಥವಾ ಅವ್ರ ಉಪಸ್ಥಿತಿಯಲ್ಲಿ ಅಧಿಕೃತ ಮೀಟಿಂಗ್ ಆಗ್ಬೇಕಿತ್ತು, ಆಗಿದೆ ಆಗಿಲ್ಲ. ಮತ್ತೆ ಆ ಮೀಟಿಂಗಿಗೆ ಯಾವುದೇ ರೀತಿಯ ಡಿಸಿಷನ್ ತೆಗೊಳ್ಳುವಂತ ಅಧಿಕಾರ ಇಲ್ಲ. ಒಂದು ಮತ್ತೆ ಇನ್ನೊಂದು, ಈ ಕೆಲಸಗಳ ಒಂದು ಉದ್ಯೋಗವನ್ನ ಈಗ ಆಗಿರುವಂತ ನೇಮಕಾತಿಯನ್ನ ತಡಿಬೇಕು ಅಂತಂದ್ರೆ ತೀರ್ಮಾನ ತೆಗೆಬೇಕಾಗಿರುವುದು MRPL ಬೋರ್ಡ್, MRPL MDL, MRPL ಬೋರ್ಡ್. MRPL ಬೋರ್ಡ್ಗೆ ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ MP ಇರ್ಬೋದು, ಅಧಿಕೃತವಾಗಿ ಸಭೆಯನ್ನು ನಡೆಸಿ ಅಲ್ಲಿಗೊಂದು ಅವರ ರಿಕ್ವೆಸ್ಟ್ ಅನ್ನ ಅಥವಾ ಆಕ್ಷೇಪವನ್ನು ಕೊಡ್ಬೇಕು ಇಲ್ಲ ನಿಂಗೆ ಮಾಡಿ ಅಂತ. ಆಮೇಲೆ ಅದನ್ನ ಪರಿಶೀಲನೆ ಮಾಡಿಕೊಂಡು ನಾವೇನ್ ಮಾಡ್ತಾ ಕೋರ್ಟಿಗೆ ಹೋಗ್ಬೇಕಾ ಅಥವಾ ಪೆಟ್ರೋಲಿಯಂ ಖಾತೆ ಸಚಿವಾಲಯಕ್ಕೆ ತಿಳಿಸ್ಬೇಕಾ, ONGC ಗೆ ತಿಳಿಸ್ಬೇಕಂತ ಅವ್ರು ಮಾಡ್ಬೇಕಾಗಿರೋದು. ಇದು ಯಾವ ಕೆಲಸ ಕೂಡ ಮಾಡದೆ ಕೆಲಸಕ್ಕೆ ತಡೆ ಬಿದ್ದಿದೆ, ಮತ್ತೆ ಮುಂದಿನ ಪ್ರಕ್ರಿಯೆ ನಮ್ಮ ಉಪಸ್ಥಿತಿಯಲ್ಲಿ ನಡೀತದೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಯಾವುದೇ ವ್ಯಾಲ್ಯೂ ಕೂಡ ಇಲ್ಲ. ಮತ್ತೆ ಇನ್ನೊಂದು ಕೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು MRPL ಸುಪ್ರೀಂ ಕೋರ್ಟ್ಗೆ ಹೋಗುದಿಲ್ಲ. ಹೋಗ್ಬೇಕು ಅಂತಂದ್ರೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಹೋಗ್ಬೇಕು, BJP ಸರ್ಕಾರ ಇದೆ, ಕರ್ನಾಟಕ ಸರ್ಕಾರ ಹೋಗ್ಬೇಕು. ಈಗ ನಳಿನ್ ಕುಮಾರ್ ಕಟೀಲ್ ಅವರು BJP ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ರು, ಆಡಳಿತ ಪಕ್ಷದ 3 ಶಾಸಕರಿದ್ರು, ನಮ್ಮ ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12 ಜನ ಶಾಸಕರಿದ್ದಾರೆ. ಇವರೆಲ್ಲ ಒಟ್ಟಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಸ್ಪೆಷಲ್ ಮೀಟಿಂಗ್ ಮಾಡಿ ಇಷ್ಟೊತ್ತಿಗೆ ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗೋದಾದ್ರೆ ಮುನೀರ್ ಅವರೇ, ನಿಮಗೆ ಒಂದೆರಡು ಪ್ರಶ್ನೆ. ಈಗ ಅಲ್ಲಿನ ಉದ್ಯೋಗ ಆಕಾಂಕ್ಷಿಗಳು ಯಾರಿದ್ದಾರೆ, ಯುವಕರು ಯಾರಿದ್ದಾರೆ, ಸ್ಥಳೀಯರು ಯಾರಿದ್ದಾರೆ, ಅವರಿಗೆ ಕೆಲಸ ಬೇಕು ಅಂತಿಲ್ಲ, ನಿಮಗೆ ಯಾಕೆ ಅಷ್ಟೊಂದು ಕಾಳಜಿ? ನಮ್ಮ ಜಿಲ್ಲೆಯ 100 ಜನ ಇದರಲ್ಲಿ ಒಟ್ಟು ನಿಮ್ಗೆ ಗೊತ್ತಿರ್ಬೇಕು, ಕಾಲ್ ಫಾರ್ ಮಾಡಿದ್ರಲ್ಲ ರಿಕ್ರೂಟ್ಮೆಂಟ್ ಇದ್ದು ನೋಟಿಫಿಕೇಶನ್ ಆದಾಗ ಅರ್ಜಿ ಹಾಕಿದವರು 60,000 ಜನ ಅರ್ಜಿ ಹಾಕಿದ್ರು. ಅದರಲ್ಲಿ 11,000 ಜನರನ್ನಷ್ಟೇ MRPL ಇದ್ ಮಾಡ್ತು. ಇವರು ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇದೆ ಇರೋದು 11,000 ಜನ ಅಂತ ಮಾತ್ರ ತೀರ್ಮಾನ ಮಾಡಿತ್ತು 50,000 60,000. ಅದರಲ್ಲಿ ನಮ್ಮ ಕರ್ನಾಟಕದವರು 1,000 ಸಂಖ್ಯೆಯಲ್ಲಿ ಅಥವಾ 100 ಸಂಖ್ಯೆಯಲ್ಲಿ ಇದ್ರು. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ 200-300 ಹೆಚ್ಚು ಜನ ಎಕ್ಸಾಮ್ ಬರೆದಿದ್ದಾರೆ ಅಥವಾ ಒಂದು 400 ಜನ ಎಕ್ಸಾಮ್ ಬರೆದಿದ್ದಾರೆ. ಮತ್ತೆ ಅದರಲ್ಲಿ 16 ಜನ ಮುಹಿರ್ ಕಾಟಿಪಲನ್ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸಂಪರ್ಕ ಮಾಡಿದ್ದಾರೆ, ನಮ್ಗೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಂಪನಿ ಜೊತೆ ಮಾತಾಡ್ಲಿಕ್ಕೆ ಅಂತ ಮಾತಾಡಿ. ಇಂಥದ್ದೆಲ್ಲ ನಮ್ಮ ಜಿಲ್ಲೆಯ ಜನ ಹಂಗಾದ್ರೆ ಅವರು BJP ಪ್ರತಿಯೊಬ್ಬ ನಾಯಕರನ್ನು ಕೂಡ ಸ್ಥಳೀಯ ಕ್ಯಾಂಡಿಡೇಟ್ ಸಂಪರ್ಕಿಸಿದ್ದಾರೆ, ಅವರು ಕಷ್ಟಪಟ್ಟು ಎಕ್ಸಾಮ್ ಬರೆದಿದ್ದಾರೆ. ಯುವಜನರು ಒಂದ್ ಸೆಕೆಂಡ್, ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರಿಗೆ ಉದ್ಯೋಗದ MRPL ನಲ್ಲಿ ಒಳ್ಳೆ ಉದ್ಯೋಗ ಸಿಗ್ಬೇಕು ಅನ್ನುವಂತ ಆಸಕ್ತಿ ಇರೋದ್ರಿಂದಲೇ ಈಗ ಇಷ್ಟು ದೊಡ್ಡ ಕೂಗೆದ್ದಿದೆ. ಇದು ಮುನೀರ್ ಕಾಟಿಪಲ
ಹಾಗಿದ್ರೆ ಅಲ್ಲಿಂದ ಯುವಜನತೆ ಹೆಚ್ಚಾಗಿ ಬೆಂಬಲಿಸುವಂತಹ ಪಕ್ಷ ಕೇಂದ್ರದಲ್ಲೂ ಆಡಳಿತದಲ್ಲಿದೆ, ರಾಜ್ಯದಲ್ಲೂ ಆಡಳಿತದಲ್ಲಿದೆ, ಕಾನೂನನ್ನ ಬದಲಾವಣೆ ಮಾಡುವ, ಸ್ಥಳೀಯರಿಗೆ ಅವಕಾಶವನ್ನ ನೀಡುವ ಎಲ್ಲ ಅವಕಾಶಗಳಿದೆ, ಅದೇ ಉದ್ಯೋಗ ಆಕಾಂಕ್ಷಿಗಳು, ಅದೇ ಯುವಜನತೆ ಏನಿದೆ, ಅವರ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ಬೇಕು. ಆ ಪ್ರಶ್ನೆಯನ್ನ ಅವ್ರು ಮಾಡ್ತಿಲ್ಲ ಯಾಕೆ ಹಾಗಾದ್ರೆ? ಇಲ್ಲ, ಈ ಜನಪ್ರತಿನಿಧಿಗಳನ್ನ ಈಗ ಲಾಕ್ಡೌನ್, ಒಂದು ವೇಳೆ ಲಾಕ್ಡೌನ್ ಅಲ್ಲದಿದ್ರೆ ಇಷ್ಟೊತ್ತಿಗೆ ಬೀದಿಯಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಹೋರಾಟಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮುಗಿಲೇಳ್ತಾ ಇತ್ತು. ಬಹುಶಃ ಲಾಕ್ಡೌನ್ ಮತ್ತು ಕೊರೋನಾ ಬಿಜೆಪಿ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಒಂದು ಈಗ ಸದ್ಯಕ್ಕೆ ಒಂದು ಒಂದಿಷ್ಟು ರಕ್ಷಣೆ ಒದಗಿಸಿದೆ. ಆದ್ರೂ ಸೋಷಿಯಲ್ ಮೀಡಿಯಾ ನೀವು ಅಲ್ಲ, ಈಗಿಂದ ನೀವು ಹೇಳ್ತಾ ಇದ್ರೆ 2019 ನೋಟಿಫಿಕೇಶನ್ ಆಗಿದ್ದು ಎಷ್ಟು ಪ್ರಮಾಣದ ಹೋರಾಟ ಆಗಿತ್ತು, ಎಷ್ಟು ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ಅವಾಗ? ಡಿವೈಎಫ್ಐ ಆಗಿತ್ತು. ಖಂಡಿತ ಅದೊಂದು ಕೊರತೆ ಇದೆ. ನಾವು 2019 ಸೆಪ್ಟೆಂಬರ್ ನಲ್ಲಿ ಈ ಕುರಿತು ಧ್ವನಿ ಎತ್ತಿದ್ವಿ, MRPL ಮುಂಭಾಗಕ್ಕೆ ಧರಣಿ ಮಾಡಿದೀವಿ, ಜಿಲ್ಲೆಯ 4-5 ತಾಲೂಕಿನಲ್ಲಿ ಪ್ರತಿಭಟನೆಗಳನ್ನ ಮಾಡಿದೀವಿ, ಎಲ್ಲ ಮಾಡಿದೀವಿ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರು ಆ ಸಂದರ್ಭದಲ್ಲಿ ನಮ್ಮ ಜೊತೆ ಬರ್ಲಿಲ್ಲ ಅನ್ನುವಂಥದ್ದು ಅವತ್ತಿನ ಫಿಸಿಕಲಿ ಬರ್ಲಿಲ್ಲ, ಮಾನಸಿಕವಾಗಿ ನಮ್ಮ ಬೇಡಿಕೆ ಜೊತೆ ಇರ್ಬೋದು ಅವರು. ಒಂದ್ ವರ್ಗ ಇರುತ್ತೆ ಮೈಲವರೇ, ನಮಗೆ ಎಲ್ಲಾ ಸವಲತ್ತುಗಳು ಬೇಕು, ಸೌಲಭ್ಯಗಳು ಬೇಕು, ಹೋರಾಟಕ್ಕೆ ನಾವಿಲ್ಲ, ಆದ್ರೆ ಹೋರಾಟದ ಫಲವನ್ನ ನಾವು ಉಣಬೇಕು ಅನ್ನೋದಿರುತ್ತೆ. ಅಂತವರಿಗೆ ಕೆಲಸ ಸಿಕ್ಕ್ರೇನು ಅಂದ್ರೆ, ನಿಮ್ಮ ಹಕ್ಕುಗಳಿಗಾಗಿ ನೀವು ಹೋರಾಟ ಮಾಡದೇ ಇದ್ರೆ ಆ ಹಕ್ಕುಗಳ ಪ್ರತಿಫಲನ ಬೇಕು ಅನ್ನೋರಿಗೆ ನೀವ್ಯಾಕೆ ಹೋರಾಟ ಮಾಡ್ತೀರಿ? ಇಲ್ಲ, ಆ ರೀತಿ ನಾವು ಭಾವಿಸ್ಲಿಕ್ಕೆ ಆಗಲ್ಲ. ಜನರಲ್ಲಿ, ಇಲ್ಲಿಯ ಕರಾವಳಿ ಯುವಜನರಲ್ಲಿ, ತುಳುನಾಡಿನ ಯುವಜನರಲ್ಲಿ ಆ ರೀತಿ ಒಂದು ರಾಜಕೀಯ ಪ್ರಜ್ಞೆ ಇನ್ನೂ ಕೂಡ ಸರಿಯಾಗಿ ಮೂಡಿಲ್ಲ. ಇತ್ತೀಚಿನ ಜನರೇಷನ್ ಬುದ್ಧಿವಂತಿಕೆಗೂ ಮತ್ತು ಪ್ರಾಕ್ಟಿಕಲ್ ಆಗಿರುವಂತ ಜನರ ಸಾಮಾನ್ಯ ಜ್ಞಾನಕ್ಕೂ ವ್ಯತ್ಯಾಸ ಇರ್ತದೆ. ಅದರಲ್ಲಿ ಇವತ್ತು ರಾಜಕೀಯ ತಿಳುವಳಿಕೆಯಲ್ಲಿ ಸೋತಿದ್ದಾರೆ. ಆ ಸೋತಿಗೆ ಕಾರಣ ಇವತ್ತಿಗೆ ರಾಧಾಕೃಷ್ಣ ಅವರು ಬಹಳ ಸ್ಟ್ರಾಂಗ್ ಆಗಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಕೋರ್ಟ್ನ ತೀರ್ಮಾನ, ಇವರ ಅಷ್ಟು ಸ್ಕಿಲ್ ಇಲ್ಲ ಇವರ ಹತ್ರ ಸ್ಪರ್ಧೆ ಮಾಡ್ಲಿಕ್ಕೆ ಅನ್ನೋ ಇದ್ರಲ್ಲಿ ಮಾತಾಡಿದ್ರು. ಈ ಮಾತಾಡುವಂತ ಧೈರ್ಯ ಬಿಜೆಪಿಗೆ ಕೊಟ್ಟಿರೋದೇ ಈ ಜನ. ಈಗಲೂ ಬಿಜೆಪಿ ಅವ್ರಿಗೆ ಏನಿದೆ ಅಂದ್ರೆ, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಂದ ಹಿಡಿದು ರಾಧಾಕೃಷ್ಣನವರವರೆಗೂ ಕೂಡ ಏನಿದೆ ಅಂದ್ರೆ, ಈಗ ನಡೀತಾ ಇರುವಂತ ಈ ಹೋರಾಟ ಏನಿದೆ, ಸಾಮಾಜಿಕ ಆಂದೋಲನದಲ್ಲಿ ಎದ್ದಿರುವಂತ ಆಕ್ರೋಶ ಏನಿದೆ, ಇದು ಟೆಂಪ್ರರಿ. ಚುನಾವಣೆಯಲ್ಲಿ ಇದು ಯಾವ ಪರಿಣಾಮವನ್ನು ಬೀರೋದಿಲ್ಲ. ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ನಮ್ಗೆ ಬೇರೆದೇ ಆದಂತ ದಾರಿಗಳಿದೆ. ಜನ ಚುನಾವಣೆಗೆ ಬರುವಾಗ ಈಗ ಪ್ರತಿಯೊಬ್ಬ ಕೂಡ ಮಾತಾಡ್ತಾ ಇದ್ದಾರೆ, ನಮ್ದು ಪಕ್ಷಾತೀತ ಹೋರಾಟ, ರಾಜಕೀಯ ಬೇಡ ಅಂತ ಯುವಜನರು ಮಾತಾಡ್ತಾರೆ. ಇದು ಬಿಜೆಪಿ ಅವರ ಶಕ್ತಿ ಅಂದ್ರೆ, ಚುನಾವಣೆ ಬರುವಾಗ ನಾವು ಮತ್ತೆ ಬಿಜೆಪಿ ಅನ್ನೋ ರೀತಿಯಲ್ಲಿ ಜನ ಚಿಂತಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮನೋಭಾವ ಬಿಜೆಪಿ ಅವರಲ್ಲಿ ಇದೆ. ಬಹುಶಃ ಧೈರ್ಯದಿಂದ ಅದನ್ನು ಮಾತಾಡ್ತಾರೆ, ಮತ್ತೆ ಸತ್ಯ ಕೂಡ. ಅದ್ರಿಂದ ಇವತ್ತು ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಇದು ಕೇವಲ MRPL 233 ಉದ್ಯೋಗದ ಪ್ರಶ್ನೆ ಮಾತ್ರ ಅಲ್ಲ. ಕರಾವಳಿಯಲ್ಲಿ ಪಬ್ಲಿಕ್ ಸೆಕ್ಟರ್ನ ಹಲವಾರು ಉದ್ಯಮಗಳಿದಾವೆ. ಅದು MRPL ಇರ್ಬೋದು, ಹಾರ್ಬಾರ್ ಇರ್ಬೋದು, ಕುದುರೆಮುಖ ಇರ್ಬೋದು, ಎಸ್ಟಿಡ್ ಇರ್ಬೋದು, ಅಥವಾ ಹಿಂದೆ ಇದ್ದಂತ MCF ಇರ್ಬೋದು, ಇಂಥದ್ದು 16 ಇದೆ. ಇಲ್ಲಿ ಎಲ್ಲವೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಒಂದು ವರ್ಷದಿಂದ ಇದೇ 2019 ಈ ನೋಟಿಫಿಕೇಶನ್ ಹೊರಗೆ ಬಿದ್ದಾಗ ನಮ್ಮ ಇಲ್ಲಿ ಎಲ್ಲಿ NMPT NITKಯಲ್ಲಿ 300 ಏನೋ ಹುದ್ದೆಗಳಿಗೆ, ಬೋಧಕೇತರ ಹುದ್ದೆಗಳಿಗೆ ಇದು ನಡೀತು, ನೇಮಕಾತಿ ನಡೀತು ಅಲ್ಲಿ NITKಯಲ್ಲಿ. ಆವಾಗ ನಾವು ಜಾಯಿಂಟ್ ಆಗಿ ಧ್ವನಿ ಎತ್ತಿದ್ದೀವಿ. ಇಲ್ಲಿಯ ಜಿಲ್ಲೆ ಯುವಜನರು ಮಾತಾಡಲಿಲ್ಲ, ನಮ್ಗೆ ಬೆಂಬಲ ಕೊಡ್ಲಿಲ್ಲ. ನೀವ್ ಹೇಳಿದ್ರೆ ನಾನು ಒಪ್ತೀನಿ, ಇಲ್ಲಿಯ ಜನ ಯುವಜನರು ಅವತ್ತೇ ಎಚ್ಚೆತ್ತಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಹಕ್ಕುಗಳಿಗಾಗಿ ಅವತ್ತು ಮಾತಾಡ್ತೀವಿ, ಇವತ್ತು ಮಾತಾಡ್ತೀವಿ. ಓಕೆ, ರಾಧಾಕೃಷ್ಣ ಅವರೇ, ಒಂದ್ ವೇಳೆ ಏನಾದ್ರೂ ಕೇಂದ್ರದಲ್ಲಿ UPA ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ರೆ ನಿಮ್ಮ ಪ್ರತಿಕ್ರಿಯೆ ಈಗಿನ ನೋಟಿಫಿಕೇಶನ್ ಮತ್ತು ರಿಕ್ರೂಟ್ಮೆಂಟ್ಗೆ, ನೇಮಕಾತಿಗೆ ಇದೇ ರೀತಿಯಾಗಿ ಇರ್ತಾ ಇತ್ತಾ? ಕೋರ್ಟ್ ಆದೇಶ ಇದೆ ಅಂತ ಇದೇ ರೀತಿಯಾಗಿ ಇರ್ತಾ ಇತ್ತಾ? ಪ್ರಾಮಾಣಿಕ ಉತ್ತರ ಬಯಸ್ತೇನೆ. ಪ್ರಾಮಾಣಿಕವಾಗಿ ಕೋರ್ಟ್ನ ಆದೇಶವನ್ನು ಎಲ್ಲರೂ ಪಾಲನೆ ಮಾಡ್ಬೇಕು. ಅದರಲ್ಲಿ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಇನ್ನೊಂದು ಮತ್ತೊಂದು ಅಂತ ಬರುವುದಿಲ್ಲ. ಕೋರ್ಟ್ ಆದೇಶ ಏನಿದೆ ಅದರನ್ನ ಪಾಲಿಸುವಂತದ್ದು ಆಯಾ ಕಂಪನಿಗಳಿಗೆ ಬಿಟ್ಟ ವಿಚಾರ. ಅವರು ಪಾಲಿಸಿದ್ದಾರೆ. ಈಗ ಮುನಿರ್ಕ ಅವರು ಹೇಳಿದ ಹಾಗೆ ಹೋರಾಟದ ಮೂಲಕ ಎಲ್ಲವೂ ಆಗಬೇಕಂತ ಹೇಳಿದ್ರೆ, ಹೋರಾಟ ಸಮಿತಿಯವರು ಸಹ ಕೇಂದ್ರಕ್ಕೆ ಅಥವಾ ರಾಜ್ಯಕ್ಕೆ ಮನವಿಯನ್ನು ಕೊಡ್ಬೋದು. ಕೋರ್ಟಿಗೆ ಏನೋ ರಿವೈಸ್ ಪಿಟಿಷನ್ ಹಾಕ್ಬೋದು, ಜಜ್ಮೆಂಟ್ ರಿವೈಸ್ ಮಾಡಬೇಕು ಅಂತೇಳಿ ಚಾಲೆಂಜ್ ಪಿಟಿಷನ್ ಹಾಕ್ಬೋದು. ಅದಕ್ಕೆ ಯಾರು ಹೋಗ್ಲಿಲ್ಲ. ಕೇವಲ ಒಂದು ಬೊಬ್ಬೆ ಹಾಕಿದ ಕೂಡಲೇ ಈ ಸಮಸ್ಯೆ ಪರಿಹಾರ ಆಗುದಿಲ್ಲ. ಈ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡುವಂತ ಒಂದು ಕಾಲ ಬಂದಿದೆ. ಅದಕ್ಕೋಸ್ಕರ ಎಲ್ಲ ಏನು ಪಕ್ಷಾತೀತವಾಗಿ ಈ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡ್ಬೇಕು. ಅದಕ್ಕೋಸ್ಕರ ಒಂದು ನೀತಿ ನಿರೂಪಣೆಗಳನ್ನು ಜಿಲ್ಲಾಧಿಕಾರಿಗಳ ಒಂದು ಏನು ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ಅದಕ್ಕೊಂದು ಯಾವ ರೀತಿಯಲ್ಲಿ ಮುಂದುವರಿಬಹುದು ಅನ್ನೋ ಒಂದು ತೀರ್ಮಾನವನ್ನು ನಾವು ಮಾಡಬಹುದು. ಆಮೇಲೆ ಮುನೀರ್ ಕಾಟಿಬಲ್ರವರು ಸುಮಾರು ಹೇಳಿದ್ರು, ಅದೇ ಇದು ರಾಷ್ಟ್ರೀಯವಾದಂತಹ ನೀತಿ. ಯಾವುದೇ ಏನು ದೊಡ್ಡ ಕಂಪನಿಗಳಿಗೆ ರಾಷ್ಟ್ರೀಯವಾದಂತಹ ಒಂದು ನೀತಿಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು. ಕೇರಳದಲ್ಲಿ ಎಷ್ಟು ಮಾಡಿದ್ದಾರೆ,
ಅವರದೇ ಸರ್ಕಾರ ಇದೆ, ಕಮ್ಯುನಿಸ್ಟ್ ಇರ್ಬೋದು, ಎಷ್ಟು ಅಲ್ಲಿ ಆಗಿದೆ, ಎಷ್ಟು ಜನರಿಗೆ ನ್ಯಾಯ ಸಿಕ್ಕಿದೆ, ಅಲ್ಲಿ ಎಷ್ಟು ಕಂಪನಿಗಳಿದೆ, ಯಾವ ರೀತಿಯಲ್ಲಿ ಇದೆ, ಅದೆಲ್ಲವನ್ನು ಕೂಲಂಕುಷ ಪರಿಶೀಲನೆ ಮಾಡಬೇಕು. ಆಮೇಲೆ ಇನ್ನು ಬಾಕಿಯವರು ಯಾಕೆ ಮಾಡಲಿಲ್ಲ ಅಂತ ಹೇಳುವಾಗ, ಮುಂಚೆ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಪೆಟ್ರೋಲಿಯಂ ಮಿನಿಸ್ಟ್ರಿ ಈ ಜಿಲ್ಲೆಯವರೇ ಇದ್ರು, ವೀರಪ್ಪ ಮೊಯ್ಲಿ ಅವರು, ಅವರು ಒಂದು ಪ್ರಯತ್ನ ಮಾಡಿದ್ದಿದ್ರು ಇದು ಏನು ಹುಲ್ಲು ಎತ್ತಿದಾಗೆ ಅಷ್ಟು ಸುಲಭವಾಗಿ ಆಗ್ತಾ ಇತ್ತು. ಆಗ ಮಾಡಲಿಲ್ಲ, ಆಗ ಯಾರು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಇದರ ಗೋಜಿಗೆ ಹೋಗ್ಲಿಲ್ಲ. ಜನರ ಹೋರಾಟ ಆ ಸಂದರ್ಭದಲ್ಲಿ ಕಮ್ಮಿ ಆಯ್ತು. ಈಗ ಏನು ಕೋರ್ಟ್ ಆದೇಶವನ್ನು ಪಾಲನೆ ಮಾಡುವಾಗ ನಾವು ಕೇಳ್ತಾ ಇದ್ದೇವೆ. ಅಂದ್ರೆ ಈಗ ಪೋರ್ಷನ್ ಅಂತ ನೋಡಿದ್ರೆ, ನೀವು ಶೇಕಡಾವಾರು ನೋಡಿದ್ರೆ ಇಲ್ಲಿವರೆಗೆ MRP ಏನು ನೇಮಕಾತಿ ಪ್ರಕ್ರಿಯೆಗಳನ್ನ ನಡೆಸಿದೆ, ಈ ಬಾರಿ ಕನ್ನಡಿಗರಿಗೆ ಅತಿ ಕಡಿಮೆ, ಅದರಲ್ಲೂ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಏನ್ ಸಿಕ್ಕಿದೆ ಎರಡೆರಡು ಅತಿ ಕಡಿಮೆ ಸಿಕ್ಕಿದೆ. ನೀವು ಹಿಂದಿನ ಸಂದರ್ಭಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇತ್ತು, ಹಾಗಾಗಿ ಹೆಚ್ಚು ಕೂಗುಗಳು ಬರ್ಲಿಲ್ಲ. ಈಗ ಬಹಳ ಕಡಿಮೆ, ಏನ್ ನಮ್ಮದೇನು ಇಲ್ಲ ಅನ್ನೋ ಮಟ್ಟಿಗಿದೆ, ಹಾಗಾಗಿ ಕೂಗುಗಳು ಜಾಸ್ತಿ ಬಂದಿದೆ. ಕೂಗುಗಳು ಜಾಸ್ತಿ ಆಗ್ಲಿಕ್ಕೆ ನಮ್ಮ ಕನ್ನಡಿಗರು ಅಲ್ಲಿ ಕ್ವಾಲಿಫೈ ಆಗ್ಲಿಲ್ಲ. ಏನವರ ಗೈಡ್ಲೈನ್ಸ್ ಇದೆ, ಏನವರ ಏನು ಎಕ್ಸಾಮ್ ಸಿಸ್ಟಮ್ ಇದೆ, ಅದರಲ್ಲಿ ಕ್ವಾಲಿಫೈ ಆಗ್ಲಿಲ್ಲ. ನಾನು ಈಗಲೂ ಪ್ರಾಮಾಣಿಕವಾಗಿ ಹೇಳುವಂತದ್ದು, ಈ ಜಿಲ್ಲೆಯ ಜನರು ಇನ್ನೂ ಪ್ರಯತ್ನ ಮಾಡಬೇಕು. ಒಂದೇ ಒಂದು ಉದ್ಯೋಗ ಇನ್ನೊಬ್ಬರಿಗೆ ಹೋಗ್ಲಿಕ್ಕೆ ಬಿಡಬಾರದು. ಯಾವ ರೀತಿ ಡಾಕ್ಟರ್ ಕಲೀಲಿಕ್ಕೆ ಯಾವ ರೀತಿ ನಾವು ಪ್ರಯತ್ನ ಮಾಡ್ತೇವೆ, ಇಂಜಿನಿಯರ್ ಕಲೀಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತೇವೆ, ಅದೇ ರೀತಿ ಪೊಲೀಸ್, ಈಗ ಯಾವುದು MRP ಅಲ್ಲಿ ಒಂದು ವಿಚಾರ ಅಲ್ಲ, ಪೊಲೀಸ್ ನೇಮಕಾತಿಯಲ್ಲಿ ಸಹ ಲೋಕಲ್ನವರು ಯಾವುದೇ ರೀತಿಯಲ್ಲಿ ಸ್ಪರ್ಧೆಗೆ ಹೋಗುವುದಿಲ್ಲ, ಅದರ ಎಕ್ಸಾಮ್ ಬರೀಲಿಕ್ಕೆ ಹೋಗುದಿಲ್ಲ, ಅದಕ್ಕೆ ಪ್ರಯತ್ನವನ್ನೇ ಮಾಡುವುದಿಲ್ಲ. ಇದು ಆಗಬಾರದು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ವಕ್ತಾರನಾಗಿ ನಾನು ಹೇಳುವಂತಹದ್ದು ಅಥವಾ ಪಕ್ಷ ಹೇಳುವಂತಹದ್ದು, ಅದರಲ್ಲಿ ಪ್ರಯತ್ನ ಮಾಡಿ. ಈ ಜಿಲ್ಲೆಗೆ ಸಿಗಬೇಕಂತ KPSC ಎಕ್ಸಾಮ್ ಇದೆ, KAS ಮಾಡುವವರಿಗೆ ಅವಕಾಶ ಇದೆ, IAS ಮಾಡುವವರಿಗೆ ಅವಕಾಶ ಇದೆ. ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇತ್ತು, ಅದು ಬಂದಾಗಿದೆ, ಅದು ಬಂದಾಗಬಾರದು. ಎಲ್ಲಾ ಸ್ಪರ್ಧೆಗಳಲ್ಲಿ ಏನು ಪರೀಕ್ಷೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಾನ್ವಿತರಿದ್ದಾರೆ, ಅವರಿಗೆ ಉದ್ಯೋಗ ಸಿಗ್ಬೇಕು. ಮತ್ತೆ ನನ್ನದು ಇನ್ನೊಂದು ವಾದ ಇದೆ, ಏನಂತ ಹೇಳಿದ್ರೆ, ರಾಜಕೀಯ ಬೆಂಬಲದಿಂದ ಉದ್ಯೋಗವನ್ನು ಪಡ್ಕೊಳ್ಬಾರದು ಯಾವುದೇ ಪಕ್ಷದ. ಅಲ್ಲ, ನಾನು ಹೇಳ್ತೇನೆ, ರಾಜಕೀಯವಾಗಿ ಯಾರು ಉದ್ಯೋಗವನ್ನು ಪಡ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ರಾಜಕೀಯ ಇನ್ಫ್ಲೂಯೆನ್ಸ್ ಇಂದ ಪಡ್ಕೊಳ್ಬಾರ್ದು. ಒಬ್ಬ ಪ್ರತಿಭೆ ಇದ್ದವಂತ ಒಬ್ಬ ಗೊಂದಲ ಕ್ಯಾಂಡಿಡೇಟ್ ಗೆ ಅಲ್ಲಿ ಅವಕಾಶ ಬರುವುದಿಲ್ಲ. ರಾಜಕೀಯ ಬೆಂಬಲ ಅಂತಂದ್ರೆ ಯಾರ್ದು ಇನ್ಫ್ಲೂಯೆನ್ಸ್ ಮೇಲೆ, ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಆಗಬಾರ್ದು. ಯಾವುದೇ ಪಕ್ಷದ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಆಗಬಾರ್ದು. ಅವರು ಇಲ್ಲಿ ಕ್ವಾಲಿಫೈ ಆಗಿ ಕೆಲಸ ಸಿಗುವ ಹಾಗೆ ಆಗ್ಬೇಕು. ಅವರ ಹಕ್ಕಿಗಾಗಿ ಹೋರಾಟ ಆಗತ್ತೆ. ಈಗ ರೈಲ್ವೆ ನೇಮಕಾತಿ ಅಂತ ಬಂತು, ರೈಲ್ವೆ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು, ಅದರ ಪ್ರತಿಫಲವನ್ನ ನಾವು ಪಡೆದುಕೊಂಡ್ವಿ. ಹಾಗಾಗಿ ಒಂದು ಹೋರಾಟ ನಮ್ಮ ಹಕ್ಕುಗಳನ್ನ ನಮ್ಗೆ ಮರಳಿಸುತ್ತೆ. ನಾವು ಆ ಹೋರಾಟವನ್ನೇ ಮಾಡದೆ ಇಲ್ಲ ನೀವು ಕ್ವಾಲಿಫೈಡ್ ಇಲ್ಲ ಅಂತ ಜನರಲೈಸ್ ಮಾಡೋದಿದೆಯಲ್ಲ. ಹಾಗೆ ಹೋರಾಟ ಸಮಿತಿಗಳು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಸುಪ್ರೀಂ ಕೋರ್ಟ್ಗೆ ನಾವು ಅರ್ಜಿ ಗುಜರಾಯಿಸಬಹುದು. ನಮ್ಗೆ ಅನ್ಯಾಯ ಆಗಿದೆ, ನೀವು ಇದನ್ನು ರಿವೈಸ್ ಮಾಡಬೇಕು ಜಡ್ಜ್ಮೆಂಟ್ ಅಂತ. ಪಕ್ಷ ಅಧಿಕಾರದಲ್ಲಿ ಇರುವ ಸರ್ಕಾರ ಅದನ್ನು ತೀರ್ಮಾನ ಮಾಡ್ತದೆ, ಅದು ಯಾವುದೇ ಪಕ್ಷ ಆಗ್ಲಿ. ಹೋರಾಟ ಮಾಡುವವರು ಹೋರಾಟ ಮಾಡಬಾರ್ದು ಅಂತ ಹೇಳಿ ಅಲ್ಲ, ಹೋರಾಟ ಮಾಡ್ಲೇಬೇಕು, ನ್ಯಾಯ ಸಿಗುವುದಿಲ್ಲ ಇಲ್ಲದ್ರೆ. ಮೊದಲ ಅಧಿಕಾರ ಮಾಡುವವರು ಮುಂಚೆ ಸಹ ಅಧಿಕಾರ ಮಾಡಿದ್ದಾರೆ, ಹೋರಾಟಗಳು ಆಗಲೂ ಆಗಿದೆ, ಆಗ ಅಧಿಕಾರದಲ್ಲವರು ಮಾಡ್ಲಿಲ್ಲ, ಅದನ್ನು ನೀವು ಕೇಳುವುದಿಲ್ಲ. ಅಲ್ಲ, ನೀವಿರುವಾಗ ಏನು ಮಾಡಿದಿರ ಅದನ್ನು ಮೊದಲು ಹೇಳ್ಬೇಕಲ್ಲ. ನಿಮ್ಮ ಮಿತ್ರರು ಏನೇ ಮಾಡಿದ್ರು, UPA ಫಸ್ಟ್ ಅಲ್ಲಿ ನೀವು ಸಹ ಅಂಗಸಂಸ್ಥೆ ಆಗಿದ್ರಿ. ಮುನೀರ್ ಕಾಟಿಬಲ್ಲರವರೇ, UPA ಫಸ್ಟ್ ಇರುವಾಗ ಕಮ್ಯುನಿಸ್ಟ್ ಪಾರ್ಟಿ ಸಹ ಗಠಬಂಧನದಲ್ಲಿ ಇತ್ತು, ಆಗ ನೀವು ಪ್ರಯತ್ನವೇ ಮಾಡ್ಲಿಲ್ಲ. ಆಗ ಪ್ರಯತ್ನ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಆಗ್ಲೇ ವಕಾಲತ್ ಆಗಬಹುದಿತ್ತಲ್ಲ ನೀವು. ಅಲ್ಲ, ನೀವು ಆಗ್ಲೇ ವಕಾಲತ್ ಆಗಬಹುದಿತ್ತು, ಅಲ್ಲಿ ಕೇಂದ್ರದಿಂದಲೇ ಬದಲಾವಣೆ ಆಗಿ ಬರ್ತಾ ಇತ್ತಲ್ಲ. ಆ ಅವಕಾಶವನ್ನು ನೀವು ಕಳ್ಕೊಂಡ್ಬಿಟ್ರಿ. ಜನರಿಗೆ ಅನ್ಯಾಯ ನಿಮ್ಮಿಂದ ಸಹ ಆಗಿದೆ, UPA ಇಂದ ಏನು ಕಾಂಗ್ರೆಸ್ ನಿಂದ ಆಗಿದೆ, ಕಮ್ಯುನಿಸ್ಟ್ ನಿಂದ ಸಹ ಆಗಿದೆ. ಕೂಗಾಡುದಲ್ಲ, ನಾವು ಮಾತಾಡುದು, ನಮ್ಮನ್ನು ಕುತೂಹಲಿಸಿದಾಕೆ ನೀವು ಮಾತಾಡ್ಲಿಕ್ಕೆ ಅಲ್ವಾ? ಮತ್ತೆ ನೀವ್ ಹೇಳುದನ್ನ ಎಲ್ಲ ಕೇಳ್ಬೇಕಾದ್ರೆ ಇಲ್ಲ ಸರ್, ಉತ್ತರ ಕೊಡಿ ಸರ್. ಜನ ಉತ್ತರವೇ ಕೊಡ್ತಾ ಇರುದಲ್ಲ, ಮತ್ತೇನು? ಒಂದ್ ನಿಮಿಷ ಕೇಳಿ, ಕೇಳ್ತಾ ಇದೆ, ಕೇಳಿ ಒಂದ್ ನಿಮಿಷ ಕೇಳಿ. UPA ಸರ್ಕಾರದ ಸಂದರ್ಭದಲ್ಲಿ ಅಥವಾ ರಾಜ್ಯದಲ್ಲಿ ಬೇರೆ ಸರ್ಕಾರಗಳು ಇದ್ದ ಸಂದರ್ಭದಲ್ಲಿ ಏನ್ ನೇಮಕಾತಿ ಆಗಿತ್ತು, ಎಷ್ಟು ಸಂಖ್ಯೆಯಲ್ಲಿ ಆಗಿತ್ತು, ಕನಿಷ್ಠ ಅಷ್ಟು ಸಂಖ್ಯೆನಾದ್ರೂ ಈ ಸಂದರ್ಭದಲ್ಲಿ ಕೊಡಿ. ಸುಪ್ರೀಂ ಕೋರ್ಟ್ ಮತ್ತೆ ಎಲ್ಲ ವರ್ಡಿಕ್ಟ್ ಕೊಟ್ಟದ್ದು, ಸುಪ್ರೀಂ ಕೋರ್ಟ್ ಮತ್ತೆ ವರ್ಡಿಕ್ಟ್ ಕೊಟ್ಟದ್ದು, UPA ಇರುವಾಗ ಕೊಟ್ರು, ಯಾಕೆ ಮಾಡ್ಲಿಲ್ಲ? ಅದಕ್ಕಿಂತ ಮುಂಚೆ ಬರ್ಲಿಲ್ಲ ಅಲ್ಲ ಸುಪ್ರೀಂ ಕೋರ್ಟ್ ನ ಆದೇಶ, ಅದಕ್ಕಿಂತ ಮುಂಚೆ ಬರ್ಲಿಲ್ಲ, ಅದಕ್ಕಿಂತ ಮುಂಚೆ ಬರ್ಲಿಲ್ಲ. ಅದನ್ನು ಮನದಟ್ಟು ಮಾಡ್ಕೊಳ್ಳಿ, ನೀವು ಪ್ರಶ್ನೆ ಕೇಳುವುದಕ್ಕಿಂತ ಮುಂಚೆ ವಿಚಾರವನ್ನು ನೀವು ತಿಳ್ಕೊಳ್ಬೇಕು.
ನಾನು ಹೇಳುವಂತ ವಿಚಾರವನ್ನು ನೀವು ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯುಪಿಎ ಗವರ್ಮೆಂಟ್ ಇರುವಾಗ ಸುಪ್ರೀಂ ಕೋರ್ಟ್ ಆಗ ಲಾಸ್ಟ್ ಅಲ್ಲಿ ಹೇಳಿರುವಂತದ್ದು ಅಲ್ಲ, ಕೇಳುವ ತಾಳ್ಮೆ ಅಲ್ಲ. ನೀವು ಪ್ರಶ್ನೆ ಕೇಳುವಾಗ ಅದಕ್ಕೆ ಸರಿಯಾದಂತ ಉತ್ತರವನ್ನು ನಾವು ಕೊಡ್ತಾ ಇದ್ದೇವೆ. ನೀವು ನಿಮ್ಗೆ ಅದ ತಾಳ್ಮೆ ಕಳ್ಕೊಂಡ್ರೆ ನಾನು ಜವಾಬ್ದಾರಿ ಅಲ್ಲ. ನಿಮ್ಗೆ ನಾನು ಕೊಡುವ ಉತ್ತರದಿಂದ ನೀವು ಕೋಪಗೊಂಡ್ರೆ ಆದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಜನರಿಗೆ ನ್ಯಾಯ ಕೊಡ್ಬೇಕನ್ನುವಂಥದ್ದು ನನ್ನದು ವಾದ. ಅದನ್ನೇ ನಾವು ಹೇಳ್ತಾ ಇರೋದು, ನಾನು ಅದನ್ನೇ ಹೇಳ್ತಾ ಇದ್ವು ಅಂತದ್ದು. ನಿಮ್ಗೆ ಅರ್ಥ ಆಗದಿದ್ರೆ ಹೇಳಿ ಸರ್. ನೀವದನ್ನ ಬೇರೆ ರೀತಿಯಲ್ಲಿ ಕೊಂಡೋಗ್ಬೇಡಿ. ಜನರನ್ನ ದಾರಿ ತಪ್ಪಿಸ್ಬೇಡಿ ಮೇಡಮ್. ನೀವು ಜನರನ್ನ ದಾರಿ ತಪ್ಪಿಸ್ಬೇಡಿ. 2013 ರಿಂದ 2019 ರವರೆಗೆ ಎಂಆರ್ಪಿಯಲ್ಲಿ ನೇಮಕಾತಿ ಆಗಿದೆ. ಆ ನೇಮಕಾತಿಯಲ್ಲಿ ಕನಿಷ್ಠ ಮಟ್ಟದಲ್ಲಾದ್ರೂ ಕನ್ನಡಿಗರಿಗೆ ಮತ್ತು ದಕ್ಷಿಣ ಕನ್ನಡ ಉಡುಪಿ ಭಾಗದ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಉದ್ಯೋಗ ಸಿಕ್ಕಿದೆ. ನೀವು 2013ರ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತಾ ಇದ್ದೀರಿ. ಅದಾದ ನಂತರದಲ್ಲೂ ಕೂಡ ನೇಮಕಾತಿಗಳಾಗಿದೆ, ಕನ್ನಡಿಗರಿಗೆ ಅವಕಾಶ ಸಿಕ್ಕಿದೆ. ಕನಿಷ್ಠ ಆ ಅವಕಾಶವನ್ನಾದ್ರೂ ಈಗ ತಾವು ಕೊಡಿಸಿ. ಅಲ್ಲ, ಈಗ ಏನು ಯಾವ ರೀತಿಯಲ್ಲಿ ನೇಮಕಾತಿ ಮಾಡಿದ್ದಾರಾ? ಅದೇ ರೀತಿಯಲ್ಲಿ ಆಗ್ಲೂ ಸಹ ನೇಮಕಾತಿ ಮಾಡಿದ್ದಾರೆ, ಅದರಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ, ಅವ್ರಿಗೆ ಅವಕಾಶ ಸಿಕ್ಕಿದೆ, ಅದನ್ನೇ ನಾವು ಹೇಳುವಂತದ್ದು. ನಾವು ರೆಡಿ ಆಗಬೇಕು. ಅಲ್ಲ, ಅದನ್ನ ನಾನು ತೀರ್ಮಾನ ಮಾಡುದಲ್ಲ, ಅಲ್ಲಿ ಮಾಡಿದವರು ತೀರ್ಮಾನ ಮಾಡುದು. ಆ ನೀತಿ ನಿರೂಪಣೆಗಳೇ ಏನು ಕೋರ್ಟಿನ ನೀತಿ ನಿರೂಪಣೆಗಳಿದೆ ಅದರ ಪ್ರಕಾರವೇ ಎಕ್ಸಾಮ್ ಆಗಿದೆ, ಅದರ ಪ್ರಕಾರವೇ ನೇಮಕಾತಿ ಆಗಿದೆ, ಅದರ ಪ್ರಕಾರ ಕನ್ನಡಿಗರು ಎಷ್ಟು ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದಾರೆ ಅವರಿಗೆ ಸಿಕ್ಕಿದ್ದಾರೆ. ಅದರಲ್ಲಿ ಕನ್ನಡಿಗರು ಇನ್ನೊಬ್ಬರು ಅಂತ ಹೇಳಿ ಬರಲಿಲ್ಲ. ಸರಿ ಸರಿ, ಆತ್ಮೀಯ ಕರಾವಳಿ ಹಾಗೂ ಮಂಗಳೂರು ದಕ್ಷಿಣ ಕನ್ನಡ ಭಾಗದ ಉದ್ಯೋಗ ಆಕಾಂಕ್ಷಿಗಳೇ, ಯುವ ಜನತೆಗಳೇ, ಬಿಜೆಪಿ ವಕ್ತಾರರ ಪ್ರಕಾರವಾಗಿ ನಿಮ್ಮಲ್ಲಿ ಕೌಶಲ್ಯ ಇಲ್ಲ, ನೀವು ಕ್ವಾಲಿಫೈ. ಕೌಶಲ್ಯ ಇಲ್ಲ ಅಂತ ನಾನೆಲ್ಲೂ ಹೇಳಿಲ್ಲ. ನೀವು ದಾರಿ ತಪ್ಪಿಸ್ಬೇಡಿ. ನಾನು ಪುನರಪ್ಪ ಹೇಳ್ತೇನೆ, ನೀವು ದಾರಿ ತಪ್ಪಿಸ್ತಾ ಇದ್ದೀರಿ ಜನರನ್ನು. ಜನ ಜಾಗೃತರಾಗಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಇನ್ನೂ ಜಾಗೃತರಾಗಬೇಕು, ಅವರು ಇಲ್ಲಿಯ ಉದ್ಯೋಗವನ್ನು ಪಡ್ಕೊಳ್ಬೇಕು, ಅವರು ಇನ್ನೂ ಸಹ ಏನು ಇನ್ನು ಸಹ ಸ್ಕಿಲ್ ಆಗಿ ಈ ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಉದ್ಯೋಗದಲ್ಲಿ ಸಹ ಈ ಜಿಲ್ಲೆಯ ಜನತೆ ಗೆಲ್ಲಬೇಕಂತ ನಾನು ಹೇಳ್ತಾ ಇರೋದು. ನೀವು ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಜನರಿಗೆ. ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೋಚಿಂಗ್ ಸೆಂಟರ್ ಆಗಬೇಕು, ಅವರನ್ನು ಹುರಿದುಂಬಿಸಬೇಕು, ಅವರಿಗೆ ಬೇಕಾಗುವಂತ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಅದನ್ನು ಬಿಟ್ಟು ನೀವು ಅದನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ರಾಧಾಕೃಷ್ಣ ಅವರಿಗೆ ಯಾರ್ ಮಾಡ್ಬೇಕು ಸರ್, ಕೋಚಿಂಗ್ ಸೆಂಟರ್ ಗಳನ್ನ, ವಿದ್ಯಾಸಂಸ್ಥೆಗಳನ್ನ ಯಾರ್ ಮಾಡ್ಬೇಕು? ಮುನೀರ್ ಏನಾದ್ರು ಮಾಡಬೇಕಾ? ಮುನೀರ್ ಅಲ್ಲ, ಏನು ಮಾಡಿದ್ರೆ ತಪ್ಪೇನು? ನೀವು ಮಾಡಿದ್ರೆ ತಪ್ಪೇನು? ಯಾರು ಮಾಡಬಹುದು? ಯಾರು ಕೋಚಿಂಗ್ ಸೆಂಟರ್ ಗಳನ್ನು ಮಾಡಬಹುದು? ಇವತ್ತು ಡೆಲ್ಲಿಯಲ್ಲಿ ಇದೆ, ಇನ್ನೊಂದು ಕಡೆ ಇಲ್ಲಿದೆ. ಯಾಕೆ ಮಾಡ್ಲಿಲ್ಲ ಇಷ್ಟು ವರ್ಷ? ಯಾಕೆ ಮಾಡ್ಲಿಲ್ಲ ಇಷ್ಟು ವರ್ಷ? ಆಡಳಿತ ಮಾಡಿದವರು ಯಾಕೆ ಮಾಡ್ಲಿಲ್ಲ? ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಇಷ್ಟು ವರ್ಷ ಆಡಳಿತ ಮಾಡಿದವರು ಯಾಕೆ ಕೊಡ್ಲಿಲ್ಲ? ನಾನು ಹೇಳ್ತೀನಿ, ಹೌದು, ಇಲ್ಲಿವರೆಗೆ ಅಧಿಕಾರ ಮಾಡಿದವರೆಲ್ಲ ಅಯೋಗ್ಯರು. ಯಾರು ವಾಜಪೇಯಿ ಅಯೋಗ್ಯ? ಅಲ್ಲ, ನಾನು ಹೇಳಿಲ್ಲ ಕಮಿಷನ್ ಅವರು ಅಯೋಗ್ಯರು ಅಂತೇಳಿ ನಾನು ಹೇಳಿಲ್ಲ, ನೀವ್ ಹೇಳುದು. ಜಗದೀಶ್ ಶೆಟ್ಟರ್ ಅಯೋಗ್ಯರು, ಎಲ್ಲರೂ ಅಯೋಗ್ಯರು. ಹಿಂದಿನ ನಾಗರಾಜ್ ಶೆಟ್ಟರ್ ಇಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ರು, ಕೃಷ್ಣಪಾಲಿ ಮಂತ್ರಿ ಉಸ್ತುವಾರಿ ಮಂತ್ರಿ, ಅವರೆಲ್ಲ ಅಯೋಗ್ಯರು. ಇಲ್ಲಿ ಎಲ್ಲ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಯೋಗ್ಯ ಅಂತ ನಾನು ಹೇಳಿಲ್ಲ. ಕಮ್ಯುನಿಸ್ಟ್ ಅಯೋಗ್ಯರು ಬಿಡಿ, ಎಲ್ಲರೂ ಅಯೋಗ್ಯರೇ. ಇಲ್ಲಿ ಯೋಗ್ಯರ ಕುರಿತು ಯೋಗ್ಯರ ಜೊತೆ ಈಗ ಮಾತಾಡ್ತಾ. ಅಲ್ಲ, ಯೋಗ್ಯರಾದವರಿಗೆ ಕೆಲಸ ಸಿಗ್ಬೇಕು ಅನ್ನುವಂಥದ್ದು ನಮ್ಮ ವಾದ. ಅದಕ್ಕೆ ವೇದಿಕೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನನ್ನ ವಾದ. ಈ ಜಿಲ್ಲೆಯ ಜನರಿಗೆ ಉದ್ಯೋಗ ಸಿಗಬೇಕು, ಇನ್ನು ಅದು ಹೊರ ರಾಜ್ಯಗಳಿಗೆ ಹೋಗಬಾರದು ಅನ್ನೋದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಈ ಜಿಲ್ಲೆಯಲ್ಲಿ ವೇದಿಕೆ ನಿರ್ಮಾಣ ಆಗಬೇಕು. ರಾಧಾಕೃಷ್ಣ ಅವರೇ ಧರ್ಮದ ವಿಚಾರ ಬಂದಾಗ ಬೀದಿಗಿಳಿದು ಧರ್ಮದ ವಿಚಾರ ಇಲ್ಲಿ ಬೇಡ. ಇಲ್ಲಿ MRP ಎಲ್ಲ ವಿಚಾರ ಮಾತ್ರ ಮಾತಾಡಿ ನೀವು. MRP ಎಲ್ಲ ವಿಚಾರ ಮಾತಾಡಿ, ಧರ್ಮದ ವಿಚಾರ ಮಾತಾಡ್ಲಿಕ್ಕೆ ಈ ವೇದಿಕೆಗೆ ನಾನು ಬರ್ಲಿಲ್ಲ. ಅಲ್ಲ, ನೀವು ಧರ್ಮದ ವಿಚಾರ ಹೇಳಿದ್ರೆ, ನಿಮ್ಮ ಧರ್ಮದ ವಿಚಾರ ಮಾತಾಡ್ಲಿಕ್ಕೆ ನಾನು ಈ ವೇದಿಕೆಗೆ ಬರ್ಲಿಲ್ಲ. ಧರ್ಮದ ವಿಚಾರ ಬಿಟ್ಟು ಬಿಡಿ, ಇಲ್ಲಿ MRP ಎಲ್ಲ ವಿಚಾರ ಮಾತಾಡಿ, ಇಲ್ಲಿ ಜನತೆಯ ವಿಚಾರ ಮಾತಾಡಿ. ನೀವು ಜನತೆಗೆ ನ್ಯಾಯ ಸಿಗಬೇಕು ಆ ವಿಚಾರವನ್ನು ನೀವು ಮಾತಾಡಿ, ಧರ್ಮದ ವಿಚಾರವೇ ಮಾತಾಡ್ಬೇಡಿ. ಧರ್ಮದ ವಿಚಾರ ಇಲ್ಲಿ ಮಾತಾಡ್ಬೇಡಿ, ನೀವು ಧರ್ಮದ ವಿಚಾರದಲ್ಲಿ ಮಾತಾಡ್ಬೇಡಿ, MRP ಅಲ್ಲಿ ವಿಚಾರ ಮಾತಾಡಿ. ಬಿಜೆಪಿ ಅಂದ್ರೆ ಬರೀ ಧರ್ಮದ ಹೋರಾಟಕ್ಕೆ ಮಾತ್ರ ಸೀಮಿತ, ಜನರ ಜೀವನ ಹೋರಾಟಕ್ಕೆ. ನಾನು ಎಲ್ಲೂ ಹೇಳಲಿಲ್ಲ, ಜನರಿಗೆ ಹೇಳ್ತಾ ಇದ್ದೇನೆ. ಇವತ್ತು ಜಾತ್ಯಾತೀತವಾಗಿ ಎಲ್ಲರೂ ಕ್ವಾಲಿಫೈಡ್ ಆಗಬೇಕು. ಎಲ್ಲರಲ್ಲೂ ಬುದ್ಧಿವಂತರಿದ್ದಾರೆ, ಕ್ರಿಶ್ಚಿಯನ್ರಲ್ಲೂ ಮುಸ್ಲಿಮರಲ್ಲೂ ಹಿಂದೂಗಳಲ್ಲಿ ಎಲ್ಲರೂ ಬುದ್ಧಿವಂತರಿದ್ದಾರೆ. ಅವರು MRPL ನಂತ ಫ್ಯಾಕ್ಟರಿಗಳ ಒಳಗೆ ಹೋಗಬೇಕು ಅನ್ನುವಂಥದ್ದು ನನ್ನ ವಿಚಾರ. ನಿಮ್ಮ ಹಾಗೆ ಧರ್ಮವನ್ನು ಎಳೆದು ತರಲಿಲ್ಲ ನಾನು, ನೀವು ಧರ್ಮವನ್ನು ಎಳೆದು ತಂದದ್ದು. ಈಗ ತಪ್ಪಾಯ್ತು, ತಪ್ಪಾಯ್ತು, ಇಲ್ಲಿ ವಿಚಾರ ಕೇಳಿ.
ಇಲ್ಲಿ ವಿಷಯ ಕೇಳಿ, ಇವರು ಹೇಳಿದ್ರು ನಮ್ಮ ದಕ್ಷಿಣ ಕನ್ನಡ ಅಥವಾ ತುಳುನಾಡಿನ ಯುವ ಜನತೆಗೆ ಸ್ಕಿಲ್ ಇಲ್ಲ ಅಥವಾ ಅಂತ ಇದು ಕೋಚ್ ಇಲ್ಲ ಅಂತ ಹೇಳ್ತಾರೆ. ನಾನು ಒಂದು ಮಾತೇಳಿಕ್ ಬಯಸ್ತೀನಿ, ಎಲ್ರಿಗೂ ಗೊತ್ತಿರುವ ಸತ್ಯ ಇದು. ದಕ್ಷಿಣ ಕನ್ನಡ ಉಡುಪಿ ಅನ್ನುವಂಥದ್ದು ಶಿಕ್ಷಣದ ಹಬ್, ಶಿಕ್ಷಣದ ಕಾಶಿಂದ ಇದೆ. ಇಲ್ಲಿ ಎಷ್ಟು ಪಾಲಿಟೆಕ್ನಿಕ್ ಅಲ್ಲಿ ಇದಾವೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿದಾವೆ, ಎಷ್ಟು ಅತ್ಯುತ್ತಮವಾದಂತಹ ವೃತ್ತಿಪರ ಕಾಲೇಜುಗಳಿದಾವೆ ಅನ್ನುವಂತ ಪಟ್ಟಿಯನ್ನಾದ್ರೂ ಬಿಜೆಪಿ ವಕ್ತಾರರ ಜೊತೆ ಇದೆಯಾ? ಇಲ್ಲ ಅಲ್ಲ. ಎಷ್ಟು ಅತ್ಯುತ್ತಮವಾದಂತಹ ಕಾಲೇಜುಗಳು ಇಂಡಿಯಾ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ವಿದೇಶಗಳಿಂದ ಇಲ್ಲಿಯ ವೃತ್ತಿಪರ ಕಾಲೇಜುಗಳಿಗೆ ಶಿಕ್ಷಣ ಪಡೀಲಿಕ್ಕೆ ಶ್ರೀಮಂತರ ಮಕ್ಕಳು ಬರ್ತಾರೆ, ದುಡ್ಡು ಜಲ್ಲಿ ಬರ್ತಾರೆ. ಅಷ್ಟು ಅತ್ಯುತ್ತಮವಾದಂತ ಎಜುಕೇಶನ್ ಸೆಕ್ಟರ್ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರಿಗೆ, ಇಲ್ಲಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿರುವಂತಹ ಯುವ ಜನರಿಗೆ ಈ MRP ಅಲ್ಲ, ಸಿ ಮತ್ತು ಡಿ ಗ್ರೂಪ್ ನ ಉದ್ಯೋಗಗಳಿಗೂ ಸ್ಪರ್ಧೆ ಮಾಡುವಂತ ಸ್ಕಿಲ್ ಇಲ್ಲ ಅಂತ ಹೇಳ್ತೀರಲ್ಲ, ಎಷ್ಟು ದೊಡ್ಡ ಮೋಸ ಅಲ್ವಾ ಇದು? ಎಷ್ಟು ದೊಡ್ಡ ಸುಳ್ಳು ಅಲ್ವಾ? ನೀವೀಗ ವಾದ ಮಾಡ್ತಾ ಇದ್ದೀರಿ, ನೀವು ಏನು ನನ್ನನ್ನು ಮಾತಾಡ್ಲಿಕ್ಕೆ ಬಿಡಿ ಅಂತ. ಎಷ್ಟು ನೀವು ಆರಂಭದಿಂದ ಮಾತಾಡಿದಂತ ಮಾತುಗಳನ್ನ ಇನ್ನೊಮ್ಮೆ ತಿರುಗಿಸಿ ಕೇಳ್ಕೊಳ್ಳಿ. ನೀವು ನಿಮ್ಮ ಸಂಸದರು ಮೊನ್ನೆ ಇದೇ ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ಯಾಕೆ ಮೀಟಿಂಗ್ ಮಾಡ್ಬೇಕಿತ್ತು, ಯಾಕೆ ಮಾತಿಯಲ್ಲಿ ರದ್ದುಗೊಳಿಸಿದೆ ಅಂತ ಹೇಳ್ಬೇಕಿತ್ತು? ಇಲ್ಲಿಂದ ಶುರು ಆಗತ್ತೆ ಪಾಯಿಂಟ್. ನಾನು ಹೇಳಲಿಕ್ಕೆ ಬಯಸುವಂತದ್ದು, ನೀವೀಗ ಏನ್ ಹೇಳ್ತೀರಿ ಬಿಜೆಪಿ ಸುಪ್ರೀಂ ಕೋರ್ಟ್ ಹಾಗೆ ಹೀಗೆ ಅಂತ? 2013 UPA ಸರ್ಕಾರದಲ್ಲಿ ಕಮ್ಯುನಿಸ್ಟ್ ಇರ್ಲಿಲ್ಲ ಸ್ವಾಮಿ, ಅದು 2ನೇ ಅವಧಿಯ ಸರ್ಕಾರ. ಬೇಡ, ನಾನು ಮಾತಾಡಲ್ಲ, ಸುಮ್ಮನೆ ಮಾಹಿತಿ ಕೇಳಿದ ಅಷ್ಟೇ. ಈಗ ಈಗ 7 ವರ್ಷದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1991 ಈ 30 ವರ್ಷಗಳ ಕಾಲ ಬಿಜೆಪಿ ಸಂಸದರಿದ್ದಾರೆ. ಇದೆಲ್ಲ ನಿಮ್ಗೆ ಕೊಟ್ಟಿರುವಂತ ಶಕ್ತಿ ಅಲ್ಲ. ನೀವ್ ಯಾವತ್ತು ಮಾತಾಡಿದ್ರಿ, ಯಾವತ್ತು ಮಾತಾಡಿದ್ರಿ ಉದ್ಯೋಗದ ಬಗ್ಗೆ? MRP ಅಲ್ಲಿ 231 ಉದ್ಯೋಗಗಳ ವಿಷಯ ಆ ಕಡೆಗೆ ಇತ್ತು ನೋಡಿ. MRP ಎರಡು ಸಾವಿರ ಕಾಂಟ್ರಾಕ್ಟ್ ದುರಿತಾ ಇದ್ದಾರೆ, ಅದರಲ್ಲಿ ಸ್ಕಿಲ್ ಇಲ್ವ ಅವರಿಗೆ? ಅವರಿಗೆ ಬರೀ 13,000 ಸಂಬಳ, 15,000 ಸಂಬಳ. ಪರ್ಮನೆಂಟ್ ಎಂಪ್ಲಾಯರ್ ಬರ್ತಾರಲ್ಲ, ಫಸ್ಟ್ ಅಲ್ಲಿ ಇವರಿಗೆ 60,000 ಸಂಬಳ. ಅದೇ ರೀತಿಯಲ್ಲಿ ಎಸಿಸಟ್ ಒಳಗಡೆ 4 ಫಿಶ್ ಮಿಲ್ಗಳಿದಾವೆ, ಅದರಲ್ಲಿ ಇವತ್ತು ಉತ್ತರ ಭಾರತ ಮತ್ತು ನಾರ್ತ್ ಇಂಡಿಯಾದಿಂದ ಕಾರ್ಮಿಕರನ್ನ ತಂದು ಜೀತ ಮಾಡಿತ್ತಾ ಇದ್ದಾರೆ. ನೀವ್ ಯಾವತ್ತಾದ್ರು ಕಳೆದ ವರ್ಷ ಮುನೀತ್ ಕಾಟಿಪಾಲ DYFI ಜಗಳ ಮಾಡಿ ಅವರಿಗೆ ಕೊರೋನಾ ಟೈಮಲ್ಲಿ ಸಂಬಳ ಕೊಡ್ತಿದ್ದು, ಅಲ್ಲಿಗೆ ಒಮ್ಮೆ ಆದ್ರೂ ಹೋಗಿ ಸ್ಥಳೀಯ ಯುವಜನರಿಗೆ ಉದ್ಯೋಗ ಕೊಡ್ಬೇಕು ಅಂತ ಹೇಳಿದೀರಾ? ಈಗಲೂ ಕೂಡ 2ನೇ ಅವಧಿಯಲ್ಲಿ MRPL ವಿಸ್ತರಣೆ ಮತ್ತು SEZಗಾಗಿ ಭೂಮಿ ಕೊಟ್ಟವರು 100 ಜನ ಉದ್ಯೋಗ ಸಿಕ್ಕಿಲ್ಲ. ಫಸ್ಟ್ PDF ಅಲ್ಲಿ ಇರುವವರಿಗೆ ಉದ್ಯೋಗ ಸಿಕ್ಕಿಲ್ಲ, ಕಾಯ್ತಾ ಇದ್ರೆ 5,000 ಸ್ಟೈಪೆಂಡ್ ತಿಂಗಳಿಗೆ ಪಡ್ಕೊಂಡು ಟ್ರೈನಿಂಗ್ ಪಡ್ಕೊಂಡು ಕಾಯ್ತಾ ಇದ್ದಾರೆ, ಅವರಿಗೆ ಉದ್ಯೋಗ ಸಿಕ್ಕಿಲ್ಲ. ಕೊಡಿಸುವಂತ ಪ್ರಯತ್ನ ಮಾಡಿದೀರಾ? ನಿಮ್ಮ ಸಂಸದರ ಮನೆ ಬಾಗಿಲಿಗೆ ಎಷ್ಟು ಜನ ಬಂದಿದ್ದಾರೆ? ನಿಮ್ಮ ಮಂಗಳೂರು ಉತ್ತರದ ಮಂಗಳೂರು ದಕ್ಷಿಣದ ಶಾಸಕರ ಮನೆ ಬಾಗಿಲಿಗೆ ಈ ಸಂತ್ರಸ್ತರು ಮನೆಯ ಭೂಮಿ ಪಟ್ಟಂತ ಮನೆಯ ಮಕ್ಕಳು ತಮ್ಮ ಹಕ್ಕನ್ನು ಪಡೀಲಿಕ್ಕೆ ಎಷ್ಟು ಸಲ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ? ನೀವು ಒಂದ್ಸಲ ಆದ್ರೂ ಮೀಟಿಂಗ್ ಮಾಡ್ಕೊಂಡು ಉದ್ಯೋಗ ಪಡಿಸಿದ್ದೀರಾ? ಈಗ ಹೇಳ್ತಾ ಇದ್ರಿ ಸುಪ್ರೀಂ ಕೋರ್ಟ್ಗೆ ನೀವು ಹೋಗಿ, ನಮ್ಗೇನ್ ಮಾಡಕ್ ಆಗಲ್ಲ ಅಂತ ಹೇಳ್ತೀರಿ. ಮತ್ತೆ BJPಗೆ ಇರುವಂತಹ ಮುನೀರ್ ಕಾಟಿಪಾಳ್ ಅವರೇ, ಈಗ ಅಲ್ಲ ಅವರಿಗೆ ಉತ್ತರ ಕೊಡ್ಬೇಕಲ್ಲ, ನಮ್ಗೆ ಅವಕಾಶ ಕೊಡಿ. ಈಗ ನಾನು ಹೇಳಿದಂತ ಏನ್ ಅಲ್ಲಿ ಸರಿ, ಒಂದ್ ಸೆಕೆಂಡ್ ಮುನೀರ್ ಅವರೇ, ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ಅಂದ್ರೆ, ಈಗ ರೈಲ್ವೆ ನೇಮಕಾತಿ ತಂದಾಗ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು, ಸರ್ವಜನಿಷು ವರದಿ ಜಾರಿ ಮಾಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ನಡೆಸ್ತವೆ ಅನೇಕ ಬಾರಿ. ಯಾಕೆ ಮಂಗಳೂರು ಭಾಗದಲ್ಲಿ ಅಂದ್ರೆ ಕನ್ನಡ ಪರ ಸಂಘಟನೆಗಳು ಯಾಕೆ ಹೋರಾಟವನ್ನ ನಡೆಸೋದಿಲ್ಲ, ಅಲ್ಲಿನ ಸ್ಥಳೀಯರಿಗೆ ಕನ್ನಡಿಗರಿಗೆ MRPL ಅಲ್ಲಿ ಅವಕಾಶ ಸಿಗಬೇಕು ಅಂತ ತಾವು ಬೆಂಬಲವನ್ನ ಕೋರಿದ್ರೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ನೀಡಬಹುದಾ? ಇಲ್ಲ, ಕನ್ನಡ ಸಂಘಟನೆಗಳ ಜೊತೆಯಲ್ಲಿ ನಾನು ನಿಕಟವಾದಂತಹ ಸಂಪರ್ಕ ಇಟ್ಕೊಂಡು 2019 ಕೂಡ ಈ ನೋಟಿಫಿಕೇಶನ್ ಹೊರಟಾಗ ಕೂಡ ನಾನು ಮಾತಾಡಿದ್ರಿ, ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಆದ್ರೆ ಒಂದು ಬಹಳ ಪ್ರಧಾನ ಏನಂದ್ರೆ, ತುಳುನಾಡಿನಲ್ಲಿ ಭಾಷೆ ಮತ್ತು ಉದ್ಯೋಗ ಬದುಕುವಿನ ಹಕ್ಕುಗಳಿಗೆ ಸಂಬಂಧಪಟ್ಟು ಯಾವ ರೀತಿಯ ಚಳವಳಿಗಳು ಕೂಡ ಈ ಒಂದು ಜನರೇಷನ್ ಅಂದ್ರೆ ಬಹುಶಃ 25-30 ವರ್ಷಗಳಿಂದ ನಡೀತಾ ಇಲ್ಲ. ಅದು MRPL ಬಂದಾಗ ಭೂಮಿ ಕೊಡುವ ಪ್ರಶ್ನೆ ಇರಬಹುದು, ಅಥವಾ ಅಲ್ಲಿ ನೀರನ್ನ ಸಮುದ್ರಕ್ಕೆ ಬಿಡುವ ಪ್ರಶ್ನೆಗಳಲ್ಲಿ ನಡೆದಿರುವಂತಹ ಹೋರಾಟಗಳು ಬಿಟ್ಟರೆ ಇಷ್ಟು ಉದ್ಯೋಗಗಳು ನಮಗೆ ಸಿಗ್ಬೇಕು ಅಂತ ಯಾವತ್ತೂ ಕೂಡ ದೊಡ್ಡ ಮಟ್ಟಿನ ಹೋರಾಟಗಳು ನಡೆದಿರುವಂತಹದ್ದಿಲ್ಲ. ಭೂಮಿ ಕೊಟ್ಟವರಿಗೆ ಉದ್ಯೋಗ ಕೊಡಿ ಅನ್ನುವಂತಹ ಪ್ರಶ್ನೆ ಬಂದದ್ದು ಹೊರತು ದಕ್ಷಿಣ ಕನ್ನಡ ಜಿಲ್ಲೆ ಯುವಜನ ಉದ್ಯೋಗ ಕೊಡಿ ಅಂತ ಹೋರಾಟ ನಡೆದಿಲ್ಲ. ಇವರಿಗೆ ಹಾರ್ ಬಾರ್ ಪ್ರಶ್ನೆ ಹೇಳಿದ್ರು, ಆವಾಗೆಲ್ಲ ಸಿಕ್ಕಾಪಟ್ಟೆ ಜನರಿಗೆ ತಿಳುವಳಿಕೆ ಇರಲಿಲ್ಲ, ಉದ್ಯೋಗ ಅಂದ್ರೆ ಏನು ಅಂತ ಗೊತ್ತಿಲ್ಲ, 40-50 ವರ್ಷಗಳ ಹಿಂದಿನ ಕತೆ. ಅದರಿಂದ ಹೊರಭಾಗದವ್ರು ಬಂದ್ಬಿಟ್ಟು ಉದ್ಯೋಗ ಪಡೆದಿದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯ ಜನ ಆವಾಗ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ರು, ಬಾಂಬೆಗೆ ಹೋಗ್ತಾ ಇದ್ರು, ಆಮೇಲೆ ದುಬೈಗೆ ಹೋದ್ರು, ಗಲ್ಫಿಗೆ ಹೋದ್ರು, ಈಗ ಅಲ್ಲೆಲ್ಲ ಉದ್ಯೋಗದ ದೊಡ್ಡ ಕೊರತೆ ಅಲ್ಲಿಯೋದ್ರಾಗಿದ್ರೆ ಅದರಿಂದ ವಾಪಸ್ ಬರ್ತಾ ಇದ್ರು. ಆದ್ರೆ ಈ 30 ವರ್ಷದ ಅವಧಿಯಲ್ಲಿ ಈಗ ರಾಧಾಕೃಷ್ಣ ಅವರು ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ರು, ಈಗ BJPಯಲ್ಲಿದ್ದಾರೆ, ಅದು ಬೇರೆ ಚರ್ಚೆ. ಆದ್ರೆ ಅವ್ರಿಗೆ ಗೊತ್ತಿರ್ಬೇಕು, ಅವ್ರು ಕಾಂಗ್ರೆಸ್ ನಲ್ಲಿ ಇದ್ದಾಗಲೂ ಕೂಡ ಅವ್ರಿಗೆ ಅನುಭವಗಳಿದೆ.
ಈ ಮೂರು ದಶಕಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರೋದು ಕೇವಲ ಧರ್ಮಾಧಾರಿತ ಹೋರಾಟಗಳು ಮಾತ್ರ. ಜನ್ಮಭೂಮಿ ಚಳವಳಿ ಇರ್ಬೋದು, ಚಳವಳಿ ಇರ್ಬೋದು, ದತ್ತಪೀಠ ಚಳವಳಿ ಇರ್ಬೋದು, ಇಂತ ವಿಷಯಗಳಲ್ಲಿ ಹೋರಾಟಗಳು ನಡೆದಿದೆ. ಗೋಹತ್ಯೆ ನಿಷೇಧದ ಹೋರಾಟಗಳು ಇಂಥದ್ದು ನಡೆದಿದೆ. ಇಂತ ಹೋರಾಟಗಳ ಉಮ್ಮಾದದಲ್ಲಿ, ಇಂತಹ ಹೋರಾಟ ಉಮ್ಮಾದದಲ್ಲಿ ಪ್ರಶ್ನೆಯಲ್ಲಿ, ಶಿಕ್ಷಣದ ಪ್ರಶ್ನೆಯಲ್ಲಿ, ಆರೋಗ್ಯ ಹೋರಾಟ ಮಾಡೋದನ್ನ ಮಧ್ಯದಿಂದ ಮಾಡ್ತಿದ್ರು. ನಮ್ಗೆ ಮುನೀರ್ ಅವರ ಮೊದಲ ಪ್ರಶ್ನೆ ಏನಿತ್ತು, ಅದಕ್ಕೆ ಉತ್ತರ ಕೊಡಕೊಳ್ರಿ. ನೋಡಿ, ಮುನೀರ್ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನನ್ನ ವಾದವನ್ನು ಅವರು ಪರೋಕ್ಷವಾಗಿ ಒಪ್ಪಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಹೇಳಿದ್ರಲ್ಲಿ ನಾನು ಹೇಳಿದ್ರಲ್ಲಿ ರೀತಿ ಬೇರೆ ಇರ್ಬೋದು, ನೀತಿ ಸ್ಪಷ್ಟವಾಗಿದೆ. ಈ ಜಿಲ್ಲೆಯಲ್ಲಿ ಎಷ್ಟೋ ವಿದ್ಯಾಸಂಸ್ಥೆಗಳಿವೆ. ಎಲ್ಲಾ ರಾಷ್ಟ್ರಕ್ಕೆ ವಿದ್ಯೆಯನ್ನು ಕೊಡುವಂತ ನಮ್ಮ ಜಿಲ್ಲೆ, ರಾಷ್ಟ್ರದ ಎಲ್ಲಾ ಕಡೆಗಳಿಂದ ಇಲ್ಲಿ ಬಂದು ವಿದ್ಯೆಯನ್ನು ಪಡೆದು ಅವರು ಹೋಗಿ ಪುನಃ ಇಲ್ಲಿ ಎಕ್ಸಾಮ್ ಬರೆದು ಅವರು ಕೆಲಸವನ್ನು ದಕ್ಕಿಸಿಕೊಳ್ತಾರೆ. ನಮ್ಮ ಜಿಲ್ಲೆಯವರು ಸಹ ಅದನ್ನ ಆ ಅವಕಾಶವನ್ನ ಕಳ್ಕೊಳ್ಬಾರದು. ಇಲ್ಲಿ ವಿದ್ಯೆಗೆ ಇಲ್ಲಿ ಉಗಮ ಸ್ಥಾನ ಅಂತ ಹೇಳ್ಬೋದು. ಎಲ್ಲಾ ರೀತಿಯ ವಿದ್ಯೆಗಳು, ಏನೋ ಮೆಡಿಕಲ್ ನಿಂದ ಹಿಡಿದು ತಾಂತ್ರಿಕ ವಿದ್ಯೆಗಳು ಅಥವಾ ಯಾವುದೇ ರೀತಿಯ ವಿದ್ಯೆಗಳು, ಇಲ್ಲಿ ಸೌತ್ ಕೆನರಾ ಇದು ಬುದ್ಧಿವಂತರ ಜಿಲ್ಲೆ. ನಾನು ಕಿವಿಮಾತು ಹೇಳುವಂತದ್ದು, ನಾವು ಎಲ್ಲ ನಮ್ಮ ಮನೆಯವರನ್ನಾಗ್ಲಿ ನೆರೆಯವರನ್ನಾಗ್ಲಿ ಯಾವುದೇ ಧರ್ಮ ಜಾತಿ ಭಾಷೆ ಯಾವುದು ಇಲ್ಲ ಇದರಲ್ಲಿ. ಏನು, ನಮ್ಮ ಜಿಲ್ಲೆಯ ಜನರಿಗೆ ಉದ್ಯೋಗ ಸಿಗಬೇಕು, ಇದಕ್ಕೆ ಬೇಕಾದಂತ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು. ಆಗ್ಲೇ ನಾನು ಹೇಳಿದೆ, ಏನು ಇಂಜಿನಿಯರಿಗೆ ಹೋಗುದು, ಡಾಕ್ಟರಿಗೆ ಹೋಗುದು ಇದಕ್ಕೂ ಬರ್ಲಿ, ಪೊಲೀಸಿಗೆ, ಐಎಎಸ್ಗೆ, ಕೆಎಎಸ್ಗೆ, ಅದಕ್ಕೋಸ್ಕರ ನಾನು ಆಗ್ಲೇ ಹೇಳಿರುವಂತದ್ದು. ಮತ್ತೆ ಇವರು ಹೇಳಿದ್ರು ಧರ್ಮದ ಹೋರಾಟ, ಖಂಡಿತವಾಗಿಯೂ ಮುನಿದವರೇ ಇದು ಧರ್ಮದ ಹೋರಾಟ ಅಲ್ಲ, ಇದು ಈ ರಾಷ್ಟ್ರ ಧರ್ಮದ ಹೋರಾಟ. ಇದ್ರ ಧರ್ಮ ಅಲ್ಲ, ಇದು ರಾಷ್ಟ್ರ ಧರ್ಮ. ಈ ರಾಷ್ಟ್ರ ಉಳಿಬೇಕಾದ್ರೆ ಅದಕ್ಕೆ ಹೋರಾಟ ಅಗತ್ಯ. ಈಗ ನೀವು ಯಾವ ರೀತಿ ಒಂದು ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಭಾರತೀಯ ಜನತಾ ಪಕ್ಷ ಸಹ ರಾಷ್ಟ್ರ ಧರ್ಮದ ಹೋರಾಟವನ್ನು ಮಾಡ್ತಾ ಇದೆ ಹೊರತು ಅನಗತ್ಯ ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟತೆಯನ್ನು ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ. ರಾಧಾಕೃಷ್ಣ ಅವರೇ, ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸಾಮಾಜಿಕವಾಗಿ ಅಥವಾ ಇನ್ನಿತರ ಕಾರಣಗಳಿಗಾಗಿ ಮೀಸಲಾತಿ ಅನ್ನೋದನ್ನ ನಾವು ಬಳಕೆ ಮಾಡ್ತೀವಿ. ನೀವು ಹೇಳಿರೋ ಕೆಎಎಸ್ ಇರ್ಬೋದು ಅಥವಾ ಯಾವುದೇ ಸರ್ಕಾರಿ ಹುದ್ದೆಗೆ ನೇಮಕಾತಿ ಅಂತ ಬಂದಾಗ ಮೀಸಲಾತಿಯನ್ನ ಅನ್ವಯಿಸ್ತೀವಿ. ಅದಕ್ಕೆ ಬೇರೆ ಬೇರೆ ಆಯಾಮಗಳು ಕಾರಣಗಳು ಇರುತ್ತೆ. ಹಾಗಾಗಿನೇ ಸರೋಜಿನಿ ಮಹಿಷಿ ವರದಿ ಆ ತರದ ಒಂದು ಮೀಸಲಾತಿಯನ್ನ ಅಂದ್ರೆ ಈ ತರದ ಜಾತಿ ಆಧಾರಿತ ಮೀಸಲಾತಿ ಅಥವಾ ಸಾಮಾಜಿಕ ಆಧಾರದಲ್ಲಿ ಮೀಸಲಾತಿ ಹೇಳ್ತಾ ಇಲ್ಲ, ಆದ್ರೆ ಒಂದು ಪ್ರಾಂತ್ಯದ ಜನರೇನಿದ್ದಾರೆ ಆ ಜನರಿಗೆ ಸಿಗಬೇಕಾದ ಹಕ್ಕುಗಳ ಕುರಿತಾಗಿನೇ ಆ ವರದಿ ನೀಡಿರೋದು. ಆ ವರದಿಯನ್ನು ನಾವು ಅಂಗೀಕರಿಸಿದ್ದೇವೆ. ಆ ವರದಿ ಅನ್ವಯನೇ ಕೆಲಸ ಕೊಡಿ ಅಂತ ತಾವೇ ಹಾಕೊಂಡು ಅಂದ್ರೆ ಪಕ್ಷದ ಪರವಾಗಿ ಅಥವಾ ನಾಯಕರೆಲ್ಲರೂ ಸೇರಿ ಹೋರಾಟ ಮಾಡಬಾರದು. ನಮಗೊಂದು ಮಾಡೆಲ್ ಇದೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇದೆ ಸರ್, ಆ ವರದಿ ಅನ್ವಯ ನಮ್ಗೆ ಕೆಲಸ ಕೊಡಿ ಅಂತ ನಿಮ್ ಸ್ಥಳೀಯರಿಗೆ ಕೆಲಸವನ್ನ ದೊರಕಿಸ್ಕೊಟ್ರು ಸಾಕು. ಬಹಳ ಕೃತಜ್ಞರಾಗಿದ್ದಾರೆ. ಸ್ಥಳೀಯ ಜನರ ಧ್ವನಿಯಲ್ಲಿ ಅಥವಾ ಮುನೀರ್ ಅವರ ಧ್ವನಿಯಲ್ಲಿ ನನ್ನ ಧ್ವನಿಯು ಒಂದು. ಯಾಕೆಂತ ಹೇಳಿದ್ರೆ ಈ ಜಿಲ್ಲೆಯ ಧ್ವನಿ ಆಗ್ಬೇಕು ನಾವು. ಅದರಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಧರ್ಮ ಇಲ್ಲ. ಈ ಜಿಲ್ಲೆಯ ಜನರಿಗೆ ಕೆಲಸ ಸಿಗಬೇಕು, ಅದಕ್ಕೋಸ್ಕರ ನಾವು ಅವರನ್ನು ತಯಾರು ಮಾಡಬೇಕು. ಮತ್ತೆ ಯಾವುದೇ ಬದಲಾವಣೆಯನ್ನು, ಏನು ಸರೋಜಿನಿ ಮಹಿಷಿ ವರದಿ ಇರ್ಬೋದು ಅಥವಾ ಕೋರ್ಟಿನ ನಿರ್ಣಯ ಇರ್ಬೋದು, ಇದನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಜನರಿಗೆ ಅನುಕೂಲ ಆಗುವಂತೆ ಬದಲಾವಣೆ ಮಾಡಬೇಕಂತದ್ದು ಕೇಳುವಂತದ್ದು ನಮ್ಮ ಧರ್ಮ. ಜನಪ್ರತಿನಿಧಿಗಳ ಮೇಲೆ ಒತ್ತಡವನ್ನು ಹಾಕುವಂತದ್ದು ನಮ್ಮ ಧರ್ಮ. ಈ ಜಿಲ್ಲೆಗೆ ನ್ಯಾಯ ಒದಗಿಸುವಂತದ್ದು ನಮ್ಮ ಧರ್ಮ ಇದೆ. ಅಲ್ಲ, ಈಗ ಅದೇ ಧರ್ಮದ ಬಗ್ಗೆ ಏನ್ ಮಾತಾಡ್ತಿದ್ದೀರಿ ಅಂದ್ರೆ ಜನರ ನೀವು ಜನ ಏನ್ ನಿಮಗೆ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಕೊಡೋದು ನಿಮ್ ಧರ್ಮ ಅಂತ ನೀವೇನಾದ್ರೂ ಪಾಲನೆ ಮಾಡೋದೇ ಆದ್ರೆ ಇದು ಸುಸಂದರ್ಭ. ಈ ಸಂದರ್ಭದಲ್ಲಿ ಸರೋಜಿನಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡಿ ಈ ಸದ್ಯಕ್ಕೆ ಏನ್ ನೇಮಕಾತಿ ಆಗಿದೆ ಅದನ್ನ ತಡೆ ಹಿಡಿದಿ ಅಂತ ಒಂದು ಒಕ್ಕೋರಲ ಧ್ವನಿಯನ್ನ ನೀವೆಲ್ಲಾ ರಾಜಕಾರಣಿಗಳು ಮಾಡಿದ್ರೆ ಅಲ್ಲಿನ ಜನ ಸಹಜವಾಗಿ ನಿಮ್ ಪರವಾಗಿ ನಿಂತ್ಕೊಳ್ತಾರೆ, ನಿಮಗೂ ಒಂದು ಹೋರಾಟ ಸಿಗತ್ತೆ, ನಿಮ್ಗೂ ಒಂದು ಜಯ ಸಿಗತ್ತೆ, ರಾಜಕೀಯವಾಗೂ ಆ ಜಯ ಸಿಗಬಹುದು. ಯಾಕೆ ಅದನ್ನ ಮಾಡುದಿಲ್ಲ ತಾವು? ಖಂಡಿತವಾಗಿಯೂ ನಮ್ಮ ಪ್ರಯತ್ನ ಅದರಲ್ಲಿ ಇದ್ದೇ ಇರ್ತದೆ. ಮತ್ತೆ ಅಂತಿಮವಾಗಿ ಕೋರ್ಟ್ ಏನ್ ಹೇಳ್ತದೆ ಅದು, ಆದ್ರೆ ಅದನ್ನು ಸಹ ನಾವು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದನ್ನು ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೂ ನಾವು ರೆಡಿ ಆಗಿದ್ದೆ. ಈಗ ಆಗಿದೆ ಅಲ್ಲ ರಾಧಾಕೃಷ್ಣ ಅವರೇ, ಈಗ ನೋಟಿಫಿಕೇಶನ್ ಕೋರ್ಟಿನ. ಅಲ್ಲ, ನಾನು ಹೇಳುವಂತದ್ದು ನೀವು ಬಹಳಷ್ಟು ಕೇಳ್ಕೊಂಡಿದ್ದೀರಿ. ನಾನು ಹೇಳಿದ್ದೇನೆ ಆಗ್ಲೇ, ಕೋರ್ಟಿನ ವಿಚಾರ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕು. ಆಮೇಲೆ ಸರ್ಕಾರ ಬಂದದ್ದು ಮೊನ್ನೆ, ಅದಕ್ಕಿಂತ ಹಿಂದಿನ ಸರ್ಕಾರಗಳಿಗೂ ಮಾಡಬಹುದಿತ್ತು, ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈಗ ನೇಮಕಾತಿ ಆಗಿದೆ, ಪರ್ಯಾಯವಾಗಿ ನಮಗೊಂದು ವರದಿ ಕೂಡ ಇದೆ, ಆ ವರದಿಯನ್ನ ನಾವು ಅಂಗೀಕಾರ ಮಾಡಿದ್ದೀವಿ, ಆ ವರದಿ ಅನ್ವಯ ನೀಡಿ ಅಂತ ಹೋರಾಟ ಮಾಡೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಸರ್.
ಎಲ್ಲಾ ವರದಿ ಅಲ್ಲ ಎಲ್ಲಾ ವರದಿಗಳನ್ನು ಕೋರ್ಟ್ ಒಪ್ಪುವುದಿಲ್ಲ. ಕೋರ್ಟಿನ ವಿಚಾರಗಳು ಬೇರೆ, ಸಾಂವಿಧಾನಿಕವಾದಂತಹ ಚೌಕಟ್ಟಿನಲ್ಲಿ ಅದು ನಿರ್ಣಯ ಮಾಡುವಂಥದ್ದು. ಸಾಂವಿಧಾನಿಕವಾದಂತಹ ಚೌಕಟ್ಟು ಬರುವಾಗ ಇಡೀ ರಾಷ್ಟ್ರವನ್ನು ಅವರು ತಗೊಳ್ತಾರೆ, ಪ್ರದೇಶವನ್ನಾಗಿ ತಗೊಳ್ಳೋದಿಲ್ಲ. ಆದ್ದರಿಂದ ಅವರೊಂದು ನೀತಿ ನಿರೂಪಣೆಗಳನ್ನ, ಗೈಡ್ ಲೈನ್ಸ್ ಅನ್ನ ಸರ್ಕಾರಕ್ಕೆ ಕೊಡ್ತಾರೆ. ಸರ್ಕಾರ ಅದನ್ನು ಬಯಸಿದ್ರೆ ಅದಕ್ಕೆ ಕಾಯ್ದೆಯನ್ನು ರೂಪಿಸಿ ಅದು ಹೀಗೆ ಹೀಗೆ ಆಗಬೇಕು ಅನ್ನುವಂಥದ್ದನ್ನ ಅವರು ಚೇಂಜಸ್ ಮಾಡಬಹುದು. ಆಗಿನ ಸರ್ಕಾರ ಮಾಡಲಿಲ್ಲ, ಇನ್ನು ಸರ್ಕಾರ ಮಾಡಬಹುದು, ಅವಕಾಶ ಇದೆ. ಮುನೀರ್ರವರಿಗೆ, ನನಗೆ, ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ. ಇದನ್ನು ಬದಲಾವಣೆ ಮಾಡುವ, ಈ ಜಿಲ್ಲೆಯ ಜನರಿಗೆ ನ್ಯಾಯ ಕೊಡುವ, ಆ ನಿಟ್ಟಿನಲ್ಲಿ ನಾವು ಮುಂದೆ. ಎಂಆರ್ಪಿ ಅಲ್ಲ, ಎಂಡಿ ಅವರು ಬಹಳ 2019 ನೀಡಿರುವಂತ ಪ್ರಕ್ರಿಯೆ ಕೂಡ ನಾನು ನಿನ್ನೆ ಫೇಸ್ಬುಕ್ ಅಲ್ಲಿ ನಾನು ಹಾಕಿದ್ದೇನೆ. 2019 ಈ ವಿಚಾರ ನಾಗಾಭರಣ ಅವರು ನೋಟಿಸ್ ನಮ್ಮ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಕೂಡ ಅವರ ಪ್ರತಿಕ್ರಿಯೆ ನಾನು ಫೇಸ್ಬುಕ್ ಅಲ್ಲಿ ಹಿಂದೂ ಪತ್ರಿಕೆ ಅಂತ ಹಾಕಿದ್ದೀನಿ. ನಿನ್ನೆ ಕೂಡ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯನ್ನು ಕೂಡ ಹಾಕಿದ್ದೀನಿ. ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ರಾಜ್ಯ ಸರ್ಕಾರದ ಯಾವುದೇ ಕಾಯ್ದೆಗಳು ಇಲ್ಲ, ಇದ್ದರೆ ನಾವು ಅದನ್ನು ಪಾಲಿಸ್ತಿದ್ವಿ ಅಂತ. ಹಂಗಿಂತ ಇಲ್ಲಿ ನಾವು ಅನಗತ್ಯವಾಗಿ ಕೋರ್ಟ್ ಅನ್ನು ಯಾಕೆ ಹೇಳಿಯೋದು, ಸುಪ್ರೀಂ ಕೋರ್ಟ್ ಅನ್ನ ಅಲ್ಲ. ಈಗ ಇರುವಂತದ್ದು ಈಗ ಪ್ರಶ್ನಾತೀತ ಅಲ್ಲ ಅನ್ನುವಂಥದ್ದು ನೀವೇ ಹಲವು ಬಾರಿ ಪ್ರೂವ್ ಮಾಡಿದ್ದೀರಿ, ಸುಪ್ರೀಂ ಕೋರ್ಟ್ ಪ್ರಶ್ನಾತೀತ ಅಲ್ಲ ಅಂತ. ಇರ್ಲಿ, ಅದು ಬೇರೆ. ಈಗ ಆಗ್ಬೇಕಾಗಿರೋದೇ ಈ ರೀತಿಯಲ್ಲಿ ಅನೌಪಚಾರಿಕ ಸಭೆಗಳನ್ನ ಸಂಸದರು, ಉಸ್ತುವಾರಿ ಸಚಿವರು, ಶಾಸಕರು ಮಾಡಿ ಯಾವ ಪ್ರಯೋಜನ ಕೂಡ ಇಲ್ಲ. ಮತ್ತೆ ಈಗ ಅವ್ರು ಮಾಡಿರುವಂತ ಕೆಲಸಕ್ಕೆ ಮೊನ್ನೆ 3 ಬೆಲೆ ಕೂಡ, ಅದರಲ್ಲಿ ವ್ಯಾಲ್ಯೂ ಕೂಡ ಅದಕ್ಕೆ ಸಿಗುವುದಿಲ್ಲ. ಅದರಿಂದಾಗಿ ಈಗ ಮಾಡಬೇಕಾಗಿರೋದು 2 ಅಂಶಗಳಿದಾವೆ ಮಂಜುಳಾ ಮೇಡಮ್. ಒಂದು ಏನಂದ್ರೆ, ಈಗ ನಡೆದಿರುವಂತ ನೇಮಕಾತಿಯಲ್ಲಿ ಬೋರ್ಡೇ ಒಂದು ತೀರ್ಮಾನ ತಗೊಳ್ಬೇಕು ಅಂದ್ರೆ ಅದರಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನ, ಸ್ವಜನ ಪಕ್ಷಪಾತ ನಡೆದಿದೆ ಅನ್ನುವಂಥದ್ದನ್ನು ಪ್ರೂವ್ ಆಗ್ಬೇಕು. ಅದಕ್ಕಾಗಿ MRP ಎಲ್ಲ ಒಳಗಡೆ ಆಡಳಿತ ಒಳಗಡೆ, ಅದು ಪಬ್ಲಿಕ್ ಸೆಕ್ಟರ್, ಸೆಂಟ್ರಲ್ ಗವರ್ಮೆಂಟ್ ಕಂಪನಿ ಆಗಿರೋದ್ರಿಂದ ಅದರಲ್ಲಿ ಒಂದು ವಿಜಿಲೆನ್ಸ್ ಕಮಿಟಿ ಇರ್ತದೆ. ಸಹಜವಾಗಿ ಸೆಂಟ್ರಲ್ ಗವರ್ಮೆಂಟ್ ಒಂದು ವಿಜಿಲೆನ್ಸ್ ಕಮಿಟಿ MRP ಅಲ್ಲಿ ಇರ್ತದೆ. ಅದು ಇದರ ಬಗ್ಗೆ ತನಿಖೆ ಮಾಡಿ ಅದೊಂದು ರಿಪೋರ್ಟ್ ಕೊಟ್ರೆ, ಆ ರಿಪೋರ್ಟ್ ಅಲ್ಲಿ ಏನಾದ್ರು ಕೊಡ್ಬೇಕಂದ್ರೆ ಅದೊಂದು ಬಳಕೆ ಆಗಿರುತ್ತೆ. ಇನ್ನೊಂದು, ಪೆಟ್ರೋಲಿಯಂ ಖಾತೆ ಸಚಿವಾಲಯ ಇಷ್ಟೆಲ್ಲ ಒತ್ತಡಗಳಿರುವಾಗ ಸ್ವತಂತ್ರವಾಗಿ ಏನಾದರೂ ತನಿಖೆ ಮಾಡಿಸಿದ್ರೆ ಅದರ ಆಧಾರದಲ್ಲಿಯೂ ಕೂಡ ಈ ಉದ್ಯೋಗದ ಈಗಿನ ಆದೇಶವನ್ನು ರದ್ದು ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಇದು ಬಿಜೆಪಿಗೆ ದೊಡ್ಡ ಪ್ರಶ್ನೆ ಅಲ್ಲ, ಯಾಕಂದ್ರೆ ಬಿಜೆಪಿ ಆದ್ರೆ ನಿಜವಾದ ಒತ್ತಡ ಬರ್ಬೇಕಲ್ಲ ಮುನೀರ್ ಅವರೇ, ನಿಜವಾದ ಒತ್ತಡ ಬರ್ತಾ ಇಲ್ಲ. ಇದು ಒತ್ತಡ ಹಾಕ್ತಾ ಇದೀವಿ, ಒತ್ತಡವನ್ನ ಅವರು ಒತ್ತಡ ಇರೋದನ್ನ ಮೀಟಿಂಗ್ ಮಾಡಿದ್ದಾರೆ. ಅವರು ಇನ್ನಷ್ಟು ಜನ ಇವತ್ತು ಬೀದಿಗಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಷ್ಟು ನಮ್ಮ ಚಳವಳಿ, ಹೋರಾಟ, ಮನೆ ಮನೆಯಲ್ಲಿ ಹೋರಾಟ ಮುಂದುವರಿತದೆ. ಅದ್ರ ಜೊತೆ ಇನ್ನೊಂದು, ಇವತ್ತು ತುಂಬಾ ಬಲಿಷ್ಠ ಇದ್ದಾರೆ ಕೇಂದ್ರದಲ್ಲಿ. ಯುಪಿ ಸರ್ಕಾರನೋ ಕಾಂಗ್ರೆಸ್ ಕಮ್ಯುನಿಸ್ಟ್ ಸರ್ಕಾರ ಇರೋದಲ್ಲ, ಅಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಇದು ಬಿಜೆಪಿ ಇದೆ, ಜಿಲ್ಲಾ ಪಂಚಾಯತ್ ನಲ್ಲಿ ಬಿಜೆಪಿ ಇದೆ ಮಾತ್ರ ಅಲ್ಲ, MRP ಇರುವಂತಹ ಬಹಳ ಗ್ರಾಮ ಪಂಚಾಯತ್ ನಲ್ಲಿ ಕೂಡ ಬಿಜೆಪಿ ಆಡಳಿತದಲ್ಲಿದೆ. ಇಷ್ಟಲ್ಲೇ ಇರುವಾಗ ಇವರು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಪೆಟ್ರೋಲಿಯಂ ಖಾತೆ ಸಚಿವಾಲಯಕ್ಕೆ ಮನವರಿಕೆ ಮಾಡಿ ಇದಕ್ಕೆ ಒಂದು ತನಿಖೆಯನ್ನು ನಡೆಸುವಂತ ಎಲ್ಲಾ ಒಂದು ಅವಕಾಶಗಳಿದೆ. ಇದು ಒಂದು. ಇನ್ನೊಂದು ಅಂದ್ರೆ ಮುಂದಿರೋರೆ, ಅದು ರಾಜ್ಯದಿಂದಾನೇ ಹೋಗ್ಬೇಕು. ಈಗ ಕೇಂದ್ರ ಅಂತಂದ್ರೆ ಅದೊಂದು ಒಕ್ಕೂಟ ಸರ್ಕಾರ. ಅದು ಕರ್ನಾಟಕ ಹೇಗೆ, ಯುಪಿನೂ ಹಾಗೇನೆ, ತಮಿಳ್ನಾಡು ಹಾಗೇನೆ, ಕೇರಳನ ಹಾಗೇನೆ, ಒಕ್ಕೂಟ ಸರ್ಕಾರಕ್ಕೆ ಎಲ್ಲಾ ರಾಜ್ಯಗಳು ಒಂದೇ. ಬರೀ ಕರ್ನಾಟಕವನ್ನ ಪ್ರಾಧಾನ್ಯ ತಗೊಂಡ್ ಮಾಡ್ಬೇಕು ಅಂತಿಲ್ಲ, ಆದ್ರೆ ಒತ್ತಡ ಇಲ್ಲಿಂದ ಹೋಗ್ಬೇಕಲ್ಲ, ಆವಾಗ ಮಾತ್ರ ಯೋಚನೆ ಮಾಡ್ಬೋದು. ನಾನು ಹೇಳೋದು ಇಲ್ಲಿಂದ ಒತ್ತಡ ಹಾಕಿ ನಾವೇನು ಇದು ಕರ್ನಾಟಕಕ್ಕೆ ವಿಶೇಷವಾದಂತ ನೀವು ಮಮಕಾರ ತೋರಿಸಿಂತಲ್ಲ, ನಮ್ಗೆ ಅನ್ಯಾಯ ಆಗಿರೋದ್ರಿಂದ. ಮತ್ತೆ ಈ ನೇಮಕಾತಿಯಲ್ಲಿ ಏನಾದ್ರು ಇವರ ರಾಧಾಕೃಷ್ಣ ಅವರ ಮಾತನ್ನ ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ, ಯಾಕಂದ್ರೆ ನಮ್ಮ ಜಿಲ್ಲೆಯ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು 100 ಸಂಖ್ಯೆಯಲ್ಲಿ ಕಾಂಪೀಟ್ ಮಾಡಿದ್ದಾರೆ, ಎಕ್ಸಾಮ್ ಬರೆದಿದ್ದಾರೆ. ಬರ್ತಿಲ್ಲ ಅನ್ನುವಂಥದ್ರೆ ನಾನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರಿಂದ ಅನ್ಯಾಯ ಆಗಿದೆ, ನಮ್ಗೆ ಅನುಮಾನ ಇದೆ, ಆರೋಪಗಳಿದಾವೆ. ಯಾವ್ದು ಇಲ್ಲ ಮುನೀರವರೇ, ಅವರೆಲ್ಲೂ ಕೂಡ ಬರದಿಲ್ಲ ಅಂತ ಹೇಳಿಲ್ಲ, ಕ್ವಾಲಿಫೈಡ್ ಆಗಿಲ್ಲ ಅಂತ ಅವರಷ್ಟೇ ಹೇಳಿದ್ರು. ಅವರ ಕ್ರಿಟಿ ಏನಿತ್ತು ಅದ್ರಲ್ಲಿ ಕ್ವಾಲಿಫೈಡ್ ಆಗಿಲ್ಲ ಅಂತ ಹೇಳಿದ್ರು, ಬರದಿಲ್ಲ ಅಂತ ಅವರು ಹೇಳಿದ್ರು. ಒಳ್ಳೆ ಅರ್ಹತೆ ಇರುವವರೇ, ನನ್ನ ಪ್ರಕಾರ ಒಳ್ಳೆ ಅರ್ಹತೆ ಇರುವವರೇ, ಸಾಮರ್ಥ್ಯ ಇರುವವರೇ ಕ್ವಾಲಿಫೈಡ್ ಎಕ್ಸಾಮ್ ಬರೆದಿದ್ದಾರೆ. ಅವ್ರು ಯಾಕೆ ಅಲ್ಲಿ ಸೋತಿದ್ದಾರೆ ಅನ್ನುವಂಥದ್ದು ದೊಡ್ಡ ಅನುಮಾನ ಇದೆ ನಮ್ಗೆ. ಅದರಿಂದ ಈ ಬಿಜೆಪಿಗೆ ಇರುವಂತ ಸಾಮರ್ಥ್ಯವನ್ನ ಬಳಸ್ಕೊಂಡು, ಇಲ್ಲಿಯೇ ಬಿಜೆಪಿ ಇರುವ ಶಕ್ತಿಯನ್ನ ಬಳಸ್ಕೊಂಡು ತನಿಖೆ ಮಾಡಿಸ್ಬೇಕು. ಒಂದು ಇನ್ನೊಂದು, ನೀವು ಅವಾಗ ಹೇಳಿದ ರೀತಿಯಲ್ಲೇ ಸರೋಜಿನಿ ಮಹಿಷಿಯ ಶಿಫಾರಸುಗಳ ಆಧಾರದಲ್ಲಿ ಈಗ ಅದಕ್ಕೆ 100 ಈ ಕಾಲಕ್ಕೆ ಅದನ್ನ ಅಪ್ಡೇಟ್ ಮಾಡ್ಬೇಕು ಅಂತ ಈಗ ಅದಕ್ಕೆ ಸ್ವಲ್ಪ ತಿದ್ದುಪಡಿಗಳು ಏನೆಲ್ಲ ತರ್ತಾ ಇದ್ದಾರೆ, ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದ್ರ ಆಧಾರದಲ್ಲಿ ಒಂದು ಕಾಯ್ದೆಯನ್ನು ರೂಪಿಸ್ಬೇಕು. ಈಗ MRPL MD ಹೇಳಿದಾರೆ, ನಾವು ಅಲ್ಲಿಯೇ ಕೊಟ್ಟಿದ್ರೆ ರಾಜ್ಯ ಸರ್ಕಾರಗಳ ಕಾಯ್ದೆ ಇದೆ ಅಂತ. ಇಲ್ಲಿ ಕೂಡ ಕಾಯ್ದೆ ತರಬೇಕು, ಸುಪ್ರೀಂ ಕೋರ್ಟ್ ಅದಕ್ಕೆ ಅಡ್ಡಿ ಬರೋದಿಲ್ಲ. ಕಾಯ್ದೆ ತರಬೇಕು, ಕಾಯ್ದೆ ತಂದು ತಕ್ಷಣಕ್ಕೆ ಒಂದು ಸುಗ್ರೀವಾಜ್ಞೆ ಹೊರಡಿಸ್ಬೇಕು. ಸುಗ್ರೀವಾಜ್ಞೆ ಹೊರಡಿಸೋದು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ನಿಮ್ ಗೊತ್ತಿದೆ 6-7 ಹಿಂದೆ ಈ ಜಾನುವಾರುಗಳ ವಧ ಕಾಯ್ದೆ ಸುಗ್ರೀವಾಜ್ಞೆ ತಂದಿದ್ದಾರೆ, ಇದಕ್ಕೂ ತರಬೇಕಿದೆ. ಇದು ಕೇವಲ ಒಂದು ಭಾವನೆ ಅಲ್ಲ, ಭಾವನೆ ಬದುಕಿನ ಪ್ರಶ್ನೆ.
ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಒಂದು ರಾಜ್ಯಪಾಲ ದೊಡ್ಡ ವಿಚಾರ ಅಲ್ಲ ಅಂತ ಹೇಳು. ರಾಧಾಕೃಷ್ಣ ಅವರೇ, ನಿಮ್ಮಲ್ಲಿ ಆಪ್ಷನ್ಸ್ ಗಳು ಬಹಳಷ್ಟು ಓಪನ್ ಇದೆ, ಅಂದ್ರೆ ಆ ಕರಾವಳಿ ಜನರ ಪರವಾಗಿ ನಿಲ್ಲುವಂತ ಅವಕಾಶಗಳು ಬಹಳ ಇದೆ ಈ ಸದ್ಯಕ್ಕೆ, ತಾವು ಏನ್ ಮಾಡಬಹುದು, ಏನ್ ಮಾಡೋ ಪ್ರಯತ್ನ? ಕೊನೆಯದಾಗಿ ನಾನು ಹಲವಾರು ಬಾರಿ ನಿಮ್ಗೆ ಹೇಳಿದೆ, ಈಗ ಆರ್ಡಲ್ಸ್ ಇರುವಂತದ್ದು ಸುಪ್ರೀಂ ಕೋರ್ಟ್ ಮಾತ್ರ. ಬೇರೆ MRP ಅಲ್ಲಿ ಒಂದು ಡಿಸಿಷನ್ ಮಾಡಿದ್ರೆ ಅಥವಾ ಇನ್ಯಾರೋ ಡಿಸಿಷನ್ ಮಾಡಿದ್ರೆ ಅದನ್ನ ಯಾವುದೇ ರೀತಿಯಲ್ಲಿ ಅದನ್ನ ಓವರ್ಲುಕ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅದನ್ನು ಓವರ್ಲುಕ್ ಮಾಡ್ಲಿಕ್ಕೆ ಯಾವ ಸಂಸ್ಥೆ ಮುಂದೆ ಬರ್ತದೆ ಅಥವಾ ಯಾವ ವ್ಯಕ್ತಿ ಮುಂದೆ ಬರ್ತಾರೆ ಹೇಳಿ. ನನ್ಗೆ ಸಮಯ ಕಡಿಮೆ ಇದೆ, ಆದ್ರೂ ಕೂಡ ಇಷ್ಟೊತ್ತು ಅದನ್ನೇ ಹೇಳಿದ್ದು ಸರ್, ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಒಂದು ಕಾಯ್ದೆ ಕಾನೂನನ್ನು ತರೋದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇರ್ಬೋದು ಅಥವಾ ಸುಗ್ರೀವಾಜ್ಞೆ ಮುಖಾಂತರವಾಗಿ ಏನನ್ನು ತರೋದಕ್ಕೆ MD ಅವರೇ ಹೇಳ್ತಾ ಇದ್ದಾರೆ ನಮ್ಗೆ ರಾಜ್ಯ ಸರ್ಕಾರದ ಯಾವುದೇ ಕಾನೂನು ಇಲ್ಲ ಅಂತ. ಕಾನೂನು ತರೋದಕ್ಕೆ ನಿಮ್ಗೆ ಅವಕಾಶ ಇದೆ ಸರ್, ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀವು ಇಟ್ಟುಕೊಂಡು ನಮ್ ಕೈಲೇನು ಆಗೋದಿಲ್ಲ ಅಂತ. ನೀವು ಪುನರಪಿ ಅದನ್ನೇ ಕೇಳ್ತಾ ಇದ್ರಿ, ನಾನು ಆಗ್ಲೇ ಹೇಳಿದೆ ಈ ಹಿಂದಿನ ಸರ್ಕಾರ ಏನು ಮಾಡ್ಲಿಲ್ಲ, ಆದ್ರೆ ಈ ಸರ್ಕಾರ ಮಾಡುವಾಗಿ ಒತ್ತಡವನ್ನು ನಾವು ಹಾಕ್ತೀವಿ, ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡ್ಬೇಕಲ್ಲ. ಯಾವ ರೀತಿ ಅಂದ್ರೆ ನೀವು ಸಭೆಯನ್ನ ಸೇರ್ಬೇಕು ಅಂತಿದ್ದೀರಾ ಅಥವಾ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತಿದ್ದೀರಾ, ಯಾವ ತರ ಆಕ್ಷನ್ ಪ್ಲಾನ್ ಇದೆ ತಮ್ಮ ಹತ್ರ ರಾಧಾಕೃಷ್ಣ? ಜನಪ್ರತಿನಿಧಿಗಳು ಪಕ್ಷ ತೀರ್ಮಾನ ಮಾಡ್ತೀವಿ, ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ತೇವೆ ಖಂಡಿತವಾಗಿ. ಅತ್ಯಂತ ಶೀಘ್ರದಲ್ಲಿ ಆಗುತ್ತೆ, ಯಾಕಂದ್ರೆ ನೇಮಕಾತಿ ಆಗೋಗಿದೆ ಈಗಾಗ್ಲೇ, ಅದನ್ನ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ತೇವೆ. ಓಕೆ, ರಾಜ್ಯದ ಮತ್ತು ನಿಮ್ಮ ಎರಡು ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಯೋಜನೆ ಉದ್ಯೋಗಾಕಾಂಕ್ಷಿಗಳಿಗೆ ಅವರಿಗೆ ಉದ್ಯೋಗ ಸಿಗಲೇಬೇಕು. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಒತ್ತಡ ಜನರ ಕೆಲಸ, ವಿರೋಧ ಪಕ್ಷದ ಕೆಲಸ, ನಮ್ಮಂತ ಸಂಘಟನೆಗಳ ಕೆಲಸ. ಈಗ ಬಿಜೆಪಿ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾಗಿ ಅವ್ರು ಒತ್ತಡ ತರೋ ಪ್ರಶ್ನೆ ಇಲ್ಲ, ಅವ್ರು ತೀರ್ಮಾನ ಮಾಡ್ಬೇಕಷ್ಟೇ. ಬಿಜೆಪಿ ರಾಜ್ಯಾಧ್ಯಕ್ಷರಿರೋದ್ರಿಂದ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಸರ್, ಬಿಜೆಪಿಯ ರಾಜ್ಯ ಸಮಿತಿಯಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಿ ರಾಜ್ಯ ಸರ್ಕಾರದ ಮೂಲಕ ಕೆಲಸವನ್ನು ಮಾಡಿಸ್ಬೇಕು. ತೀರ್ಮಾನ ಮಾಡುವಂತದ್ದು ಸರ್ಕಾರ, ಒತ್ತಡ ತರುವಂತದ್ದು ಪಕ್ಷ ಕಾರ್ಯಕರ್ತ. ಒತ್ತಡ ತರುವಂತದ್ದು ನಾವು ತರಬಹುದು ಒತ್ತಡ, ಯಾಕೆಂತ ಹೇಳಿದ್ರೆ ತೀರ್ಮಾನ ಮಾಡ್ಲಿಕ್ಕೆ ಸರ್ಕಾರ ಮಾಡ್ತದೆ, ಕೋರ್ಟ್ ತೀರ್ಮಾನ ಮಾಡ್ತದೆ. ಮುನೀರ್ ಹೇಳಿದಾಗೆ, ನಾನು ಹೇಳಿದಾಗೆ ತೀರ್ಮಾನ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ. ನೀವು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಎಷ್ಟು ತೀರ್ಮಾನ ಮಾಡಿದ್ದೀರಿ? ಕೇರಳದಲ್ಲಿ ಎಷ್ಟು ತೀರ್ಮಾನ ಆಗಿದೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಕೇರಳ ಸರ್ಕಾರ ಈ ವಿಚಾರ ಅಲ್ಲಿ ಸಹ ಇದೆ, ಅಲ್ಲಿ ಫ್ಯಾಕ್ಟರಿಗಳಿಗೂ ಇದೆ. ಕೇರಳದಲ್ಲಿ ಎಷ್ಟು ತೀರ್ಮಾನ ಮಾಡಿದ್ದೀರಿ ನೀವು? ಕೇರಳದಲ್ಲಿ ಎಷ್ಟು ತೀರ್ಮಾನ ಮಾಡಿದ್ದೀರಿ ಮುನೀರ್ ಅವರೇ? ಕೇರಳ ಸರ್ಕಾರದಲ್ಲಿ ಎಷ್ಟು ತೀರ್ಮಾನ ಮಾಡಿದ್ದೀರಿ ಇಂತಹ ಪ್ರಮೇಯಗಳು ಬಂದಾಗ? ರಾಧಾಕೃಷ್ಣ ಅವರೇ, ನಾವು ಕರ್ನಾಟಕದಲ್ಲಿ ಇದ್ದೀವಿ, ಮಂಗಳೂರು ಭಾಗದಲ್ಲಿರುವ ಸರಿ ಅದನ್ನು ಕೇಳ್ಬೇಕಲ್ಲ. ದೇಶ ನಮ್ದಲ್ವಾ? ಕೇರಳ ಆಗ್ಲಿ, ಗುಜರಾತ್ ಆಗ್ಲಿ, ಕಾಶ್ಮೀರ ಆಗ್ಲಿ, ಜನ ಒಬ್ಬರೇ ಅಲ್ಲ, ಭಾರತೀಯರೇ ಅಲ್ವಾ? ಎಲ್ಲರೂ ಭಾರತೀಯರು ಅಲ್ಲ, ಭಾರತೀಯರಿಗೆ ನ್ಯಾಯ ಸಿಗ್ಬೇಕಲ್ವಾ? ಅದ್ರ ಬಗ್ಗೆ ಕೇರಳದಲ್ಲಿ ಏನ್ ಮಾಡಿದ್ದೀರಿ ನೀವು? ಎಷ್ಟು ಮಾಡಿದ್ದೀರಿ? ಕರಾವಳಿಯವರಿಗೆ ಖಂಡಿತವಾಗಿ ಸಿಗ್ಬೇಕು. ನಾನು ಕರಾವಳಿಯವನು, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೇನೆ. ಇಬ್ಬರು ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಅಭಿಪ್ರಾಯಗಳ ಮಂಡಿಸಿದ್ದೀರ, ಧನ್ಯವಾದ, ನಮಸ್ಕಾರ. ಆತ್ಮೀಯರೇ, MRP ಅಲ್ಲಿ ಈಗಾಗಿರುವ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಗೊಂದಲಗಳಿದೆ, ಜೊತೆಗೆ ಅದರ ಬಗ್ಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ. ಆಡಳಿತ ಪಕ್ಷ ಮತ್ತು ಸರ್ಕಾರ ಇದನ್ನ ಬದಲಾವಣೆ ಮಾಡುವಂತ ಅವಕಾಶಗಳಿದೆ, ಆ ಬದಲಾವಣೆಗೆ ಜನರ ಒತ್ತಾಯ ಬೇಕಿದೆ. ನಿಮ್ಮ ಹಕ್ಕುಗಳಿಗಾಗಿ ನೀವು ಹೋರಾಟವನ್ನು ಮಾಡಿದ್ರೆ ಮಾತ್ರ ಅದಕ್ಕೆ ಸಿಗುವುದಕ್ಕೆ ಸಾಧ್ಯ. ಏನಾಗುತ್ತೆ ಈ ವಿಚಾರ ಕಾದ್ ನೋಡೋಣ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ವಾರ್ತಾಭಾರತಿಯ ಇತರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತ ಅಂದ್ರೆ ಯೂಟ್ಯೂಬ್ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಓದಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ನಮಸ್ಕಾರ.